श्री गुरुभ्यो नमः हरि ओम हरि ओम हरि ओम स्वस्तिस्तु अशेष सन्मंगलानि भवन्तु। ನಿನ್ನೆ ದಿವಸ ಹಾಗೂ ಮೊನ್ನೆ ಎರಡು ದಿವಸ ಉಪನಿಷತ್ ಪ್ರತಿಪಾದ್ಯರಾದಂತಹ ಹನುಮ ಭೀಮ ಮಧ್ವಾತ್ಮಕರಾದ ಯಾವ ವಾಯುದೇವರಿದ್ದಾರೋ ಆ ವಾಯುದೇವರ ಮಹಿಮೆಯನ್ನು ಉಪನಿಷತ್ತಿನಲ್ಲಿ ಬಂದಂತಹ ಒಂದು ವಿಷಯದ ಅಧಿಕೃತವಾಗಿ ಅಲ್ಲಿ ನಾವು ತಿಳಿದಿದ್ದೇವೆ। ಇನ್ನೂ ಒಂದು ಹತ್ತು ನಿಮಿಷ ಒಂದು ಆ ಉಪನಿಷತ್ತಿನಲ್ಲಿ ಬಂದಂತಹ ವಾಯುದೇವರ ಮಹಿಮೆಯನ್ನು ಕೇಳಿ ಮುಂದೆ ನಾವು ಶ್ರೀಮದ್ ಆಚಾರ್ಯರ ಸಂದೇಶಗಳೇನು ಅನ್ನೋದನ್ನು ಅವರ ಪ್ರತಿಯೊಂದು ಗ್ರಂಥಗಳ ಒಂದೊಂದು ಎರಡೆರಡು ಮಾತುಗಳನ್ನು ತಿಳಿತಾ ಹೋಗೋಣ। 37 ಗ್ರಂಥಗಳು, ಅದರಲ್ಲಿ ಪ್ರತಿಯೊಂದು ಗ್ರಂಥದ ಒಂದೆರಡು ಮಾತುಗಳು ಭಗವಂತನ ಬಗ್ಗೆ, ಜೀವನ ಬಗ್ಗೆ, ಸಾಧನದ ಬಗ್ಗೆ, ಭಗವಂತನ ಮಹಿಮೆಯ ಬಗ್ಗೆ, ಪಂಚಭೇದದ ಬಗ್ಗೆ, ಭಕ್ತಿಯ ಬಗ್ಗೆ, ಮೋಕ್ಷದ ಬಗ್ಗೆ, ಏನೆಲ್ಲ ನಮಗೆ ಶ್ರೀಮದಾಚಾರ್ಯರು ಜ್ಞಾನವನ್ನ ಜಗತ್ತಿಗೆ ಕೊಟ್ಟು ಹೋಗಿದ್ದಾರೆ ಅದರ ಒಂದು ತುಣುಕುಗಳನ್ನ, ಬಿಂದುಗಳನ್ನ ಒಂದೊಂದು ಗ್ರಂಥಗಳು ಸಮುದ್ರ, ಶ್ರೀಮದಾಚಾರ್ಯರ ಒಂದೊಂದು ಗ್ರಂಥಗಳು ಕೂಡ ಬಾಲಸಂಘಮಿ ಬೋಧಯನ್ ಭೃಷಂ ದುರ್ನಿರೂಪ ವಚನಂಚ ಪಂಡಿತೈಹಿ ಅಂತ ಹೇಳಿದ ಹಾಗೆ ಅಗಾಧವಾದ ಗ್ರಂಥಗಳು ಮಾಧ್ವ ಗ್ರಂಥಸ್ಯ ಅಭಿಸಂಧಿಂ ವಿದುರ್ದೇವಾಹ ನ ಮಾನವಾಹ। ವಾದಿರಾಜ ಸ್ವಾಮಿಗಳವರು ಹೇಳ್ತಾರೆ, ಮಾಧ್ವ ಗ್ರಂಥಸ್ಯ ಅಭಿಸಂಧಿಂ ವಿದುರ್ದೇವಾಹ ನ ಮಾನವಾಹ। ಶ್ರೀಮದಾಚಾರ್ಯರ ಗ್ರಂಥಗಳು ಅವು ದೇವತೆಗಳಿಗೆ ಇರುವಂತಹ ಸಿಲೆಬಸ್, ದೇವತೆಗಳು ನಿಜವಾಗಿ ಅಧಿಕಾರಿಗಳು, ಆದರೂ ಕೂಡ ಮಾನವರಿಗೆ ಯೋಗ್ಯವಾದ ರೀತಿಯಲ್ಲಿ ಎಷ್ಟು ತಿಳಿತದೋ ಅಷ್ಟು ತಿಳಿಯಲೇಬೇಕು। ಯಹೇ ಇಹಚೇದ ಅವೇದೀಗತ ಸತ್ಯಮಸ್ತಿ, ಜ್ಞಾನವನ್ನು ಪಡೆದೇ ಹೋಗಬೇಕು। ಜಾಯಸ್ವ ಜ್ಞಾನ ಮಾತ್ಮಹಿ ಎಂಬುದಾಗಿ ವಾಯುದೇವರೇ ನಮ್ಮನ್ನ ಈ ಭೂಮಿಗೆ ತಂದಿದ್ದಾರೆ, ಸಾಧನದ ದೇಹವನ್ನು ಕೊಟ್ಟು। ಇಲ್ಲಿ ಪ್ರಕೃತದಲ್ಲಿ ಒಂದು ನಾಲ್ಕು ಮಾತು ವಾಯುದೇವರ ಮಹಿಮೆಯನ್ನು ತಿಳಿದು ಆಮೇಲೆ ಅವರ ಸಂದೇಶಗಳ ಬಗ್ಗೆ ತಿಳಿಯೋಣ। ಸಮಸ್ತವಾದ ಈ ಮೂರು ಲೋಕಗಳಲ್ಲಿ ಇರುವಂತಹ ಪ್ರತಿಯೊಂದು ಚರಾಚರ ವಸ್ತುಗಳು ಭಗವಂತ ಲಕ್ಷ್ಮೀದೇವಿಯ ನಂತರದಲ್ಲಿ ಯಾರ ನಿಯಾಮಕ ಶಕ್ತಿಗೆ ಒಳಗಾಗಿವೆ ಅಂದರೆ ಅದು ವಾಯುದೇವರ ಶಕ್ತಿಯ ಒಳಪಟ್ಟಿವೆ, ವಾಯುದೇವರ ನಿಯಾಮಕ ಶಕ್ತಿಗೆ ಒಳಪಟ್ಟದ್ದು ಸಮಸ್ತ ಮೂರು ಲೋಕದಲ್ಲಿರುವಂತಹ ಚರಾಚರ ಜಗತ್ತು, ಅದು ದೇವತೆಗಳಿರ್ಬೋದು, ಮನುಷ್ಯರಿರ್ಬೋದು, ಪಶುಪಕ್ಷಿ ಕ್ರಿಮಿ ಕೀಟಗಳಿರ್ಬೋದು, ಪ್ರತಿಯೊಬ್ಬ ಜೀವರಾಶಿಗಳು, ಅನಂತ ಜೀವರಾಶಿಗಳ ಹಾಗೂ ಅನೇಕ ವಸ್ತುಗಳ, ಜಡವಾದ ಎಲ್ಲ ವಸ್ತುಗಳ ಅಸ್ತಿತ್ವ, ಪ್ರತೀತಿ, ಪ್ರಮಿತಿ ಎಲ್ಲವೂ ವಾಯುದೇವರ ಅಧೀನ, ಇದು ಉಪನಿಷತ್ತು ಹೇಳ್ತದೆ। ಏನ್ ಹೇಳ್ತಾರೆ ಉಪನಿಷತ್ತಿನಲ್ಲಿ, ಪ್ರಾಣಸ್ಯ ಏತದ್ವಶೇ ಸರ್ವಂ ತ್ರಿದಿವೇ ಯತ್ ಪ್ರತಿಷ್ಠಿತಂ, ಮೂರು ಲೋಕದಲ್ಲಿ ಏನೇನೆಲ್ಲ ಇದೆಯೋ ಅದೆಲ್ಲವೂ ಪ್ರಾಣನಾಮಕರಾದ ಭಗವಂತ, ಪ್ರಾಣನಾಮಕರಾದ ವಾಯುದೇವರ ವಶದಲ್ಲಿವೆ। ಸರ್ವಂ ತದ್ವಶೇ, ನೋಡಿ ಎಂಥ ಮಾತು, ಎಲ್ಲವೂ ಯಾರ ವಶದಲ್ಲಿದೆ ಅಂದರೆ ಅದು ವಾಯುದೇವರ ವಶದಲ್ಲಿದೆ। ಅಂತಹ ವಾಯುದೇವರು ನಮ್ಮನ್ನ ತಾಯಿಯಲ್ಲದೆ ರಕ್ಷಣೆ ಮಾಡಲಿ, ನಮಗೆ ಸಂಪತ್ತನ್ನು ಕೊಡಲಿ, ಜ್ಞಾನವನ್ನು ಕೊಡಲಿ, ಸಮೃದ್ಧಿಯನ್ನು ಕೊಡಲಿ ಎಂಬುದಾಗಿ ಉಪನಿಷತ್ತಿನಲ್ಲಿ ವಾಯುದೇವರನ್ನು ದೇವತೆಗಳು ಸ್ತೋತ್ರ ಮಾಡ್ತಾರೆ, ಹೇಳ್ತಾರೆ ಮಾತೆಯವ ಪುತ್ರಾನ್ ರಕ್ಷಸ್ವ, ಷಟ್ಕೃಷ್ಣ ಉಪನಿಷತ್ತು, ಮಾತಾಯಿವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಂಶ್ಚ ವಿದೇಹಿನಃ, ಪ್ರಜ್ಞಾಂಚ ವಿದೇಹಿನಃ ನಃ, ನಮಗೆ ತಾಯಿಯಂದದಿ ನೀವು ರಕ್ಷಣೆ ಮಾಡ್ರಿ, ತಾಯಿಯಂದದಿ ನೀವು ನಮಗೆ ರಕ್ಷಣೆ ಮಾಡಬೇಕು, ಮತ್ತೆ ಪುತ್ರ ನಾವೆಲ್ಲ ನಿಮ್ಮ ಮಕ್ಕಳು, ತಾಯಿ ಹೇಗೆ ಮಗುವನ್ನ ರಕ್ಷಣೆ ಮಾಡ್ತಾಳೋ ಹಾಗೆ ನೀವೆಲ್ಲ ನಮ್ಮನ್ನ ರಕ್ಷಣೆ ಮಾಡಬೇಕು, ಶ್ರೀಶ್ಚ ಪ್ರಜ್ಞಾಂಚ ವಿದೇಹಿನಃ, ನಮಗೆ ಉತ್ತಮವಾದ ಬುದ್ಧಿ
ಅದನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಲಿ ಎಂಬುದಾಗಿ ಕೇಳಿಕೊಳ್ತಾರೆ. ಅದನ್ನೇ ನಮ್ಮ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳ್ತಾರೆ, ಮಾತರ್ಮೇ ಮಾತರಿಶ್ವಂ ಪಿತರತಲಗುರು, ಎಲ್ಲ ನೀವೇ, ತಾಯಿ ನೀವೇ, ತಂದೆ ನೀವೇ, ಬಂಧು ಗುರು ಎಲ್ಲವೂ ನೀವೇ. ವಾಯುದೇವರಿಗೆ ಬೇಡಿಕೊಳ್ತಾರೆ, ಮಾತರ್ಮೇ ಮೇ ಮಾತಃ ಮಾತರಿಶ್ವನ್, ಹೇ ಮಾತರಿಶ್ವನ್, ಪಿತಃ ಗುರೋ ಅತುಲ ಗುರೋ, ನಿಮಗೆ ಸರಿಸಾಟಿಯಾದಂತಹ ಗುರುಗಳೇ ಇಲ್ಲ. ಹಾಗೆ ದೇವತೆಗಳೆಲ್ಲ ವಾಯುದೇವರನ್ನು ಸ್ತೋತ್ರ ಮಾಡ್ತಾರೆ. ಅದನ್ನು ನಾವು ಮನನ ಮಾಡಬೇಕಾದ್ರೆ ಹೇಳ್ತಾರೆ, ಮೂರು ಲೋಕದಿ ಇರುವುದೆಲ್ಲವೂ ಮಾರುತನ ವಶದಲ್ಲಿ ಇಪ್ಪುದು, ಅರಸಿ ನೋಡಲು ಮಾರುತನು ಇಲ್ಲದೆ ಪಿತಾನಿಲ್ಲ. ವಾಯುದೇವರ ಅಸ್ತಿತ್ವ ಇಲ್ಲ ಅಂದರೆ ಆ ವಸ್ತುವಿಗೆ ಅಸ್ತಿತ್ವವೇ ಇರೋದಿಲ್ಲ. ವಾಯುದೇವರು ಎಲ್ಲಿ ಇಲ್ಲ ಅದಕ್ಕೆ ಮಹತ್ವನೇ ಬರೋದಿಲ್ಲ. ವಾಯುದೇವರು ಈ ದೇಹದಲ್ಲಿ ಇದ್ದರೂ ಎಲ್ಲ ಚೆನ್ನಾಗಿರ್ತದೆ. ವಾಯುದೇವರು ಈ ದೇಹದಿಂದ ಹೊರಗಡೆ ಹೋದರು ಆ ವೇಳೆ ನಮ್ಮ ದೇಹಕ್ಕೆ ಏನೇನೇನೇನು ಬೆಲೆ ಇರೋದಿಲ್ಲ, ಆದರೆ ಅದು ಅಸ್ತಿತ್ವವೇ ಕಳೆದುಕೊಂಡು ಬಿಡ್ತದೆ, ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತದೆ. ಹೇಗೆ ಸಕ್ಕರೆ ಇರುವವರೆಗೂ ಸಕ್ಕರೆ ಚೀಲಕ್ಕೆ ಬೆಲೆ, ತಲೆ ಮೇಲೆ ಇಟ್ಟುಕೊಂಡು ತಂದು ಹಾಕ್ತಾರೆ, ಹೌದಾ ಇಲ್ಲ? ಸಕ್ಕರೆ ಇದ್ದಷ್ಟು ಅಥವಾ ವಸ್ತು ಇದ್ದಷ್ಟು, ಹಾಲು ಒಂದು ಪ್ಯಾಕೆಟಲ್ಲಿ ನಾವು ಹಾಲು ತಗೊಂಡ್ಬರ್ತೇವೆ, ಆ ಪ್ಯಾಕೆಟು ಹಾಲಿರುವ ತನಕ ಅದನ್ನು ಜೋಪಾನ ಮಾಡ್ತೇವೆ. ಹಾಲೆಲ್ಲ ತಕ್ಕೊಂಡ ಮೇಲೆ ಪ್ಯಾಕೆಟನ್ನು ಏನು ಮಾಡ್ತೇವೆ, ಕಸದ ಡಬ್ಬಿ ಹಾಕ್ತೇವೆ. ಹಾಗೆ ಎಲ್ಲ ವಸ್ತುಗಳ ಶ್ರೇಷ್ಠತ್ವ ಅದು ವಾಯುದೇವರು ವಿಶೇಷವಾಗಿ ಅಲ್ಲಿ ಸನ್ನಿಹಿತರಾಗಿರ್ತಾರಾದ್ರಿಂದಾಗಿ ಅದಕ್ಕೆ ಮಹತ್ವ ಬಂದಿರ್ತದೆ. ಇಡೀ ಜಗತ್ತಿನಲ್ಲಿ ವಾಯುದೇವರು ಒಮ್ಮೆ ಹೊರಗಡೆ ಹೋದರೂ ಅವರ ಸಾನ್ನಿಧ್ಯ ಕಡಿಮೆ ಆಯಿತು ಅಂದರೆ ಅರಿತು ಪೆಣರೆಂದು ಬೇಳುವರು ಬುಧಜನ. ಮಧ್ವನಾಮ ಶ್ರೀಪಾದರಾಜನು ಹೇಳ್ತಾರೆ. ಅದರಿಂದಾಗಿ ಹಾಗೆ ಮರುತ ದೇವನೇ ನೀನು ಎಮ್ಮನು ಮರೆಯದರೆ ನಿಜ ಜನನಿಯಲ್ಲದಿ, ಅರಿವು ಸಿರಿಯನು ದಯದಿ ಕರುಣಿಸಿ ರಕ್ಷಿಸನನ ರಕ್ಷಿಸೆಮ್ಮನವರತ ರಕ್ಷಿಸು ಅನವರತ. ನಮ್ಮನ್ನ ನೀನು ಜನನಿಯಲ್ಲದಿ ಜ್ಞಾನವನ್ನು ಕೊಟ್ಟು, ಅರಿವು ಮತ್ತು ಸಿರಿ ಎರಡೂ ಬೇಕು, ಬರೀ ಶ್ರೀಮಂತಿಗಿರಿ ಇದ್ರೂ ಉಪಯೋಗಿಲ್ಲ, ಶ್ರೀಮಂತಿಕೆ ಇದೆ ಆದರೆ ಬುದ್ಧಿ ಸರಿ ಇಲ್ಲ ಅಂದರೆ ಏನು ಮಾಡೋದು, ಹೌದಲ್ಲ ಹೇಳಿ? ಬುದ್ಧಿ ಸರಿ ಇಲ್ಲ, ಬೌದ್ಧಿಕವಾದಂತಹ ಬೆಳವಣಿಗೆ ನಮಗಾಗಿಲ್ಲ, ಜ್ಞಾನ ಇಲ್ಲ, ಒಂದು ವಿವೇಕ ಇಲ್ಲ, ಮತ್ತೆ ತತ್ವಜ್ಞಾನ ಇಲ್ಲ, ಧಾರ್ಮಿಕ ಪ್ರಜ್ಞೆ ಇಲ್ಲ ಅಂದರೆ ಎಷ್ಟು ಸಂಪತ್ತಿದ್ದರೂ ಅದು ಅಸುರಿ ಸಂಪತ್ತು. ಆದ್ದರಿಂದ ನಮಗೆ ಎರಡೂ ಬೇಕು, ಆಧ್ಯಾತ್ಮಿಕ ಸಂಪತ್ತೂ ಬೇಕು, ಆದಿ ಭೌತಿಕವಾದಂತಹ ಲೌಕಿಕ ಸಂಪತ್ತೂ ಬೇಕು, ಎರಡೂ ಬೇಕು, ಸಿರಿ ಹಾಗೂ ಅರಿವು, ಸಿರಿತನ ಹಾಗೂ ಅರಿವು ಎರಡೂ ಬೇಕು. ಶ್ರೀಶ್ಚ ಪ್ರಜ್ಞಾಂಚ ವಿದೇಹಿನಃ, ನಮಗೆ ಕೊಡು ಅಂತ ಕೇಳ್ಕೊಳ್ತಾರೆ. ಮುಂದೆ ಒಂದು ಮಹತ್ವದ ಮಾತು ಅಥರ್ವಣ ಉಪನಿಷತ್ತಿನಲ್ಲಿ ತಿಳಿಸ್ತಾರೆ. ಎಲ್ಲ ನದಿಗಳು ಎಲ್ಲಿ ಸೇರ್ತಾವೆ, ಸಮುದ್ರಕ್ಕೆ ಹೋಗ್ತವೆ. ಆದರೆ ಆ ಸಮುದ್ರದಲ್ಲಿ ಒಮ್ಮೆ ಎಲ್ಲ ಮಿಕ್ಸ್ ಆದಮೇಲೆ ಈ ನದಿಯ ನೀರು ಇದು ಅಂತ ಯಾರಿಗೂ ಹೇಳಿಕೊಡೋದಿಲ್ಲ. ಆ ನದಿಗಳಿಗೂ ಗೊತ್ತಾಗೋದಿಲ್ಲ, ನದ್ಯಭಿಮಾನಿ ದೇವತೆಗಳಿಗೂ ಗೊತ್ತಾಗೋದಿಲ್ಲ ಇದು ನನ್ನ ನೀರು, ಇದು ಇದ್ರ ನೀರು ಅಂತ. ಇದು ಕಾವೇರಿಯ ನೀರು, ಇದು ಗಂಗೆಯ ನೀರು ಅಂತ ಸಮುದ್ರಕ್ಕೆ ಸೇರಿದ ಮೇಲೆ ಅದನ್ನು ಪ್ರತ್ಯೇಕವಾಗಿ ಇಂತಹ ನದಿಯ ನೀರು ಇದು ಅಂತ ಪೃಥಕೃತ್ವ ಅದನ್ನು ಬೇರ್ಪಡಿಸಿ ಅದು ಸರಿಯಾಗಿ ಅದು ಆವೆಯಾಗಿ ಸೂರ್ಯನಲ್ಲಿ ಇದ್ದು ವಾಯುದೇವರು ಅದನ್ನು ಆವೆ ಮಾಡಿ ಅದನ್ನು ಮೋಡವನ್ನಾಗಿ ಮಾಡಿ ಆ ಮೋಡವನ್ನೇ ಯಾವ ನದಿಯಗೆ ಆ ನದಿಯ ನೀರು ಅದಿತ್ತೋ ಅದೇ ನದಿಗೆ ಹೋಗಿ ಅದನ್ನು ಮಳೆ ಹಿಡಿತಾರೆ. ಗೊತ್ತಾಯ್ತಾ ಏನು ಅಂದರೆ, ಯಾವ ನದಿಯ ನೀರಿನಿಂದ ಮೋಡ ಆಗಿದೆ ಆ ಮೋಡವನ್ನು ಅದೇ ನದಿಗೆ ಹೋಗಿ ಆ ನೀರು ಬೀಳುವಂತೆ ಮಾಡ್ತಾರೆ. ಎಷ್ಟು ಮಹತ್ವದ ಮಾತಿದೆ ಹೇಳ್ತಾರೆ. ಸ್ವಕೀಯ ಉದಕಂ ನದ್ಯಃ, ನದಿಗಳು ತಮ್ಮ ನದಿಯ ನೀರು ಇದು ಅಂತ ತಮಗೆ ಗೊತ್ತಾಗೋದಿಲ್ಲ. ಸ್ವಕೀಯ ಉದಕಂ ನದ್ಯಃ ಸಮುದ್ರೇ ನೈವ ಜಾನತೆ, ಅವರಿಗೆ ಗೊತ್ತಾಗೋದಿಲ್ಲ.
ಇದು ನನ್ನ ನೀರು ಅಂತ ಪ್ರತ್ಯೇಕವಾಗಿ ಆದರೆ ವಾಯುಸ್ತು ತತ್ ಪೃಥಕ್ ಜ್ಞಾತ್ವ ಅದನ್ನ ಪೃಥಕ್ಕಾಗಿ ಇದು ಇದರ ಈ ಗಂಗೆಯ ನೀರಿದು ಅಂತ ಸಮುದ್ರದಲ್ಲಿ ಅದನ್ನ ಪ್ರತ್ಯೇಕವಾಗಿ ತಿಳಿದು ಅದೇ ನೀರನ್ನ ಅದು ಯಾವ್ಯಾವ ಕಣಗಳು ಅವು ಆವಿಯಾಗಿ ಸೂರ್ಯನ ಬಿಸಿಲಿನಿಂದ ಅದು ಹವೆಯಾಗಿ ಮೇಲೆ ಹೋಗಿರ್ತದೆ ಅದೊಂದು ವಿಶಿಷ್ಟ ಸಾಂದ್ರತೆಯನ್ನು ಪಡೆದು ಅದು ಮೋಡವಾಗಿ ಮಾಡುವಂತೆ ಅದನ್ನು ಮಾಡ್ತಾರೆ ಮೋಡವಾಗುವಂತೆ ಮಾಡ್ತಾರೆ ವಾಯುದೇವರು ಅದೇ ಮೋಡವನ್ನು ಗಂಗಾ ನದಿಯ ನೀರಿಗೆ ಬೀಳುವಂತೆ ಮಾಡ್ತಾರೆ ಅದಷ್ಟು ಮಳೆ ಅಲ್ಲಿ ಬೀಳುತ್ತದೆ ಇದು ಹೇಳ್ತಾರೆ ವಾಯುಸ್ತು ತತ್ ಪ್ರತಿಜ್ಞಾತ್ವ ಮೇಘೇ ಕೃತ್ವ ಪ್ರವರ್ಷತಿ ಮೇಘೇ ಕೃತ್ವ ಪ್ರವರ್ಷತಿ ಅದನ್ನು ಮಳೆ ಗಲೀತಾರೆ ನೋಡಿ ಮಳೆ ಬರಬೇಕಾದ್ರೂ ವಾಯುದೇವರ ಅನುಗ್ರಹ ಬೇಕು ಇದು ಶ್ರೀಮದಾಚಾರ್ಯರ ವಾಯುದೇವರ ದೊಡ್ಡ ಉಪಕಾರ ನಮಗೆಲ್ಲ ಮಾಡುವಂತಹ ಉಪಕಾರ ಅದಕ್ಕಾಗಿ ಹೇಳ್ತಾರೆ ಉದಧಿ ಸೇರಿದ ನದಿಗಳೆಲ್ಲವೂ ಉದಕವನು ತಾವೇನು ಬಲ್ಲವೋ ನದಿಯ ಉದಕವ ಬಲ್ಲ ವಾಯುವು ಉದಧಿಯೊಳು ತಾನು ಉದಧಿ ಸೇರಿದ ಉದಧಿ ಅಂದ್ರೆ ಸಮುದ್ರ ಉದಧಿ ಸೇರಿದ ನದಿಯ ಜಲವನು ನದಿಗಳಿಗೆ ಮಳೆಗರೆದು ನಿಡುತ್ತದೆ ನದಿಗಳನ್ನು ತುಂಬಿಸುವ ಮೇಘವ ಮಾಡಿ ಅನುದಿನದಿ ಇದು ವಾಯುದೇವರು ಮಾಡುವ ದೊಡ್ಡ ವ್ಯಾಪಾರ ಆದ್ದರಿಂದ ಮುಂದೆ ಹೇಳ್ತಾರೆ ಸಂವೃತ್ತೆ ಛಂದೋಗ್ಯ ಉಪನಿಷತ್ತಿನಲ್ಲಿ ಬರ್ತದೆ ಸಂವೃತ್ತೆ ಸರ್ವದೇವಾನಯದ್ವಾಯು ಸಂವರ್ಗ ಈರಿತಃ ಸಂವರ್ಗ ಅವರಿಗೆ ಇನ್ನೊಂದು ಹೆಸರು ಸಂವರ್ಗ ವಾಯುದೇವರಿಗೆ ಏನಂತ ಹೆಸರು ಸಂವರ್ಗ ಯಾಕೆ ಸಂವೃತ್ತೆ ಸಮ್ಯಕ್ ವೃತ್ತೆ ಅಂದ್ರೆ ಏನರ್ಥ ಎಲ್ಲ ದೇವತೆಗಳನ್ನ ಸಂಹಾರ ಮಾಡುವ ಸಾಮರ್ಥ್ಯ ವಾಯುದೇವರಿಗಿದೆ ಹೀಗಾಗಿ ಅವರಿಗೆ ಸಂವರ್ಗ ಎಲ್ಲಾ ದೇವತೆಗಳನ್ನು ಲಯಗೊಳಿಸ್ತಾರೆ ಮಹಿಮಾಸ್ಯ ಮಹಾವೇಶ ಯದ ಅನಾಧ್ಯ ಅತಿ ದೇವತಾಹ ದೇವರನ್ನು ಬಿಟ್ಟರೆ ಉಳಿದವರು ಯಾರಿಂದಲೂ ಅವರಿಗೆ ನಾಶ ಇಲ್ಲ ದೇವರೇ ಅವರನ್ನ ಲಯ ಮಾಡಬೇಕು ವಾಯುದೇವರ ಬ್ರಹ್ಮದೇವರ ಲಯವನ್ನ ಉಳಿದ ಯಾವ ದೇವತೆಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ವಾಯುದೇವರ ಸಂಹಾರ ಮಾಡಲಿಕ್ಕೆ ಸಮರ್ಥನಾದವನು ಭಗವಂತ ಬಿಟ್ಟರೆ ಇನ್ನು ಯಾವ ದೇವತೆಗಳಿಗೂ ವಾಯುದೇವರನ್ನ ನಿಯಮನ ಮಾಡುವ ಸಾಮರ್ಥ್ಯ ಇಲ್ಲ ಅದಕ್ಕೆ ಅವರು ಆ ವಾಯುದೇವರು ಭಗವಂತನಿಂದ ಮಾತ್ರ ಲಕ್ಷ್ಮೀದೇವಿಯಿಂದ ಮಾತ್ರ ನಿಯಮ್ಯರಾದವರು ಉಳಿದ ಯಾವ ದೇವತೆಗಳಿಂದಲೂ ಕೂಡ ನಿಯಮ್ಯರಲ್ಲ ಆದರೆ ಇವರು ಮಾತ್ರ ವಾಯುದೇವರು ಮಾತ್ರ ಭಗವಂತ ಲಕ್ಷ್ಮೀದೇವಿಯನ್ನು ಬಿಟ್ಟರೆ ಉಳಿದ ರುದ್ರಾದಿ ಸಮಸ್ತ ದೇವತೆಗಳು ಜೀವರಾಶಿಗಳು ಜಡ ಪದಾರ್ಥಗಳು ಎಲ್ಲವನ್ನೂ ನಿಯಮನ ಮಾಡ್ತಾರೆ ಪ್ರತಿಯೊಬ್ಬ ಜೀವರ ಕರ್ಮವನ್ನು ನಿಯಮನ ಮಾಡ್ತಾರೆ ಈ ಉದಾಹರಣೆಗೆ ವೆಂಕಟೇಶ ದೇವರ ಒಂದು ದರ್ಶನ ಆಗಬೇಕಾಗಿದೆ ಪ್ರತಿಯೊಬ್ಬರು ಬರ್ತಾರೆ ಕೋಟಿ ಕೋಟಿ ಭಕ್ತರು ಬಂದು ಹೋಗ್ತಾರೆ ಆಯಾ ಭಕ್ತರು ಮಾಡಿದ ಕರ್ಮಕ್ಕನುಗುಣವಾಗಿ ಆ ಕರ್ಮದ ಸಾಕ್ಷಿಯಾಗಿ ಕರ್ಮನಿಷ್ಠರಾಗಿ ಆ ಕರ್ಮದ ಫಲವನ್ನ ಸರಿಯಾದ ಸಮಯಕ್ಕೆ ಅದು ದೇವರ ಇಚ್ಛೆಯನ್ನು ತಿಳಿದು ಇಂಥ ಸೆಕೆಂಡ್ಗೆ ಇಂತಿಷ್ಟು ಸಮಯಕ್ಕೆ ಇಂತಿಷ್ಟು ನಿಮಿಷಕ್ಕೆ ಇವರಿಗೆ ದೇವರ ದರ್ಶನವಾಗಬೇಕು ಅಂತ ದೇವರ ಇಚ್ಛೆ ಅದನ್ನು ಸರಿಯಾಗಿ ತಿಳಿದು ಸರಿಯಾಗಿ ಅವರ ಕರ್ಮಕ್ಕನುಗುಣವಾಗಿ ಅಲ್ಲಿ ದರ್ಶನವನ್ನು ಮಾಡಿಸ್ತಾರೆ ದರ್ಶನ ಮಾಡಿಸೋದಿರಲಿಲ್ಲ ಅಲ್ಲಿ ತನಕ ಹೋಗಿರ್ತಾರೆ ದೇವರ ಇನ್ನೇನು ಕಣ್ಣು ತೆಗೆದ್ರೆ ದೇವರು ಕಾಣಿಸ್ತಿರ್ತಾರೆ ಆದರೆ ಒಂದು ಕರ್ಮ ಇರ್ತದೆ ಅವನಿಗೆ ದೇವರ ದರ್ಶನ ಆಗೋದು ಬೇಡ ಅಂತ ದೇವರು ಇಚ್ಛೆ ಮಾಡಿದ ಕರ್ಮಕ್ಕನುಗುಣವಾಗಿ ಅಂದರೆ ಆ ವಾಯುದೇವರು ಏನು ಮಾಡ್ತಾರೆ ಅಂದರೆ ತಕ್ಷಣದಲ್ಲಿ ಎಳೆದು ಸರಿಸಿಬಿಡ್ತಾರೆ ಅವರು ಪ್ರೇರಣೆ ಮಾಡ್ತಾರೆ ಎಳೆದು ಸರಿ ದೇವರು ನೋಡಲೇ ಇಲ್ಲ ನೋಡಿ ನಾವು ಅಂದ್ಕೊಂಡಿರ್ತೇವೆ ನಾವೆಲ್ಲ ಟಿಕೆಟ್ ತರಿಸಿರ್ತೇವೆ ಎಲ್ಲ ಮಾಡಿಸಿರ್ತೇವೆ ಫಸ್ಟ್ ಕ್ಲಾಸ್ ನಮ್ಗೆ ಯಾರು ಏನೂ ತೊಂದರೆ ಇಲ್ಲದೆ ನಾವು ದೇವರ ದರ್ಶನ ಮಾಡ್ಕೊಳ್ಬಹುದು ಅಂತ ನಾವು ತಿಳಿದು ಹೋಗಿರ್ತೇವೆ ಆದರೆ ನಮ್ಮ ಕರ್ಮಕ್ಕನುಗುಣವಾಗಿ ನಮ್ಮ ಕರ್ಮ ಹೀಗಿರ್ತದಲ್ಲ ದೇವರ ದರ್ಶನ ಆಗದೇ ಇದ್ದ ಹಾಗೆ ಆಗುವಂತೆ ನಾವು ಒಂದೇನೋ ಪಾಪ ಮಾಡಿರ್ತೀವಿ ಎಷ್ಟು ಸೂಕ್ಷ್ಮ ಇದೆ ಅಂದರೆ ಇದು ನಮ್ಮ ಗುರುಗಳು ಬಹಳ ವಿಸ್ತಾರವಾಗಿ ಸ್ಪಷ್ಟವಾಗಿ ನಿಖರವಾಗಿ ಇದೆಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ ಪ್ರಾತಃ ಸಂಕಲ್ಪ ಗದ್ಯ ಪರಮಪೂಜ್ಯ ಮಾಹುಲಿ ಆಚಾರ್ಯರು ಪ್ರಾತಃ ಸಂಕಲ್ಪ ಗದ್ಯದ ಪೂರ್ಣವಾದಂತಹ ವಿಶ್ಲೇಷಣೆಯನ್ನು ಸ್ಪಷ್ಟತೆಯನ್ನು ಅಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಹೇಳ್ತಾರೆ ಪ್ರತಿಯೊಬ್ಬ ಜೀವರಾಶಿಗಳ ಕರ್ಮವನ್ನು ನೋಡ್ತಾರೆ ಕರ್ಮ ಸಾಕ್ಷಿ ಕರ್ಮನಿಷ್ಠ
ಕರ್ಮ ಶುದ್ಧಿಪ್ರದ ಸರ್ವಕರ್ಮ ಸಿದ್ಧಿಪ್ರದ ಸರ್ವಕರ್ಮನಿಷ್ಠ ಭಗವದ್ ರೂಪೋಪಾಸಕರು ಇಂಥ ಕರ್ಮದೊಳಗೆ ಇಂಥ ರೂಪದಿಂದ ಭಗವಂತ ಇದ್ದಾನೆ ಅಂಥ ಕರ್ಮದ ಅಂತರ್ಯಾಮಿಯಾದ ಭಗವಂತನನ್ನು ನೋಡ್ತಾರೆ ವಾಯುದೇವರು ಯಾವಾಗಲೂ ನೋಡ್ತಿರ್ತಾರೆ ಇದು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ವಿಶಿಷ್ಟರಾದಂತಹ ವಾಯುದೇವರ ಮಹಿಮೆ ಒಬ್ಬ ಹಾರ್ಟ್ ಅಟ್ಯಾಕ್ ಆಗ್ತದೆ ಒಬ್ಬನಿಗೆ ಆದರೆ ಅವರ ಒಂದು ಪುಣ್ಯ ಇರ್ತದೆ ಏನೋ ಒಂದು ಸತ್ಕರ್ಮದ ಪುಣ್ಯ ಇರ್ತದೆ ಅದಕ್ಕೆ ಭಗವಂತ ಇಚ್ಛೆ ಮಾಡ್ತಾರೆ ಇವನನ್ನು ಬದುಕಿಸ್ಬೇಕು ಆ ಕೆಲಸ ವಾಯುದೇವರು ಮಾಡ್ತಾರೆ ಯಾರೋ ಆ ಸಮಯಕ್ಕೆ ಬರ್ತಾರೆ ಹಾರ್ಟ್ ಅಟ್ಯಾಕ್ ಆದ ಒಂದು ಮೂರು ನಾಲ್ಕು ಸೆಕೆಂಡಿಗೆ ಒಬ್ಬ ಮನುಷ್ಯ ಅಲ್ಲಿ ಬರ್ತಾನೆ ಅವನೇನೋ ಎದೆಯನ್ನ ಹೀಗೆ ದಬ್ಬಿ ಅದೇನೋ ಕಾಲು ಕೈಯೆಲ್ಲ ತಿಕ್ಕಿ ಎಲ್ಲ ಮಾಡ್ತಾನೆ ಮತ್ತೆ ಶ್ವಾಸೋಚ್ಛ್ವಾಸವನ್ನು ಮಾಡ್ತಾನೆ ಈ ಹಾರ್ಟ್ ಅಟ್ಯಾಕ್ ಆದ ಮನುಷ್ಯ ಎಷ್ಟೋ ಕೇಳ್ತೀವಿ ಹೌದೇ ಇಲ್ಲ ಕೇಳ್ತೇವೆ ಯಾರೋ ಬಂದರು ತಕ್ಷಣದಲ್ಲಿ ಏನೋ ಕೈಕಾಲುಗಳನ್ನು ತಿಕ್ಕಿದ್ರು ಎದೆ ಹೊಟ್ಟೆಯನ್ನು ದಬ್ಬಿದ್ರು ಹಾಗೆ ಹೀಗೆ ಸ್ವಲ್ಪ ನೀರು ಪ್ರೋಕ್ಷಣೆ ಮಾಡಿದರು ಹೀಗೆ ಏನೇನೋ ಮಾಡ್ತಾರೆ ಬಾಯಲ್ಲಿ ನೀರು ಹಾಕ್ತಾರೆ ಏನೋ ಮಾಡ್ತಾರೆ ಅಥವಾ ತಕ್ಷಣಕ್ಕೆ ಗಾಡಿಯಲ್ಲಿ ಕೂಡಿಸ್ಕೊಂಡು ಕಾರಲ್ಲಿ ಕೂಡಿಸ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಡಾಕ್ಟರ್ ಹತ್ರ ಹೋಗ್ತಾರೆ ಏನೋ ECG ಮಾಡಿಸ್ತಾರೆ ತಕ್ಷಣದಲ್ಲಿ ಎಲ್ಲ ಗೊತ್ತಾಗ್ತದೆ ಬದುಕ್ತಾರೆ ಎಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ ಸ್ಥೂಲಾತಿ ಸ್ಥೂಲವಾದ ಸಕಲ ಕರ್ಮಗಳು ಕೂಡ ವಾಯುದೇವರ ಅಧೀನ ಮೂರು ಲೋಕದ ಇರುವುದೆಲ್ಲವೂ ಅದಕ್ಕೆ ಹೇಳ್ತಾರೆ ಮೂರು ಲೋಕದ ಇರುವುದೆಲ್ಲವೂ ಮಾರುತನ ವಶದಲ್ಲಿ ಇಪ್ಪುದು ಅರಸಿ ನೋಡಲು ಮಾರುತನು ಇಲ್ಲದೆ ತಾನಿಲ್ಲ ದೇವರ ಇಚ್ಛೆಗೆ ಅನುಗುಣವಾಗಿ ವಾಯುದೇವರು ಆ ಸಂದರ್ಭಕ್ಕೊಬ್ಬನನ್ನು ಪ್ರೇರಣೆ ಮಾಡ್ತಾರೆ ಪ್ರೇರಣೆ ಮಾಡಿ ಅವನನ್ನು ಕರ್ಕೊಂಡು ಹೋಗಿ ಸಪೋಸ್ ದೇವರಿಗೆ ಇವನನ್ನು ಬದುಕಲೇ ಮಾಡದಂತ ಇಚ್ಛೆ ಇತ್ತು ಅಂದರೆ ಲಕ್ಷ ವೈದ್ಯರುಗಳು ಇದ್ರು ತಮ್ಮ ಪುರಂದರದಾಸರು ಹೇಳ್ತಾರೆ ಶ್ರೀಪತಿಯ ಕಟಾಕ್ಷ ವೀಕ್ಷಣ ತಪ್ಪಿದರೆ ಲಕ್ಷ ವೈದ್ಯರುಗಳು ಬಾಯಿ ಬಾಯಿ ಬಿಡುವರು ಕಣ್ಣ ಕಣ್ಣ ಬಿಡುವರು ನೋಡ್ತಾ ನಿಲ್ತಾನೆ ಬೇಕಾದ ಸಲಕರಣೆ ಇರ್ಬೋದು ಕೋಟಿ ಗಟ್ಟಲೆ ಅವನು ಹಣ ಸುರಿಬಹುದು ಆದರೆ ದೇವರ ಇಚ್ಛೆಗೆ ಅನುಗುಣವಾಗಿ ಅವನಿಗೆ ಬದುಕೋದಿದ್ದಿದ್ದಿಲ್ಲ ಅಂದರೆ ಬದುಕಿಸೋದಿಲ್ಲ ವಾಯುದೇವರು ಇದು ವಾಯುದೇವರು ಈ ಜೀವರಾಶಿಗಳನ್ನು ಅಷ್ಟು ವಿಶಿಷ್ಟ ರೂಪದಿಂದ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾರೆ ಹೀಗೆ ಸಂವೃತ್ತೆ ಸರ್ವ ದೇವಾಲಯದ್ವಾಯು ಸಂವರ್ಗ ಈರಿತ ಅದಕ್ಕೆ ಇಡೀ ಜಗತ್ತನ್ನು ನಾಶ ಮಾಡ್ತಾರೆ ಸಂಹಾರ ಮಾಡ್ತಾರೆ ಅದು ವಾಯುದೇವರ ಸಾಮರ್ಥ್ಯ ಅಂಗುಷ್ಟ ಮಾತ್ರ ಮಾತ್ರಂ ಜಠರೆ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ನಮ ಜಾತ ವೇದಸಂ ನಿತ್ಯಂ ಹಿತಂ ವಿಶ್ವದಹಂಚ ಶ್ರೀಮದಾಚಾರ್ಯ ಹೇಳ್ತಾರೆ ಸುಮಧ್ವ ವಿಜಯದೊಳಗೆ ಭಾರೀ ಕೊಡಗಟ್ಟಲೆ ಹಾಲು ಕುಡಿದ್ರು ಭಿಕ್ಷೆ ಆದ್ಮೇಲೆ ಆಮೇಲೆ ಕದಲಿ ಫಲ ಬಾಳೆಹಣ್ಣು ಕೇರಳದ ಬಾಳೆಹಣ್ಣುಗಳನ್ನು ತಿಂದರು 200 ಬಾಳೆಹಣ್ಣುಗಳನ್ನು ತಿಂದರು ಎಲ್ಲ ಊಟ ಆದ್ಮೇಲೆ ಆಮೇಲೆ ಗುರುಗಳು ಕರೆದು ಕೇಳ್ತಾರೆ ಇಲ್ಲಿ ಏನು ಇನ್ನೂ ನಿಂದು ಹೊಟ್ಟೆ ತೆಳ್ಳಗೆ ಇದೆ ತ್ರಿವಳಿ ಇದೆ ಕರಿಷ್ಠತ ಆ ಹೊಟ್ಟೆ ಉಬ್ಬಲಿಲ್ಲ ಏನಿಲ್ಲ ಇಷ್ಟೆಲ್ಲ ತಿಂದಿದ್ದೀರಿ ಅಂತಂದರೆ ಅದಕ್ಕೆ ಅವರು ಹೇಳ್ತಾರೆ ಅಂಗುಷ್ಟ ಮಾತ್ರಂ ಜಠರೆ ಪ್ರತಿಷ್ಠಿತಂ ಜಾಜ್ವಲ್ಯಪಾನಂ ನಮ ಜಾತ ವೇದಸಂ ನನ್ನ ಜಠರಾಗ್ನಿ ಇಷ್ಟು ಇದೆ ಅಂದರೆ ಎಲ್ಲರದು ಅಲ್ಪ ಪ್ರಮಾಣದಿದ್ದರೆ ಇವರು ಅಂಗುಷ್ಟ ಗಾತ್ರದಷ್ಟು ಅಗ್ನಿ ಇದೆ ಹೊಟ್ಟೆಯಲ್ಲಿ ಅದು ನನಗೆ ಹಿತವೇ ಆದರೆ ಇಡೀ ವಿಶ್ವವನ್ನು ಸುಡಬಲ್ಲಂತಹ ಸಾಮರ್ಥ್ಯ ಇದೆ ನನಗೆ ಅಂತ ಹೇಳ್ತಾರೆ ಇದು ವಾಯುದೇವರ ಮಹಿಮೆ ಶ್ರೀಮದಾಚಾರ್ಯರ ಮಹಿಮೆ ಇಡೀ ವಿಶ್ವವನ್ನು ಉಕ್ತನಾಮಕರಾಗಿ ಉತ್ಥಾಪಯಿತಿ ಇಡೀ ಜಗತ್ತನ್ನ ಸೃಷ್ಟಿನೂ ಮಾಡ್ತಾರೆ ಪಾಲನೆಯನ್ನೂ ಮಾಡ್ತಾರೆ ಭಗವಂತನ ಅಧೀನರಾಗಿ ಸಂಹಾರವನ್ನೂ ಮಾಡ್ತಾರೆ ಅದಕ್ಕೆ ಅವರಿಗೇನಂತ ಹೆಸರು ಸಂವರ್ಗ ಅವರಿಗೆ ಇನ್ನೊಂದು ಹೆಸರು ಸಂವರ್ಗ ವಾಯುರ್ಭಾವ ಸಂವರ್ಗ ಅಂತ ಛಾಂದೋಗ್ಯ ಉಪನಿಷತ್ತು ನಮಗೆಲ್ಲ ತಿಳಿಸ್ತದೆ ಅದಕ್ಕಾಗಿ ಹೇಳ್ತಾರೆ ಹರಿಯ ಹೊರತಿನ್ ಅನ್ಯರಿಂದಲಿ ಮರಣವಿಲ್ಲದ ಪವನ ದೇವನು ದೇವರನ್ನು ಬಿಟ್ಟರೆ ವಾಯುದೇವರನ್ನ ಲಯ ಮಾಡುವ ಸಂಹಾರ ಮಾಡುವ ದೇವತೆ ಯಾರೂ ಇಲ್ಲ ಆದ್ದರಿಂದಾಗಿ ಸುರಗಳನ್ನ ಸಂಹಾರ ಮಾಡುವ ಸಾಮರ್ಥ್ಯ ಎಲ್ಲ ಸುರರು ರುದ್ರಾದಿ ಸಮಸ್ತ ಸುರರು ಜೀವನಾಶಗಳು ಯಾರ್ಯಾರು ಇದ್ದಾರೋ ಎಲ್ಲರೂ ವಾಯುದೇವರಿಂದ ಸಂಹೃತರಾಗುವವರೇ ಇದು ವಾಯುದೇವರ ಮಹಿಮೆ
ಅಂತ ಇದು ಒಂದು ವಿಶೇಷವಾಗಿ ತಿಳಿಯಬೇಕಾದಂತಹದ್ದು. ಇನ್ನು ನಮ್ಮ ಉತ್ತರಾಯಣಕ್ಕೆ ಅಧಿಪತಿಯಾದವರು ವಾಯುದೇವರು, ಶುಕ್ಲಪಕ್ಷಕ್ಕೆ ನಿಯಾಮಕರು, ಪುರುಷರಿಗೆ ನಿಯಾಮಕರು. ಮಾಸದಲ್ಲಿ ಅಂದರೆ ಈ ಆರು ತಿಂಗಳು ಉತ್ತರಾಯಣ, ಆರು ತಿಂಗಳು ದಕ್ಷಿಣಾಯಣ. ಆ ಆರು ತಿಂಗಳು ಉತ್ತರಾಯಣಕ್ಕೆ ವಾಯುದೇವರು, ದಕ್ಷಿಣಾಯಣಕ್ಕೆ ಭಾರತೀದೇವಿ. ಹಾಗೆ ಡಿವೈಡ್ ಮಾಡ್ತಾ ಹೋದರೆ ಉತ್ತರಾಯಣ ಕಧಿಪ ನಿಮಿಪನು ಮತ್ತೆ ಸಿತಪಕ್ಷವನು ನಿಯಮಿಪ. ಸಿತಪಕ್ಷ ಅಂದರೆ ಶುಕ್ಲಪಕ್ಷ. ಆಮೇಲೆ ಒಂದು ದಿನದಲ್ಲಿ ಹಗಲಿಗೆ ವಾಯುದೇವರು ನಿಯಾಮಕರು, ರಾತ್ರಿಗೆ ಭಾರತೀದೇವಿ. ಆಮೇಲೆ ಪುರುಷರಲ್ಲಿ ವಾಯುದೇವರು ವಿಶೇಷವಾಗಿ ಸನ್ನಿಹಿತರಾಗಿದ್ದಾರೆ, ಸ್ತ್ರೀಯರಲ್ಲಿ ಭಾರತೀದೇವಿಯಲ್ಲಿ ವಾಯುದೇವರು ಇದ್ದಾರೆ. ಭಾರತೀದೇವಿಯಲ್ಲಿ ಇದ್ದು ಸ್ತ್ರೀಯರಿಗೆ ನಿಯಮನ ಮಾಡ್ತಾರೆ. ಹೀಗೆ ಅದಕ್ಕಾಗಿಯೇ ಶಕೃಷ್ಣ ಒಂದು ವಿಶಿಷ್ಟವಾದಂತಹ ನಮಗೆ ಒಂದು ದಂಪತಿಗಳಿಗೆ ಒಂದು ಕಿವಿಮಾತು ಹೇಳಿದೆ. ಯಾವಾಗಲೂ ದಂಪತಿಗಳು ಸಂತಾನಕ್ಕಾಗಿ ಹಗಲಿನಲ್ಲಿ ಮತ್ತೆ ಒಂದು ಆಗಬಾರದು. ಹಗಲಿನಲ್ಲಿ ಸಂಭೋಗ ಇದು ಶಾಸ್ತ್ರ ನಿಷಿದ್ಧ, ಇದನ್ನು ಅವಶ್ಯ ತಿಳಿಯಲೇಬೇಕು. ಅದಕ್ಕಾಗಿ ಹೇಳ್ತೀವಿ, ಯಾಕೆ ಅಂದರೆ ಹಗಲಿನಲ್ಲಿ ಸ್ತ್ರೀಯರಲ್ಲಿ ಭಾರತೀದೇವಿಯ ಸನ್ನಿಧಾನ ಇರೋದಿಲ್ಲ. ರಾತ್ರಿ ಕಾಲದಲ್ಲಿ ಭಾರತೀದೇವಿಯ ಸನ್ನಿಧಾನ ಸ್ತ್ರೀಯರಲ್ಲಿ ಇರ್ತದೆ, ಅಲ್ಲಿ ವಿಶೇಷವಾಗಿ ವಾಯುದೇವರ ಸನ್ನಿಧಾನವೂ ಇರ್ತದೆ, ಮತ್ತು ಪುರುಷನಲ್ಲಿ ವಾಯುದೇವರಿದ್ದಾರೆ. ಹೀಗಾಗಿ ವಾಯುದೇವರು ಭಾರತೀದೇವಿ ಇಬ್ಬರೂ ನಡೆಸುವಂತಹ ಈ ಒಂದು ಯಜ್ಞ, ಇದು ಭಗವಂತನ ಯಜ್ಞ. ಪ್ರತಿಯೊಬ್ಬ ಪುರುಷ ಸ್ತ್ರೀಯರಲ್ಲಿ ಆ ಒಂದು ವಿಶಿಷ್ಟವಾದಂತಹ ಒಂದು ಕಾರ್ಯದಿಂದ ಜಗತ್ತನ್ನು ಸೃಷ್ಟಿ ಮಾಡುವಂತಹ ವಾಯುದೇವರು ನಮ್ಮನ್ನೆಲ್ಲ ಸೃಷ್ಟಿ ಮಾಡಬೇಕಾದ್ರೆ ವಿಶೇಷವಾಗಿ ಹಗಲಿನಲ್ಲಿ ಒಂದು ಕಿವಿಮಾತನ್ನು ಹೇಳ್ತಾರೆ. ಹಗಲಿನಲ್ಲಿ ಸ್ತ್ರೀಯರಲ್ಲಿ ಭಾರತೀದೇವಿಯ ಸನ್ನಿಧಾನ ಇರೋದಿಲ್ಲ, ಆದ್ದರಿಂದಾಗಿ ಸ್ತ್ರೀ ಭೋಗ ದಿವಾಭೋಗ ಇದು ನಿಷಿದ್ಧ. ಅದಕ್ಕಾಗಿ ಷಟ್ಪ್ರಶ್ನ ಉಪನಿಷತ್ತಿನಲ್ಲಿ ಹೇಳ್ತಾರೆ, ದಂಪತ್ಯೋಹೋ ಭಗವಾನ್ ವಿಷ್ಣು ಭಾರ್ಯಸ್ಥಾತು ಸರಸ್ವತಿ ಭರ್ತೃಸ್ಥಃ ಸ ಸ್ವಯಂ ವಾಯು ಏವಂ ಜಾನಂ ವಿಮುಚ್ಯತೆ. ಹೀಗೆ ಯಾರು ತಿಳಿತಾರೋ ಅವರು ಉತ್ತಮ ಮಕ್ಕಳನ್ನು ಪಡೀತಾರೆ. ಹಗಲಿನಲ್ಲಿ ಭೋಗವನ್ನು ಮಾಡಿ ಸಂತಾನವನ್ನು ಪಡೆದರೆ ಆ ಮಕ್ಕಳು ಧಾರ್ಮಿಕರಾಗೋದಿಲ್ಲ, ಅವರು ವಾಯುದೇವರ ಅನುಗ್ರಹಕ್ಕೆ ಪಾತ್ರರಾಗೋದಿಲ್ಲ. ಎಷ್ಟು ಸೂಕ್ಷ್ಮ ಇದೆ, ಎಷ್ಟು ಸೂಕ್ಷ್ಮ ಇದೆ. ಅದಕ್ಕಾಗಿ ವಿಶೇಷವಾಗಿ ದಂಪತಿಗಳಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನ, ವಾಯು ಭಾರತೀಯರ ಸನ್ನಿಧಾನ, ರಾತ್ರಿ ಕಾಲಕ್ಕೆ ಭಾರತೀದೇವಿ ನಿಯಾಮಕಳು, ಹಗಲಿಗೆ ವಾಯುದೇವರು ಅಂತ ಇಷ್ಟೆಲ್ಲ ಸ್ಪಷ್ಟವಾಗಿ ಹೇಳ್ತಾ ಹೇಳ್ತಾ ಬರ್ತದೆ. ಅದರಿಂದಾಗಿ ಪತಿಯ ದೇಹದಿ ನಿರುತ ಇರುತ್ತಲೇ ಸತಿಯ ದೇಹದಿ ಇರುವ ತನ್ನಯ ಸತಿಯ ಸೇರುತ್ತ ಸತಿಪತಿಗಳು ಜಗವ ಸೃಜಿಸುವನೇ. ಸತಿಪತಿಗಳು ಒಂದಾದಾಗ ಅಲ್ಲಿ ವಿಶೇಷವಾಗಿ ಭಗವಂತನ ಒಂದು ಅನುಸಂಧಾನ, ಲಕ್ಷ್ಮೀನಾರಾಯಣರ ಸನ್ನಿಧಾನ, ಇದೆಲ್ಲವನ್ನು ವಿಶೇಷವಾಗಿ ಶಾಸ್ತ್ರ ಹೇಳ್ತದೆ. ಇಷ್ಟು ಅನೇಕ ಮಾತುಗಳು, ಇನ್ನು ಒಂದು ಮಾತನ್ನು ಹೇಳಬೇಕು, ಸಮಯ ಆಗಿದೆ. ಇನ್ನು ವಿಶೇಷವಾಗಿ ವಾಯುದೇವರ ಶ್ರೀಮದಾಚಾರ್ಯರ ಸಂದೇಶ ಏನು ಅನ್ನೋದನ್ನು ನಾವು ತಿಳಿಬೇಕು. ಒಂದು ಮಾತು ಹೇಳಿ ಮುಂದೆ ಬರುತ್ತೇನೆ. ಒಂದು ಹೇಳ್ತಾರೆ, ನಾವು ನೀರನ್ನು ಕುಡಿತೀವಲ್ಲ, ಆ ನೀರಿಗೆ ನಿಯಾಮಕರಾದವರು ಅಭಿಮಾನಿಗಳು ವಾಯುದೇವರು. ಇದು ಬಹಳ ದೊಡ್ಡ ಉಪನಿಷತ್ತು. ಮೊದಲಿಗೆ ತೇಜಸ್ಸು, ಅಗ್ನಿಯಿಂದ ನೀರು ಹುಟ್ಟಿತು, ನೀರಿನಿಂದ ಅನ್ನ ಹುಟ್ಟಿದೆ. ಸಂಕ್ಷೇಪವಾಗಿ ತಿಳಿಯೋದಾದರೆ ಭಗವಂತ ಮೊದಲು ತೇಜನಾಮಕಳಾದಂತಹ ಲಕ್ಷ್ಮೀದೇವಿಯನ್ನು ಹುಟ್ಟಿಸಿದ. ಲಕ್ಷ್ಮೀದೇವಿ ಚೇತನ, ಅವಳಿಂದ ಅಭಿಮನ್ಯಮಾನವಾದದ್ದು ಅಗ್ನಿ, ಆ ಅಗ್ನಿಯಿಂದ ನೀರು ಹುಟ್ಟಿತು, ಆ ಲಕ್ಷ್ಮೀದೇವಿಯಿಂದ ಪ್ರಾಣದೇವರು ಹುಟ್ಟಿದರು. ಲಕ್ಷ್ಮಪಟ್ಟು ಕೇಳಬೇಕು, ಲಕ್ಷ್ಮೀದೇವಿ ಪ್ರಾಣದೇವರು. ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದದ್ದು ಅಗ್ನಿ, ಆ ಅಗ್ನಿಯಿಂದ ಹುಟ್ಟಿದ್ದು ನೀರು. ಉಪನಿಷತ್ ಹೇಳ್ತದೆ, ಅದಕ್ಕೆ ನಮಗೆ ಭಾಳ ಎಕ್ಸರ್ಷನ್ ಆದಾಗ, ಹೀಟ್ ಆದಾಗ ಬಾಡಿಯಲ್ಲಿ ಬೆವರು ಬರ್ತದೆ ಅಗ್ನಿ, ಆ ಅಗ್ನಿಯಿಂದ ಹೀಟಿಂದ ನೀರು ಹುಟ್ಟುತ್ತಾ ಇಲ್ಲ, ಅದನ್ನು ಕಾರಣ ಕೊಡ್ತಾರೆ ಉಪನಿಷತ್ತಿನ.
ಅದು ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂತಹ ಅಗ್ನಿಯಿಂದ ನೀರು ಹುಟ್ಟಿತು. ಲಕ್ಷ್ಮೀದೇವಿಯಿಂದ ಪ್ರಾಣದೇವರು ಹುಟ್ಟಿದರು, ನೀರಿಗೆ ಅಭಿಮಾನಿಗಳಾದರು. ಸೊ ಲಕ್ಷ್ಮೀದೇವಿ ತೇಜೋ ನಾಮಕಳಾಗಿ ಇದ್ದಾಳೆ. ಇನ್ನ ಪ್ರಾಣದೇವರು ನೀರಿಗೆ ಅಭಿಮಾನಿಗಳು. ಆಮೇಲೆ ಆ ನೀರಿನಿಂದ ಅನ್ನ ಹುಟ್ಟುತ್ತದೆ. ಆ ಅನ್ನಕ್ಕೆ ಅಭಿಮಾನಿಗಳು ರುದ್ರದೇವರು. ಪ್ರಾಯ ಈ ಮೂರು ದೇವತೆಗಳಿಂದಲೇ ಸಮಸ್ತ ಪ್ರಪಂಚ ವ್ಯಾಪ್ತವಾಗಿದೆ. ಅದನ್ನು ವಿಸ್ತಾರವಾಗಿ ಹೇಳ್ತಾರೆ. ಒಂದು ಸೂರ್ಯನನ್ನು ನೋಡಿದರೆ ಅದರಲ್ಲಿ ಕೆಂಪು ಬಣ್ಣ, ಬಿಳಿ ಬಣ್ಣ, ಕರಿ ಬಣ್ಣ ಇದೆ. ಸೂರ್ಯನಲ್ಲಿ ಕೆಂಪು ಬಣ್ಣ ಅದು ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂತಹದ್ದು, ಅಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ. ಬಿಳಿ ಬಣ್ಣದಲ್ಲಿ ವಾಯುದೇವರು, ಕರಿಯಾದ ಬಣ್ಣದಲ್ಲಿ, ಕಪ್ಪು ಬಣ್ಣದಲ್ಲಿ ರುದ್ರದೇವರು. ಅದನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಒಂದು ಮಿಂಚು ತಗೊಳ್ರಿ, ಒಂದು ಪ್ರತಿಯೊಂದು ವಸ್ತುವಿನಲ್ಲೂ ಈ ಮೂರು ದೇವತೆಗಳಿದ್ದಾರೆ. ತ್ರಿಗುಣಕರಣ ಅಂತಂತಾರೆ ಆ ಮೂರು ದೇವತೆಗಳನ್ನ ಮತ್ತು ಅವರಿಂದ ಅಭಿಮನ್ಯಮಾನವಾದ ಮೂರು ಈ ಭೂತಗಳಿಂದ ಇಡೀ ಜಗತ್ತನ್ನು ಭಗವಂತ ನಿರ್ಮಾಣ ಮಾಡಿದ್ದಾರೆ. ಇರ್ಲಿ, ಅದಕ್ಕೆ ಮುಂದೆ ಏನಂತಾರೆ, ನಾವು ಕುಡಿದಂತಹ ನೀರಿದೆ ಅಲ್ಲ, ಆ ನೀರು ಮೂರು ಭಾಗವಾಗಿ ಪರಿಣಾಮ ಆಗ್ತದೆ. ಏನಾಗ್ತದೆ, ಎಲ್ಲರೂ ಅಷ್ಟೇ ತೇಜಸ್ಸುಳ್ಳಂತಹ ತುಪ್ಪ ಘೃತ ಅದನ್ನು ತಿಂದರೂ ಅದು ಸ್ಥೂಲ ಮಧ್ಯ ಸೂಕ್ಷ್ಮ ಭಾಗವಾಗಿ ಪರಿಣಾಮ ಆಗ್ತದೆ. ಇನ್ನು ನಾವು ಕುಡಿದ ನೀರು ಅದು ಸ್ಥೂಲವಾಗಿ ಮೂತ್ರವಾಗ್ತದೆ. ಆಮೇಲೆ ಮಧ್ಯಮ ಅವಸ್ಥೆಯಲ್ಲಿ ಅದು ರಕ್ತವಾಗ್ತದೆ. ಇನ್ನು ಸೂಕ್ಷ್ಮ ರೂಪದಲ್ಲಿ ಪ್ರಾಣಶಕ್ತಿ ಆಗ್ತದೆ. ಬಹಳ ಮಹತ್ವದ್ದು. ನಾವು ಕುಡಿದ ನೀರು ಅದಕ್ಕೆ ನಿಯಾಮಕರು ಯಾರು? ವಾಯುದೇವರು. ಯಾಕೆ ನೀರಿಗೆ ನಿಯಾಮಕರು, ಅಭಿಮಾನಿಗಳು. ಆ ನೀರಿನಲ್ಲಿ ಆ ಶಕ್ತಿಯನ್ನು ಇಟ್ಟಿದ್ದಾರೆ. ನಾವು ಕುಡಿದ ನೀರು ಸ್ಥೂಲವಾದಾಗ ಅದರ ಭಾಗ ಮೂತ್ರವಾಗ್ತದೆ, ಮಧ್ಯಮ ಭಾಗ ರಕ್ತವಾಗ್ತದೆ, ಸೂಕ್ಷ್ಮ ಭಾಗ ಏನಾಗ್ತದೆ, ಪ್ರಾಣಶಕ್ತಿ. ನಮ್ಮ ಚೈತನ್ಯ ಎಪ್ಪ ಏಕಾದಶಿ ಮಾಡಿದವರಿಗೆ ಗೊತ್ತಿರ್ತದೆ. ಏಕಾದಶಿ ಮಾಡಿ ಮರು ದಿವಸ ಪಾರಣಿಗೆ ಕೂತಾಗ ತೀರ್ಥ ತಗೊಂಡೆಲ್ಲ ನೀರು ಕುಡೀರಿ, ಅಬ್ಬಾ ಪ್ರಾಣ ಬಂತು ಅಂತಂತೀವಿ. ಯಾರು ಏಕಾದಶಿ ಮಾಡಿರ್ತಾರೆ ಅವ್ರಿಗೆ ನೀರಿನ ಬೆಲೆ ಗೊತ್ತಿರ್ತದೆ. ಪ್ರಾಣದೇವರ ಬೆಲೆ ಏನು ಅನ್ನೋದು ಏಕಾದಶಿ ಮಾಡಿದ್ರೆ ಗೊತ್ತಾಗ್ತದೆ. ಏಕಾದಶಿ ಚಲೋ ಪಾನಕ ಎಲ್ಲ ತಗೊಂಡು ಆಮೇಲೆ ಮರು ದಿವಸ ಪಾರಣೆ ಮಾಡಿದರೆ ಅದು ನೀರಿನ ಬೆಲೆ ಗೊತ್ತಾಗೋದಿಲ್ಲ. ಯಾವಾಗಲೂ ಮನುಷ್ಯನಿಗೆ ಪ್ರತಿಯೊಬ್ಬ ವಸ್ತುವಿನ ಪ್ರತಿಯೊಬ್ಬ ಜಗತ್ತಿನ ಬೆಲೆ ಗೊತ್ತಾಗಬೇಕಾದ್ರೆ ಅದನ್ನು ಬಿಟ್ಟು ಇರಬೇಕು. ಸ್ವಲ್ಪ ಅದು ಬಿಟ್ಟಾಗ ಮಾತ್ರ ಅದನ್ನು ಆಮೇಲೆ ತಗೋತೀವಲ್ಲ ಅದು ಏನು ಅನ್ನೋದು ಗೊತ್ತಾಗ್ತದೆ. ಆ ಅನ್ನದ ಮಹಿಮ, ನಿತ್ಯ ನಾಲ್ಕು ಎಂಟೆಂಟು ಹತ್ತು ಅನ್ನ ತಿಂತಿದ್ರೆ ಅನ್ನದ ರುಚಿ ಗೊತ್ತಾಗೋದಿಲ್ಲ. ಅದಕ್ಕಾಗಿ ದೊಡ್ಡವರು ಎರಡೇ ಹೊತ್ತು ಅನ್ನ, ಒಂದೇ ಹೊತ್ತು ಉಂಡೂಟ ಉಡುಗು ನೀರು ಅಂತ, ಅದು ಭಾರಿ ಅದು ಸಿಸ್ಟಮ್. ಅದು ಆ ರೀತಿಯಾಗಿ ಹೇಳಿದ್ದಾರೆ ಇಲ್ಲಿ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಆ ವಾಯುದೇವರಿಂದ ಅಭಿಮನ್ಯಮಾನವಾದ ಈ ನೀರು ಮೂರು ರೂಪವಾಗಿ ಪರಿಣಾಮ ಆಗ್ತದೆ. ಅದನ್ನು ನಾವು ತಿಳಿದುಕೊಳ್ಬೇಕು. ನಾವು ಕುಡಿದ ನೀರು ಪ್ರಾಣಶಕ್ತಿ ಆಗ್ತದೆ. ಆ ಪ್ರಾಣಶಕ್ತಿಗೆ ನಿಯಾಮಕರೇ ಪ್ರಾಣದೇವರು. ಕುಡಿದ ಜಲವನ್ನು ಮೂತ್ರ ರೂಪವ ಪಡೆದು ಮತ್ತದು ರಕುತವೆ ನೀಡುವುದು. ಕುಡಿದ ಜಲನೇ ಪ್ರಾಣವೆನಿಪುದು ಸೂಕ್ಷ್ಮ ಭಾಗದಲ್ಲಿ. ಕುಡಿದ ಜಲವದು ಮೂರು ವಿಧದಲ್ಲಿ ಒಡೆದು ತೋರುವುದು ಸರ್ವಕಾಲದಿ. ಬಿಡದೆ ಅವುಗಳ ಒಳಗೆ ಇರುತಿಹ ಪವನೇ ಸಲಭೋ. ಹೀಗೆ ವಾಯುದೇವರನ್ನ ಕಾಣುವ ಬಗ್ಗೆ ಉಪನಿಷತ್ತುಗಳಲ್ಲಿ ಇರಲಿ. ಇಷ್ಟು ಎರಡೂವರೆ ದಿನ ಹೆಚ್ಚು ಕಡಿಮೆ ವಾಯುದೇವರ ಉಪನಿಷತ್ ಪ್ರತಿಪಾದ್ಯವಾದಂತಹ ಮಹಿಮೆ, ಅವರ ರೂಪ, ಅವರ ಕ್ರಿಯೆಗಳು, ಅವರ ಒಂದು ಸಾಮರ್ಥ್ಯ, ಅದನ್ನು ಯಥಾಮತಿಯಾಗಿ ಗುರುಗಳ ಅನುಗ್ರಹದಿಂದ ನಾನು ಇಲ್ಲಿ ನಾಲ್ಕು ಮಾತು ಹೇಳಲಿಕ್ಕಾಗಿದೆ. ಇನ್ನು ಮುಂದೆ ವಾಯುದೇವರ ಅವತಾರರಾಗಿ ಬಂದು ಶ್ರೀರಾಮಾಚಾರ್ಯರು ವಿಜ್ಞಾನ ಭಾನುಮತಿ ಕಾಲಬಲೇನ ಲೀಲೆ ಲೀನೇ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂದ್ರೇ ಮಾರ್ಗಾತ್ ಸತಾಂ ಸ್ಖಲತಿ ಖಿನ್ನ ಹೃದಯ ಮುಕುಂದಂ ದೇವಾಃ ಚತುರ್ಮುಖ ಮುಖಾಃ ಶರಣಂ ಪ್ರಜಗ್ಮುಹು. ಶರಣಂ ಪ್ರಜಗ್ಮುಹು ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ, ಶ್ರೀಮದಾಚಾರ್ಯರು ಏನೋ ತಮ್ಮ ಹೊಸ ಸಿದ್ಧಾಂತ ಹುಟ್ಟಿಸಿದರು ಅಂತಿಲ್ಲ. ಇದು ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಇದು. ಇದು ಅನಾದಿ ಕಾಲದಿಂದ ಇರುವಂತಹ
ಸಿದ್ಧಾಂತವೇ. ಏನೋ ಹೊಸ ಸಿದ್ಧಾಂತ ಸೃಷ್ಟಿ ಮಾಡಿದ್ರು ಅಂತಿಲ್ಲ, ಶ್ರೀಮದ್ ಆಚಾರ್ಯರು ಹೊಸದಾಗಿ ಹೇಳಿದ್ದಲ್ಲ, ಇದ್ದದ್ದನ್ನೇ ಮುಚ್ಚಿ ಹಾಕಿದ್ರು ಪೂರ್ವ ಆಚಾರ್ಯರು. ಏನಿತ್ತು ವಾಸ್ತವ ಜಗತ್ತಿನ ಸ್ಥಿತಿ ಏನಿತ್ತು? ಭಗವಂತ ಸ್ವತಂತ್ರ, ನಾವೆಲ್ಲ ಅಸ್ವತಂತ್ರರು, ಜೀವರಿಗೂ ದೇವರಿಗೂ ಭೇದ ಇದೆ, ಎಲ್ಲ ಪಂಚಭೇದ ತಾರತಮ್ಯ ಸಕಲ ವಿಧವಾದದ್ದು, ಇದು ವಾಸ್ತವ ಸಿದ್ಧಾಂತ. ನಾವೆಲ್ಲ 12ನೇ ಶತಮಾನದಲ್ಲಿ ಶ್ರೀಮದಾಚಾರ್ಯರು ಬಂದು ಹೊಸದೇನೋ ತಮ್ಮ ತಲೆಗೆ ತೋರಿದ್ದು ಹೇಳಿದ್ರು ಅಂತ ತಿಳ್ಕೊಂಡ್ರೆ ಸರ್ವಥಾ ತಪ್ಪದು. ಮೊದಲೆಲ್ಲ 8ನೇ ಶತಮಾನ, 6ನೇ ಶತಮಾನ, 10ನೇ ಶತಮಾನದೊಳಗೆ ಇರಲಿಲ್ಲ. ಆಮೇಲೆ 12ನೇ ಶತಮಾನದೊಳಗೆ ಶ್ರೀಮದಾಚಾರ್ಯರು ತಾವು ಬಂದು ಹೊಸದಾಗಿ ತಮ್ಮದೊಂದೇನೋ ಮತ ದ್ವೈತ ಮತವನ್ನು ಸ್ಥಾಪನೆ ಮಾಡಿದರು ಅಂತಂದ್ರೆ ಅದು ಮೂರ್ಖತನ ಅಲ್ಲ. ಅನಾದಿತ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಇದೆ. ಇಡೀ ಜಗತ್ತಿನ ಎಲ್ಲ ಕಡೆಗೂ ವಿಷ್ಣು ಪಾರಮ್ಯ. ಎಲ್ಲೇ ಹೋಗ್ರಿ ನೀವು, ಕನ್ಯಾಕುಮಾರಿ ಎಂದು ಹಿಡ್ಕೊಂಡು ಏನದು ಹಿಮಾಚಲದವರು, ಎಲ್ಲ ಜಗತ್ತಿನವರು ಎಲ್ಲ ಕಡೆಗೂ ವಿಷ್ಣುಮಯ, ವಿಷ್ಣು ಸರ್ವೋತ್ತಮತ್ವ ಇದೇ ಸಿದ್ಧಾಂತ. ಇದನ್ನೇ ಅದು ಕಾಲಬಲೇನ ಲೀನೆ, ಕಾಲಬಲದಿಂದ ಅನೇಕ ಆಯಾ ವಿಷ್ಣು ತತ್ವವನ್ನು, ವೈಷ್ಣವ ಸಿದ್ಧಾಂತವನ್ನು, ಭೇದ ಸಿದ್ಧಾಂತವನ್ನು, ದ್ವೈತ ಸಿದ್ಧಾಂತವನ್ನು ವೇದಗಳು ಹೇಳಿವೆ, ಉಪನಿಷತ್ತುಗಳು, ಸೂತ್ರಗಳು ಅವೆಲ್ಲ ಹೇಳಿದ್ದನ್ನು ತಮ್ಮ ತಲೆಗೆ ಬಂದ ಹಾಗೆ ಅದನ್ನು ಅಪಾರ್ಥವಾಗುವ ಹಾಗೆ ಜನರ ಬುದ್ಧಿಯನ್ನು ಕೆಡಿಸಿದ ಕಾಲ ಆ ಕಾಲ. ಮಾರ್ಗಾತ್ ಸತಾಂ ಸ್ಖಲತಿ ಖಿನ್ನ ಹೃದಯ ಮುಕುಂದಂ. ಎಲ್ಲ ಸಜ್ಜನರು ನಿಜವಾದ ಜ್ಞಾನವನ್ನು ಪಡೆಯದೆ ಅಂಧಂತಮೋ ಯೋಗ್ಯರಾಗುವ ಸಂದರ್ಭ ಬಂದಾಗ ಎಲ್ಲ ದೇವತೆಗಳು ದೇವರನ್ನು ಸ್ತೋತ್ರ ಮಾಡಿದರು, ಶರಣು ಹೊಂದಿದರು. ಆಗ ಭಗವಂತ ವಾಯುದೇವರಿಗೆ ಆಜ್ಞೆ ಮಾಡಿದ, ಹೇ ಸುಮುಖ ಭೂಷಿತ ಭೂಮಿ ಭಾಗ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ ಅಂತ ಇತ್ಯಾದಿಯಾಗಿ ವಿಸ್ತಾರವಾಗಿ ಸುಮಧ್ವ ವಿಜಯದಲ್ಲಿ ಆ ವಿಷಯ ಬರ್ತದೆ. ಆದ್ದರಿಂದಾಗಿ ಆ ದೇವರ ಆಜ್ಞೆಯನ್ನು ಹೊತ್ತು ಭೂಷಿತ ಭೂಮಿ ಭಾಗ ರಜತ ಪೀಠಪುರ ಪಾಜಕ, ಆ ಪಾಜಕ ಕ್ಷೇತ್ರದಲ್ಲಿ ವಿಶಿಷ್ಟವಾದ ಸಾಧಕರಾದಂತಹ ಮಧ್ಯಗೇಹ ಭಟ್ಟ ದಂಪತಿಗಳಲ್ಲಿ ಭಗವಂತನ ಆಜ್ಞೆಯನ್ನು ಹೊತ್ತು ಆಜ್ಞಾಂ ಅನ್ನೈರ ಧಾರ್ಯಾಂ ಶಿರಸಿ ಪರಿಸರ ದೃಷ್ಟಿ ಕೋಟೀರ ಕೋಟೆ ಅಂತ ಹೇಳ್ತಾರಲ್ಲ, ಅದರ ರೀತಿಯಲ್ಲಿ ಆ ಭಗವಂತನ ಆಜ್ಞೆಯನ್ನು ಹೊತ್ತು, ದೇವತೆಗಳ ಪ್ರಾರ್ಥನೆಯನ್ನು ಹೊತ್ತು ಶ್ರೀಮದ್ ಆಚಾರ್ಯರು ಅವತರಿಸಿದಂತಹ ಭೂಮಿ, ಈ ಪಾಶಕ ಭೂಮಿ, ಈ ಭಾರತ ದೇಶ. ಅವರು ಬಂದು ಮತ್ತೆ ಪುನಃ ಸದ್ಗುಣಗಳನ್ನು ನಿರ್ಣಯ ಮಾಡ್ತಾ ಇದ್ದರು. ಸದ್ಗುಣ ನಿರ್ಣಯ ಏನು? ವೇದಗಳಲ್ಲಿ ಹೇಳಿದ ವೇದಾರ್ಥ ನಿರ್ಣಾಯಕವಾದ ನ್ಯಾಯ ಗ್ರಂಥನಾತ್ಮಕವಾದಂತಹ ಸಮಗ್ರವಾದ ಸೂತ್ರಗಳ ಅಭಿಪ್ರಾಯವನ್ನು ವೇದವ್ಯಾಸ ದೇವರಿಗೆ ಅಭಿಪ್ರೇತವಾಗುವ ಹಾಗೆ ಅವರ ಮುಖದಿಂದಲೇ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅವರ ಶಿಷ್ಯತ್ವವನ್ನು ವಹಿಸಿ ಅವರ ಆಜ್ಞೆಯಂತೆ ಗೀತಾಭಾಷ್ಯ, ತಾತ್ಪರ್ಯ ನಿರ್ಣಯ, ಗೀತಾ ತಾತ್ಪರ್ಯ ಮೊದಲಾದ 37 ಗ್ರಂಥಗಳ ಮೂಲಕ, ಸರ್ವ ಮೂಲ ಗ್ರಂಥಗಳ ಮೂಲಕ ವೇದಗಳ ಹಾರ್ದವನ್ನು, ಉಪನಿಷತ್ತುಗಳ ಹಾರ್ದವನ್ನು, ನಿಜವಾದ ಅಭಿಪ್ರಾಯವನ್ನು ತಿಳಿಸಿದಂತಹ ಮಹಾನುಭಾವರು ಶ್ರೀಗಳ ಆಚಾರ್ಯರು. ಹೊಸದಾದ ಸಿದ್ಧಾಂತವನ್ನು ಹುಟ್ಟಾಕಿಲ್ಲ ಅವರು, ಏನಿತ್ತೋ ಅದನ್ನೇ ಹೇಳಿದ್ದು ಹೊರತು ತಮ್ಮ ತಲೆ ಬಂದದ್ದು ಹೇಳಿಲ್ಲ. ಅದಕ್ಕಾಗಿ ಮಧ್ವಮತವೇ ಮತವು ಸಕಲ ಶ್ರುತಿ ಸಮ್ಮತವು. ಶ್ರೀಮದ್ ಆಚಾರ್ಯರ ಪ್ರತಿಯೊಂದು ಮಾತಿಗೂ ಪ್ರಮಾಣ, ವೇದಗಳು ಪ್ರಮಾಣ, ಉಪನಿಷತ್ತುಗಳು ಪ್ರಮಾಣ. ಪ್ರಾಯ ಶ್ರೀಮದ್ ಆಚಾರ್ಯರ ಗ್ರಂಥಗಳಲ್ಲಿ ಅವರ ವಾಕ್ಯಗಳು ತುಂಬಾ ಕಡಿಮೆ, ಅವರ ವಾಕ್ಯಗಳೇ ಇಲ್ಲ, ಹೆಚ್ಚಿಲ್ಲ, ಬರೀ ಪ್ರಮಾಣ. ಏನು ಹೇಳ್ತಾರೆ? ಭಗವಂತ ಸರ್ವೋತ್ತಮ, ಅಲ್ಲಿ ಪ್ರಮಾಣ. ಜೀವರಿಗೂ ದೇವರಿಗೂ ಭೇದ ಇದೆ ಅಲ್ಲಿ ಇವತ್ತು ಪ್ರಮಾಣ. ಪ್ರತಿಯೊಂದು ಮಾತಿಗೂ ಪ್ರಮಾಣ. ಏನು ಪ್ರಮಾಣ? ಎಷ್ಟು ಸ್ಮೃತಿಗಳು, ಎಷ್ಟು ಶ್ರುತಿಗಳು ಶ್ರೀಮದ್ ಆಚಾರ್ಯರ ತಲೆಯಲ್ಲಿದ್ದವು. ಎಲ್ಲ ಗ್ರಂಥಗಳನ್ನು ಆರೋಗ್ಯ ಸರ್ವಶಾಸ್ತ್ರಾಡಿ ವಿಚಾರಿಸ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ ಅಂತ ಹೇಳಿದ ಹಾಗೆ ಭಗವಂತ ಸಮಗ್ರವಾದಂತಹ ವೇದವಾಂಗ್ಮಯಗಳಿಂದ ಸರ್ವೋತ್ತಮತ್ವೇನ, ಸರ್ವಶಬ್ದವಾಚ್ಯತ್ವೇನ, ಸರ್ವಗುಣ ಪರಿಪೂರ್ಣತ್ವೇನ ಪ್ರತಿಪಾದ್ಯನಾಗಿದ್ದಾನೆ ಎನ್ನುವಂತಹ ಸಿದ್ಧಾಂತವನ್ನು ಶ್ರೀಮದಾಚಾರ್ಯರು ಮತ್ತೆ ಅದನ್ನು ಪುನರುತ್ಥಾನ ಮಾಡ್ತಾರೆ.
ಅದಕ್ಕಾಗಿ ಆ ಎಲ್ಲ ಗ್ರಂಥಗಳನ್ನು ಬರೀ ಗ್ರಂಥಗಳನ್ನು ಶ್ರವಣ ಮಾಡಿದರೆ ಸಾಕು. ಶ್ರೀಗಳ ಆಚಾರ್ಯರ ಗ್ರಂಥಗಳನ್ನು ಶ್ರವಣ ಮಾಡಿದರೆ ಉತ್ತಮವಾದಂತಹ ಫಲವನ್ನು ಹೇಳಿದ್ದಾರೆ. ಇಲ್ಲಿ ಮೊದಲಿಗೆ ಗೀತಾಭಾಷ್ಯದ ಹಾಗೂ ಗೀತಾ ತಾತ್ಪರ್ಯದ ಕೆಲವು ಮಾತುಗಳನ್ನು ತಿಳಿಯೋಣ. ನಮಗೆ ಭಗವಂತನಲ್ಲಿ ಭಕ್ತಿ ಉಂಟಾಗಬೇಕು, ವೈರಾಗ್ಯ ಉಂಟಾಗಬೇಕು, ಏನು ತತ್ವ ಇದೆ, ಭಗವತ್ ತತ್ವ ಇದೆ ಅದು ತಿಳಿಬೇಕು ಅನ್ನುವಂತಹ ಬಾಲಭಾಷೆಯ ಒಂದು ಅನುವಾದದಲ್ಲಿ ಕೆಲವೊಂದು ಮಾತನ್ನು ತಿಳಿಯೋಣ. ಅವೆಲ್ಲ ದೇವತೆಗಳ ಶಾಸ್ತ್ರ, ಶ್ರೀಮದ್ ಆಚಾರ್ಯರ ಶಾಸ್ತ್ರ. ನಾವೆಲ್ಲ ಬಾಲಕರು, ಇನ್ನು ನಮ್ಮೆಲ್ಲ ಭಾಷೆಗಳು ಬಾಲಭಾಷೆ, ಆದರೂ ಕೂಡ ಬಲಿಷ್ಠರಾದ ಶ್ರೀಮದ್ ಆಚಾರ್ಯರ ಬಲವತ್ತರವಾದಂತಹ ಸಿದ್ಧಾಂತಗಳನ್ನು ಕೆಲವನ್ನು ನಾವು ತಿಳಿಯೋಣ. ಹೇಳ್ತಾರೆ ಅವರು ಕೊಟ್ಟದ್ದು, ಅವರ ಮಾತುಗಳೆಲ್ಲ ಬರೀ ಪ್ರಮಾಣಗಳೇ. ಎಲ್ಲ ವೇದಗಳ ಪ್ರಮಾಣ ಉಪನಿಷತ್ತು, ಸ್ಮೃತಿಗಳು, ಶ್ರುತಿಗಳು, ಭಾಗವತ, ಪಂಚರಾತ್ರ ಎಲ್ಲ ಗ್ರಂಥಗಳನ್ನು ಪ್ರಮಾಣ ಕೊಟ್ಟು ಹೇಳ್ತಾರೆ. ಅದೊಂದು ಮಾತು ಹೇಳ್ತಾರೆ, ಸರ್ವೋತ್ತಮನಾಗಿದ್ದಾನೆ ಭಗವಂತ ಅನ್ನಲಿಕ್ಕೆ ಗೀತಾ ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಸತ್ಯಂ ಸತ್ಯಂ ಪುನಃಸತ್ಯಂ ಶಪತೈಶ್ಚಾಪಿ ಕೋಟಿಭಿ ವಿಷ್ಣು ಮಹಾತ್ಮಯೇಶಸ್ಯ ವಿಭಕ್ತಸ್ಯ ಚ ಕೋಟಿಘ ಪುನಶ್ಚಾನಂತಧಾತಸ್ಯ ಪುನಶ್ಚಾಪಿಹ್ಯನಂತಧ ನೈಕಾಂಶ ಸಮ ಮಹಾಭ್ಯಾಹ ಶ್ರೀಶೇಷ ಬ್ರಹ್ಮ ಶಂಕರಾಹ. ಏನಿದರ ಅರ್ಥ? ಹರಿ ಸರ್ವೋತ್ತಮ ಅಂತ ನಾವು ಕೂಗ್ತೇವೆ. ನಮಗೆ ಭಗವಂತ ದೈವ, ಭಗವಂತನೇ ನಮಗೆ ಸ್ವಾಮಿ. ಅದು ಸಮಗ್ರವಾದ ವೇದಗಳ ಶಾಸ್ತ್ರದ ಸಾರ. ಅದನ್ನು ಶ್ರೀಮದ್ ಆಚಾರ್ಯರು ಪ್ರಮಾಣವನ್ನು ಕೊಟ್ಟು ಹೇಳ್ತಾರೆ. ಏನು ನಾರದೀಯ ಪುರಾಣ ವಚನವನ್ನು ಕೊಟ್ಟು ಹೇಳ್ತಾರೆ ದೇವರ ಮಹಿಮೆ ಏನು ಅಂತ ನಮಗೆಲ್ಲ ತಿಳಿಸ್ತಾರೆ. ಶ್ರೀಮದ್ ಆಚಾರ್ಯರಷ್ಟು ತಿಳಿಸಿದಷ್ಟು ದೇವರ ಮಹಿಮೆಯನ್ನು ಯಾರೂ ತಿಳಿಸ್ಲಿಕ್ಕಾಗಲಿಲ್ಲ. ದೇವರನ್ನು ಹೇಗೆ ಕಂಡಿದ್ದಾರೆ ಶ್ರೀಮದ್ ಆಚಾರ್ಯರು ಅಂದರೆ ಅವ್ರು ಹೇಳ್ತಾರೆ ಸತ್ಯಂ ಸತ್ಯಂ ಪುನಃಸತ್ಯಂ, ಇದು ಸತ್ಯ ಸತ್ಯ ಪುನಃ ಸತ್ಯ. ನಾನು ಹೇಳುವ ಮಾತು ಪ್ರಮಾಣ ಪುರಸ್ಸರವಾಗಿ ಹೇಳ್ತೇನೆ. ಏನು ಶಪಥ ಇಷ್ಟಾಪಿ ಕೋಟಿಭಿ, ಶಪಥ ಮಾಡಿ ಹೇಳ್ತೇನೆ. ಏನು ವಿಷ್ಣು ಮಹಾತ್ಮ ಲೇಷಸ್ಯ, ದೇವರ ಒಂದು ಮಹಿಮೆ ಇದೆ, ಇಷ್ಟಿದೆ ದೇವರದ ಏನು ಮಹಿಮೆ ಇದೆ ಅದರಲ್ಲಿ ಒಂದು ಸ್ವಲ್ಪ ತೆಗೆದುಕೊಂಡು ವಿಭಕ್ತಸ್ಯ ಚ ಕೋಟಿಧ ಅದನ್ನು ಕೋಟಿ ಭಾಗ ಮಾಡೋಣ. ಕಲ್ಪನೆ ಗೊತ್ತಲ್ಲ, ದೇವರ ಮಹಿಮೆಯನ್ನು ಸ್ವಲ್ಪ ತಗೊಂಡು ಅದರಲ್ಲಿ ಕೋಟಿ ಭಾಗ ಮಾಡಿ ಅದರ ಒಂದು ಭಾಗದಲ್ಲಿ ಅನಂತ ಭಾಗ ಮಾಡಿ ಹೇಳ್ತಾರೆ ಪುನಶ್ಚಾನಂತಧಾತಸ್ಯ ಪುನಶ್ಚಾಪಿ ಹ್ಯನಂತಧ, ಆ ಒಂದು ಅಂಶವನ್ನು ಮತ್ತೆ ಅನಂತ ಭಾಗ ಮಾಡಿ ಆ ಯಾವ ಒಂದು ಸಣ್ಣ ಕೊನೆಯ ಭಾಗ ಇದೆ, ಒಂದು ಅಂಶ ಇದೆ, ಅಷ್ಟಕ್ಕೂ ಲಕ್ಷ್ಮೀದೇವಿಯ ಮಹಿಮೆ ಸಮ ಆಗೋದಿಲ್ಲ, ಸಾಟಿ ಆಗೋದಿಲ್ಲ. ದೇವ ಅರ್ಥ ಆಗ್ತಾ ಇದೆ ಇಲ್ಲ, ದೇವರ ಮಹಿಮೆ ಅನಂತ, ಅದರಲ್ಲಿ ಒಂದು ಭಾಗ ತಗೊಂಡು ಅದನ್ನು ಅನಂತ ಭಾಗ ಮಾಡಿ ಅನಂತ ಭಾಗ ಮಾಡಿ ಅದರೊಳಗಿನ ಒಂದು ತಗೊಂಡು ಅನಂತ ಭಾಗ ಮಾಡಿ ಪೀಸ್ ಪೀಸ್ ಮಾಡಿ, ಅಂದರೆ ಹೇಗೆ ಅಂದರೆ ಒಂದೊಂದು ಅಂಶ ಕೋಟಿಧಾ ವಿಭಕ್ತಿ ವಿಭಾಗ ಮಾಡಿ ವಿಭಾಗ ಮಾಡಿ ಕೊನೆಗೊಂದು ಅಲ್ಪ ಒಂದೇನೋ ಅಂಶ ಇದೆ ಅಷ್ಟಕ್ಕೂ ಪೂರ್ಣ ಲಕ್ಷ್ಮೀದೇವಿಯ ಮಹಿಮೆ ಸಮ ಆಗೋದಿಲ್ಲ. ನೋಡಿ ದೇವರು ಎಲ್ಲಿದ್ದಾನೆ, ಲಕ್ಷ್ಮೀದೇವಿ ಎಲ್ಲಿದ್ದಾನೆ, ಅನಂತ ಗುಣಗಳಿಂದ ಉತ್ತಮನಾಗಿದ್ದಾನೆ ಭಗವಂತ. ಅದಕ್ಕೆ ಹೇಳ್ತಾರೆ ಲೈಕಾಂಶ ಸಮ ಮಹಾಜ್ಞಾ ಶ್ರೀಶೇಷ ಬ್ರಹ್ಮ ಶಂಕರಾಹ, ಯಾವ ರುದ್ರಾದಿಗಳು ಅವರ ಪೂರ್ಣ ಮಹಿಮೆಯು ದೇವರ ಒಂದು ಅಂಶಕ್ಕೂ ಸಾಟಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಭಗವಂತನ ಮಹಿಮೆ ಇದೆ, ಸಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಬೇಕಾದಷ್ಟು ಭಾಗ ಮಾಡಿ ಮಾಡಿ ಮಾಡಿದರೂ ಕೂಡ ಸಮ ಜೋಡಿಸ್ಲಿಕ್ಕೆ ಆಗೋದಿಲ್ಲ. ಇದೊಂದು ಇದೊಂದು ಲಕ್ಷ್ಮೀದೇವಿಯ ಮಹಿಮೆ ಇದೆ ಅಂತ ತಿಳ್ಕೊಳ್ಳೋಣ. ದೇವರದು ಯಾವುದು ಏನು ತಂದಿಟ್ಟರು ಅದಕ್ಕೆ ಸಮ ಆಗೋದಿಲ್ಲ. ಲಕ್ಷ್ಮೀದೇವಿಯ ಸ್ಥಾನ ಅದನ್ನು ಭಗವಂತನ ಸ್ಥಾನವನ್ನು ಲಕ್ಷ್ಮೀದೇವಿಗೂ ಪಡೀಲಿಕ್ಕೆ ಆಗೋದಿಲ್ಲ. ಇನ್ನು ಬ್ರಹ್ಮದೇವರ ಗತಿ ಏನು, ರುದ್ರದೇವರ ಗತಿ ಏನು, ಅದರದ್ದಾಗಿ ಇದು ಸರ್ವೋತ್ತಮ ಅನ್ನಲಿಕ್ಕೆ ಈ ಒಂದು ಪ್ರಮಾಣ ಬಿಟ್ಟರೆ ಎಷ್ಟು ಸ್ಪಷ್ಟವಾದ ಪ್ರಮಾಣ ಕೊಟ್ಟಿದ್ದಾರೆ ಶ್ರೀಮದ್ ಆಚಾರ್ಯರು. ವಿಷ್ಣು ಸರ್ವೋತ್ತಮ ಸತ್ಯಂ ಸತ್ಯಂ ಪುನಃಸತ್ಯಂ. ಅದಕ್ಕೆ ಹೇಳ್ತಾರೆ ಅತಿ ಪರಿಪೂರ್ಣತಮ ಜ್ಞಾನೈಶ್ವರ್ಯ ವೀರ್ಯಾನಂದ ಶ್ರೀ ಶಕ್ತ್ಯಾದಿಮಾಂಶ ಭಗವಾನ್.
ಭಗವಂತ ಎಂಥವ ನಮ್ಮ ಸ್ವಾಮಿ ಶ್ರೀಗದಾಚಾರ್ಯ ಹೇಳ್ತಾರೆ ಅತಿ ಪರಿಪೂರ್ಣತಮ ಜ್ಞಾನ ಅತಿ ಪರಿಪೂರ್ಣ ಐಶ್ವರ್ಯ ಅತಿ ಪರಿಪೂರ್ಣ ವೀರ್ಯ ಪರಿಪೂರ್ಣವಾದ ಆನಂದ ಶ್ರೀ ಶಕ್ತಿ ಮೊದಲಾದಂತಹ ಏನು ಗುಣಗಳಿವೆ ಅವು ಪರಿಪೂರ್ಣವಾದಂತಹ ದೇವರು ನಮ್ಮ ದೇವರು ಇಷ್ಟು ಹೇಳ್ತಾರೆ ನಿರ್ಗುಣ ಅನ್ನುವ ಆಚಾರ್ಯರವರಿಗೆ ದೇವರಿಗೆ ಗುಣವೇ ಇಲ್ಲ ಅಂತ ಹೇಳೋರು ಬೇರೆ ದೇವರಿಗೆ ಎಷ್ಟು ಗುಣ ಇದೆ ಅನಂತ 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 ಗುಣಗಳಿವೆ ಅಂತ ಶ್ರೀಗದಾಚಾರ್ಯ ಹೇಳ್ತಾರೆ ಅದರಿಂದ ಹೇಳ್ತಾರೆ ಮೋಕ್ಷೋ ಹಿ ಪರಮಹಾಪುರುಷಾರ್ಥ ಶ್ರೀಗದಾಚಾರ್ಯ ನಮಗೆಲ್ಲ ಸಂದೇಶ ಕೊಟ್ಟಿದ್ದಾರೆ ಏನು ಒಂದು ವಿಷ್ಣು ಸರ್ವೋತ್ತಮತ್ವ ತಾರತಮ್ಯ ಲಕ್ಷ್ಮೀದೇವಿ ಬ್ರಹ್ಮದೇವರು ವಾಯುದೇವರು ಆಮೇಲೆ ಸರಸ್ವತಿ ಭಾರತೀ ದೇವಿಯರು ಆಮೇಲೆ ರುದ್ರಾದಿ ಇಂದ್ರ ಮೊದಲಾದಂಥ ಎಲ್ಲ ತಾರತಮ್ಯಂ ತಥೋದ್ಯಯಂ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಗದಾಚಾರ್ಯ ಹೇಳ್ತಾರೆ ಈ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ ಮಾತು ಹೇಳಕ್ಕೆ ಏನು ಅಂದರೆ ತಾರತಮ್ಯವನ್ನು ಸರಿಯಾಗಿ ತಿಳಿಯಲೇಬೇಕು ಇಲ್ಲ ಅಂದರೆ ಮೋಕ್ಷ ಆಗೋದಿಲ್ಲ ನಮ್ಮ ಅಜ್ಞಾನ ನಿವಾರಣೆ ಆಗೋದಿಲ್ಲ ಅಜ್ಞಾನದ ಕಾರ್ಯವಾದ ಈ ಸಂಸಾರ ಈ ಬಂಧನ ಬಿಡುಗಡೆ ಆಗೋದಿಲ್ಲ ತಾರತಮ್ಯಂ ತಥೋದ್ಯಯಂ ಸರ್ವೋಚ್ಚತ್ವಂ ಹರೇಸ್ತಥ ಸರ್ವೋತ್ತಮನಾಗಿದ್ದಾನೆ ದೇವರು ಅಂತ ತಿಳಿಯಲೇಬೇಕು ಎಲ್ಲರೂ ದೇವರ ಪರಿವಾರದವರು ದೇವರ ದಾಸರು ದೇವರಿಗಿಂತ ಅತ್ಯಂತ ಕಡಿಮೆಯವರು ಅಂತ ತಿಳಿಯಲೇಬೇಕು ಪ್ರತಿಯೊಬ್ಬ ದೇವತೆಗಳಲ್ಲೂ ತಾರತಮ್ಯ ಇದೆ ಆನಂದ ತಾರತಮ್ಯ ಇದೆ ಭಕ್ತಿಯಲ್ಲಿ ತಾರತಮ್ಯ ಇದೆ ಸಾಧನದಲ್ಲಿ ತಾರತಮ್ಯ ಇದೆ ನೀವು ಅನ್ನೋದು ಏನಪ್ಪ ಇದು ಎಲ್ಲ ಪಾರ್ಶಾಲಿಟಿ ಮಾಡ್ತಾರೇನೋ ಎಲ್ಲರೂ ಎಲ್ಲರೂ ಒಂದು ಅಂತ ಹೇಳುವಂತಹ ಈ ಜಗತ್ತಿನೊಳಗೆ ಎಲ್ಲರೂ ಎಲ್ಲ ಒಂದಾಗಕ್ಕೆ ಸಾಧ್ಯ ಇದೆ ಇನ್ನೊಂದು ಸಾಮಾನ್ಯ ಒಂದು ಆಫೀಸ್ನೊಳಗೆ ಎಲ್ಲರೂ ಒಂದೇ ಆಗ್ತಾರ ಬಾಸ್ ಇರ್ತಾನೆ ಪ್ಯೂನ್ ಇರ್ತಾನೆ ಬಾಸಿಗೆ ಕೊಡೋಷ್ಟೇ ಸ್ಯಾಲ್ರಿ ಪ್ಯೂನಿಗೆ ಕೊಡ್ರಿ ನೋಡೋಣ ಯಾಕೆ ಅಲ್ಲೇ ಯಾಕೆ ಭೇದ ಭಾವ ಮಾಡ್ತೀವಿ ಎಲ್ಲ ಕಡೆ ಹೇಳ್ತಾರೆ ಇಲ್ಲ ಎಲ್ಲ ಎಲ್ಲ ಸಮಾನ ಭೇದ ಇಲ್ಲ ಯಾಕೆ ಇಲ್ಲ ಇದು ಭೇದ ಇದು ಅನಾದಿತ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಸಿದ್ಧಾಂತ ಇದೆ ಭೇದ ಎಲ್ಲ ಕಡೆಗೂ ಇದೆ ಮಾಡ್ರಿ ನೋಡೋಣ ಹಂಗಾರೆ ಬಾಸಿಗೆ ಎಷ್ಟು ಕೊಡ್ತಾರೋ ಅಷ್ಟು ಸ್ಯಾಲ್ರಿ ಪ್ಯೂನಿಗೆ ಕೊಡ್ರಿ ಆ ಪ್ಯೂನನ್ನ ಅಲ್ಲಿ ಎಲ್ಲೋ ಗೇಟ್ ಹತ್ರ ನಿಲ್ಲಿಸಿರ್ತೀರಿ ಹೋಗಿ ಕುಡಿಸ್ರಿ ಅವ್ರಿಗೆ ಬಾಸ್ ಚೇರ್ಮನ್ ಕುಡಿಸ್ರಿ ಕುಡಿಸ್ತೀರಾ ಅವ್ರಿಗೆ ಅಷ್ಟು ಸ್ಯಾಲ್ರಿ ಕೊಡ್ತೀರಾ ಎಲ್ಲ ಕಡೆಗೂ ಭೇದ ಇದೆ ಎಲ್ಲ ಕಡೆಗೂ ತಾರತಮ್ಯ ಇದೆ ಅವರವರ ಜ್ಞಾನ ಅವರವರ ಸಾಧನ ಅವರವರ ಪೋಸ್ಟು ಅವರವರ ಕೆಲಸ ಹೌದಾ ಇಲ್ಲ ಹೇಳಿ ಇದು ಅದಕ್ಕೆ ಶ್ರೀಮದಾಚಾರ ಸಿದ್ಧಾಂತ ಇದು ಪ್ರಾಕ್ಟಿಕಲ್ ಇದು ಏನೋ ಆರು ವರ್ಷ ಅಷ್ಟೇ 600 ವರ್ಷ ಬಂತು ಆ ಶತಮಾನದೊಳಗೆ ಪ್ರಾಕ್ಟಿಕಲ್ ಇತ್ತು ಈಗ ಹೋಯಿತು ಅಂತಂದರೆ ಹೋಗೋದಿಲ್ಲ ಅದೇ ಶ್ರೀಮದಾಚಾರ್ಯ ಸ್ಪೆಷಾಲಿಟಿ ಅದು ಏನಿದೆ ಅದನ್ನು ಹೇಳಿದ್ದಾರೆ ಶ್ರೀಮದಾಚಾರ್ಯ ಮಾಡ್ರಿ ನೋಡೋಣ ಹಾಗಾದ್ರೆ ಯಾರು ಮಾಡ್ತಾರೆ ಎಲ್ಲ ಕಡೆಗೆ ಇದೆ ಆಫೀಸ್ನೊಳಗಿದೆ ಸ್ಕೂಲಲ್ಲಿದೆ ಸ್ಕೂಲೊಳಗೆ ಯಾಕಪ್ಪ ಪ್ರಥಮ ತರಗತಿ ದ್ವಿತೀಯ ತರಗತಿ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಯಾಕೆ ಮಾಡ್ತೀವಿ ಎಲ್ಲರೂ ಒಂದೇ ರ್ಯಾಂಕ್ ಅಂತ ಕೊಟ್ಬಿಡ್ರಿ ಕೊಡ್ತೀವಿ ಕೊಡ್ಲಿಕ್ಕಾಗತ್ತಾ ಕೊಡ್ತಾರ ಯಾರು ಕೊಡೋದಿಲ್ಲ ಆದ್ದರಿಂದ ಇದು ಭೇದ ತಾರತಮ್ಯ ಇದು ಶ್ರೀಗದಾಚಾರ್ಯರೇ ಸ್ವಂತ ಹುಟ್ಟಿ ಏನೋ ಭೇದ ಭಾವ ಮಾಡ್ತಾರೆ ಅಂತ ಅಲ್ಲ ಇದು ಇದ್ದದ್ದನ್ನೇ ಹೇಳಿದ್ದದು ಇವರು ಬಾಯಿ ಮಾತಿಗೆ ಹೇಳ್ತಾರೆ ಎಲ್ಲ ಒಂದು ಅಂತ ಆದ್ರೆ ಮಾಡೋದು ಭೇದ ಮಾಡ್ತೇನೆ ಇನ್ನು ಮಾಡಲೇಬೇಕು ಅದೇ ನಿಜವಾದಂತಹ ಸಾಮ್ಯ ಯಾರ್ಯಾರಿಗೆ ಎಷ್ಟೆಷ್ಟು ಅಷ್ಟಷ್ಟು ಅಲ್ಲೇ ಇಟ್ಟಿರ್ಬೇಕು ಅವರು ಅದಕ್ಕೆ ಮೋಕ್ಷ ಅನ್ನೋದು ಇದು ಪರಮ ಪುರುಷಾರ್ಥ ಅಂತ ಶ್ರೀಮದ್ ಆಚಾರ್ಯ ಹೇಳ್ತಾರೆ ಮೋಕ್ಷೋ ಹಿ ಮಹಾಪುರುಷಾರ್ಥ ಸಚ ವಿಷ್ಣು ಪ್ರಸಾದಾದೇವ ಸಿದ್ಧತಿ ಶ್ರೀಮದ್ ಆಚಾರ್ಯ ಸಂದೇಶ ಕೊಟ್ಟರು ನಿಮಗೆ ಮೋಕ್ಷ ಕೊಡಬೇಕಾದ್ರೆ ಈ ಸಂಸಾರ ನಿವೃತ್ತಿ ಆಗಬೇಕಾದ್ರೆ ಅದನ್ನು ಮಾಡುವವ ಭಗವಂತ ಭಗವಂತ ನಾರಾಯಣ ವಾಸುದೇವ ವಿಷ್ಣು ಅದಕ್ಕೆ ಪ್ರಮಾಣ ಕೊಡ್ತಾರೆ ವಾಸುದೇವ ಮನಾರಾಧ್ಯ ಕೋ ಮೋಕ್ಷಂ ಸಮಮಾಪ್ನುಯಾತ್ ತುಷ್ಟೇತು ತತ್ರ ಕಿಮ ಲಭ್ಯಂ ಅರಂತ ಈಶೇ ತತ್ ಪ್ರಸಾದಾದ ಅವಾಪ್ನೋತಿ ಪರಾಂ ಸಿದ್ಧಿಂ ನ ಸಂಶಯ ಹೀಗೆ ಅನೇಕ ಪ್ರಮಾಣಗಳನ್ನು ಬಹಳ ಚಂದ ಶ್ರೀಮದಾಚಾರ್ಯರ ಸಿದ್ಧಾಂತ ತಮ್ಮದು ಒಂದು ಪ್ರತ್ಯೇಕ ತನ್ನ ಸ್ವಕಪೋಲ ಕಲ್ಪಿತವಾದ ಮಾತು ಯಾವುದೂ ಇಲ್ಲ ಏನು ಮಾತಾಡ್ತಾರೆ ಅದಕ್ಕೊಂದು ಪ್ರಮಾಣ ಮತ್ತೆ ಒಂದು ಮಹತ್ವದ ಬ್ರಹ್ಮಾಂಡ ಪುರಾಣದ ವಚನವನ್ನು ಕೊಟ್ಟು ಹೇಳ್ತಾರೆ ಮನುಷ್ಯ ಎಚ್ಚರದಿಂದ ಇರಬೇಕು ಏನು ಜೀವನ ಚತುರ್ದಶಾದೂರ್ಧ್ವಂ ಪುರುಷೋ ನಿಯಮೇನತು
ಸ್ತ್ರೀವಾಪ್ಯನೂನ ದಶಕಂ ದೇಹಂ ಮಾನುಷ ಮಾರ್ಜತೆ. ನೋಡಿ, ಯಾರು ಜೀವರಾಶಿಗಳು 14 ವರ್ಷದ ನಂತರ, 14 ವರ್ಷ ಆಗ್ತದಲ್ಲ, ಅದರ ನಂತರದಲ್ಲಿ ನಿಯಮೇಣ ಸ್ತ್ರೀ ಇರ್ಬೋದು ಪುರುಷ ಇರ್ಬೋದು, ಪ್ರತಿ ದಿವಸವೂ ಏನು ಮಾಡಿಲ್ಲ ನಾವು ಅಂತಂದರೂ ಕೂಡ ನಮ್ಮ 10 ಜನ್ಮಗಳಿಗೆ ಬೇಕಾದ ಕರ್ಮಗಳನ್ನು ಮಾಡಿರ್ತೀವಿ. ಕಡಿಮೆ ಕಡಿಮೆ ಅಂದರು ಏನೋ, ಕಡಿಮೆ ಕಡಿಮೆ ಅಂದರು, ನಾವೇನೂ ಮಾಡಿಲ್ಲ ಇವತ್ತು ಅಂತಂದ್ರೂ 10 ಜನ್ಮ ಹುಟ್ಟಿ ಬಂದು ಕಷ್ಟವನ್ನು ಅನುಭವಿಸುವಷ್ಟು ಪಾಪವನ್ನು ಮಾಡಿರ್ತೇವೆ, ಅಥವಾ ಸುಖವನ್ನು ಅನುಭವಿಸುವ ಸುಖ ಕರ್ಮಗಳನ್ನು ಮಾಡಿರ್ತೇವೆ. ಇದು ಶ್ರೀಮದ್ ಆಚಾರ್ಯ ಸಿದ್ಧಾಂತ. ಬ್ರಹ್ಮಾಂಡ ಪುರಾಣದ ವಚನವನ್ನು ಕೊಟ್ಟು ಹೇಳ್ತಾರೆ, ದಶಕಂ ದೇಹಂ, ಕಡಿಮೆ ಕಡಿಮೆ ಅಂದರೆ 10 ಜನ್ಮ ಆಗುವಷ್ಟು ನಾವೇನು ಮಾಡಿರ್ತೇವೆ, ಹುಟ್ಟಿ ಬರುವಷ್ಟು ಕರ್ಮ ಮಾಡಿಕೊಂಡು ರೆಡಿ ಇಟ್ಕೊಂಡಿರ್ತೇವೆ. ಅದಕ್ಕೆ ಮಾಡಿದ್ದು ನಾವು ಮಹಾರಾಯ ಅಂತ ಮಾಡಿದ್ದನ್ನೇ ಓದ್ತೀವಿ, ಮಾಡ್ತೀವಿ ನಾವು. ಅದರಿಂದಾಗಿ ಮುಂದೆ ಹೇಳ್ತಾರೆ, ಬ್ರಹ್ಮಜ್ಞಾನಂ ವಿನಾ ಮುಕ್ತಿಹೀನ ಕಥಂಚಿದಪೀಷ್ಯತೆ. ಮೋಕ್ಷವನ್ನು ಹೇಗೋ ಪಡೆದು ಬಿಡ್ತೀವಿ ಅಂತಿಲ್ಲ, ಬ್ರಹ್ಮಜ್ಞಾನ ಇಲ್ಲ ಅಂದರೆ ಮೋಕ್ಷ ಇಲ್ಲ. ಬ್ರಹ್ಮಜ್ಞಾನ, ಬ್ರಹ್ಮ ಅಂದರೆ ಗುಣಪೂರ್ಣನಾದ ಪರಮಾತ್ಮನ ಅಪರೋಕ್ಷ ಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ. ಇದು ಶ್ರೀಮದಾಚಾರ್ಯರ ಸಿದ್ಧಾಂತ, ಇದೇ ನಿಜವಾದ ಸಿದ್ಧಾಂತ. ಕಥಂಚಿತ್ ಹೇಗೋ ನಾವು ಕರ್ಮ ಮಾಡಿ ಮೋಕ್ಷ ಹೊಂತೇವೆ ಅಂತಿಲ್ಲ, ಕರ್ಮ ಅದು ಮೋಕ್ಷಕ್ಕೆ ಅವಾಂತರ ಕಾರಣ. ಕರ್ಮದಿಂದ ಅಂತಃಕರಣ ಶುದ್ಧಿ, ಅಂತಃಕರಣ ಶುದ್ಧಿಯಿಂದ ವೈರಾಗ್ಯ, ಆಮೇಲೆ ಭಕ್ತಿ, ಆಮೇಲೆ ಅಪರೋಕ್ಷ ಜ್ಞಾನ, ಆಮೇಲೆ ಮೋಕ್ಷ. ಒಮ್ಮೆ ನಾವು ಕರ್ಮ ಮಾಡಿದ್ವಿ ಮೋಕ್ಷ ಹೊಂದಿದ್ವಿ, ಅಪಾಮ ಸೋಮಂ ಅಮೃತ ಭೂಮ ಅಂತ ಕರ್ಮದಿಂದಲೇ ಮೋಕ್ಷ ಅಂತ ಕೆಲವೊಬ್ರು ಹೇಳ್ತಾರೆ, ಅದು ಇಲ್ಲ. ಕರ್ಮದಿಂದ ಮೋಕ್ಷ ಅಂತನ್ನುವ ಮಾತಿಗೇನರ್ಥ ಅಂದರೆ, ದ್ವಾರ ಕರ್ಮ ಮಾಡಿದರೆ ಅಂತಃಕರಣ ಶುದ್ಧಿ ಜ್ಞಾನ ಬರ್ತದೆ, ಬರೋದು ಕರ್ಮಣ ಜ್ಞಾನ. ಆಮೇಲೆ ಆ ಜ್ಞಾನ ಪರಿಪಕ್ವವಾದಾಗ, ಪರಿಪಕ್ವ ಭಕ್ತಿ ಬಂದಾಗ, ಅಪರೋಕ್ಷ ಜ್ಞಾನ ಆದಾಗ, ಭಗವಂತನ ಪ್ರಸಾದ ಆದಾಗ ಆಮೇಲೆ ಮೋಕ್ಷ ಆಗ್ತದೆ. ಅಂತೂ ಕೊನೆಗೆ ಜ್ಞಾನೇನೇವ ಪರಂಪದಂ ತತ್ಪ್ರಸಾದಾದೇವ ಮೋಕ್ಷ. ಜ್ಞಾನದಿಂದ ಪ್ರಸನ್ನನಾದ ಭಗವಂತ, ಅದನ್ನು ಶ್ರೀಮದಾಚಾರ್ಯ ಅನುವ್ಯಾಖ್ಯಾನದಲ್ಲಿ ಹೇಳಿದರು, ಜಿಜ್ಞಾಸೋತ್ಥ ಜ್ಞಾನಜ ತತ್ಪ್ರಸಾದಾದೇವ ಮುಚ್ಚತೆ. ಇದೆಲ್ಲ ಗೀತಾಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿದಂತಹ ಪ್ರಧಾನವಾದಂತಹ ಅಂಶಗಳು. ಅತಃ ಅಪರೋಕ್ಷ ಜ್ಞಾನಾದೇವ ಮೋಕ್ಷ, ಕರ್ಮ ತು ತತ್ ಸಾಧನಮೇವ. ಆ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದದ್ದು ಕರ್ಮ, ಹೊರತು ಕರ್ಮದಿಂದಲೇ ಮೋಕ್ಷ ಇಲ್ಲ. ಅದು ಶ್ರೀಮದಾಚಾರ್ಯ ಸಿದ್ಧಾಂತ. ಹಾಗಂತ ಕರ್ಮ ಬಿಡೋ ಹಾಗೂ ಇಲ್ಲ, ಕರ್ಮ ಜ್ಞಾನ ಎರಡೂ ಸಮನ್ವಯ ದೃಷ್ಟಿಯಿಂದ ನೋಡು, ಅದು ಶ್ರೀಮದಾಚಾರ್ಯ ಅವರು ತಿಳಿಸಿಕೊಟ್ರು. ಕೃಷ್ಣ ಅನ್ನುವ ಶಬ್ದದ ನಿರ್ವಚನವನ್ನು ಮಾಡಿ ನಮಗೆ ತಿಳಿಸಿಕೊಡ್ತಾರೆ ಶ್ರೀಮದಾಚಾರ್ಯ ಗೀತಾಭಾಷ್ಯದವರು. ಕೃಷ್ಣ ಅಂತ ಯಾಕೆ ಕರೀತಾರೆ? ಯತಃ ಕರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್ ಅಥೋ ವದಂತಿ ಮುನಯ ಕೃಷ್ಣತ್ವಾಂ ಬ್ರಹ್ಮವಾದಿನ. ಮತ್ತ ಕೂರ್ಮ ಪುರಾಣದ ವಚನವನ್ನು ಕೊಡ್ತಾರೆ. ಮತ್ತೆ ಸುಮ್ಮನೆ ತಾವು ನಿರ್ವಚನ ಮಾಡೋದಿಲ್ಲ, ಎಲ್ಲದಕ್ಕೂ ಪ್ರಮಾಣ ಇದೆ. ಏನು? ಯತಃ, ಯಾವ ಕಾರಣದಿಂದ ನಿಯಮ್ಯ ಎಲ್ಲ ಜಗತ್ತನ್ನ ಸಕಲಂ ಜಗತ್ತ ನಿಯಮ್ಯ ಕರ್ಷಸಿ, ಏನು ಮಾಡ್ತೀವಿ ನೀನು ಸೃಷ್ಟಿ ಮಾಡಿ ಅದನ್ನು ಪಾಲನೆ ಮಾಡಿ ಕೊನೆಗೆ ಸಂಹಾರ ಕಾಲದಲ್ಲಿ ಎಲ್ಲ ಜಗತ್ತನ್ನು ಕರ್ಷಣೆ ಮಾಡಿ ನಿನ್ನ ಹೊಟ್ಟೆಯೊಳಗೆ ಇಟ್ಕೊಳ್ತೀವಿ. ಅದಕ್ಕೆ ನಿನಗೇನಂತ ಹೆಸರು? ಕೃಷ್ಣ. ನೋಡಿ, ಕರ್ಷಯತೀತಿ ಕೃಷ್ಣ ಏನು ಹೇಳ್ತಾರೆ? ಯತಃ ಕರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್ ಅತಃ ವದಂತಿ ಮುನಯ ತ್ವಾಂ ಕೃಷ್ಣತ್ವಾಂ ಬ್ರಹ್ಮವಾದಿನಃ ಅಂತ. ಈ ರೀತಿಯಾಗಿ ಕೃಷ್ಣ ಎಂಬ ಶಬ್ದದ ಅರ್ಥವನ್ನು ಶ್ರೀಮದಾಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ಮುಂದೆ ಸಣ್ಣ ಸಣ್ಣ ಮಾತುಗಳನ್ನು ತಿಳಿಸ್ತಾರೆ. ಆರಾಮ ಅಂದ್ರೆ ಏನು? ಆರಾಮಿದ್ದೀರಾ ಅಂತ ಕೇಳ್ತೇವಲ್ಲ, ಆರಾಮ ಅಂದ್ರೆ ಏನು ಅಂದ್ರೆ, ದರ್ಶನ ಸ್ಪರ್ಶನ ಸಂಭಾಷಾತ್ ಯತ್ ಸುಖಂ ಜಾಯತೆ ನೃಣಾಂ ಆರಾಮ ಸತು ವಿಜ್ಞೇಯ ಸುಖಂ ಕಾಮಕ್ಷಯೋದಿತಂ. ನೋಡಿ ಹೇಳ್ತಾರೆ, ಆರಾಮಾಗಿದ್ದೀರಾ ಅಂದ್ರೆ ಏನು ಅಂದ್ರೆ, ತಿಂತಾ ಉಣ್ತಾ ಮಕ್ಕಳು ಮರಿ ಹೆಂಡತಿ ಅಧಿಕಾರ ಇದೆಲ್ಲ ಆರಾಮ. ಆದರೆ ಸುಖ ಅಂದರೆ ಅದು
ಕಾಮ ಕ್ಷಯವಾದಾಗ ಮನಸ್ಸಿನಲ್ಲಿರುವ ರಾಗದ್ವೇಷಗಳು ನಾಶವಾದಾಗ ಆಗುವ ಏನು ಆನಂದ ಇದೆ ಅಥವಾ ಸುಖ ಇದೆ ಅದು ನಿಜವಾದ ಸುಖ. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಆರಾಮಾಗಿದ್ದೀರಾ ಅಂದರೆ ಸುಖದಿಂದಿದ್ದೇವೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಆ ಸುಖವೇ ಬೇರೆ, ಆರಾಮವೇ ಬೇರೆ. ಅಂತರಾರಾಮರಾಗಬೇಕು ನಾವು. ಏನಾಗಬೇಕು? ಅಂತರಾರಾಮರು ಅಂದ್ರೆ ಒಳಗಿಂದ ಸುಖದಿಂದ ಇರಬೇಕು. ಮ್ಯಾಲ ನೋಡ್ಲಿಕ್ಕೆ ಒಂದು ತಿಂದು ಹೆಂಡತಿ ಮಕ್ಕಳು ಮರಿ ಅಧಿಕಾರ ಸಂಪತ್ತು ದುಡ್ಡು ಕಾರಣ ಹೋಗ್ಬಂದ್ವಿ, ವಾಕಿಂಗ್ ಹೋಗ್ಬಂದ್ವಿ, ಹಣ್ಣು ತಿಂದ್ವಿ, ಹಾಲು ಕೊಡಿದ್ವಿ, ಇವೆಲ್ಲ ಏನು ಅಂದ್ರೆ ಆರಾಮ. ಹೇಳ್ತಾರೆ, ದರ್ಶನ ಸ್ಪರ್ಶನ ಸಂಭಾಷ ಮಾತಾಡಿದ್ವಿ, ನಮ್ಗೆ ಪ್ರೀತಿ ಪಾತ್ರದ ಜೊತೆಗೆ ಒಡನಾಡಿದ್ವಿ, ಇವಕ್ಕೆಲ್ಲ ಏನಂತಾರೆ ಅಂದ್ರೆ ಆರಾಮ ಅಷ್ಟೇ. ಆದರೆ ಕಾಮಕ್ಷಯ ಈ ರಾಗದ್ವೇಷಗಳನ್ನ ನಾಶಪಡಿಸಿಕೊಂಡು ಮನಸ್ಸು ಶುದ್ಧವಾಗಿ ಏನು ದೇವರನ್ನು ಅಪರೋಕ್ಷೀಕರಣ ಮಾಡಿಕೊಳ್ಳುತ್ತದೆ, ಹಾಗಾಗುವ ಸುಖವೇ ನಿಜವಾದ ಸುಖ ಅಂತ ಈ ರೀತಿಯಾಗಿ ಶ್ರೀಮದಾಚಾರ್ಯರು ಸೂಕ್ಷ್ಮ ವಿಚಾರಗಳನ್ನು ಇಲ್ಲಿ ತಿಳಿಸ್ತಾರೆ. ಮತ್ತೆ ಹೇಳ್ತಾರೆ, ಮನ ಏವ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋ. ಗೀತಾ ಭಗವದ್ವಚನವನ್ನ ಪ್ರಮಾಣವನ್ನಾಗಿ ಕೊಡ್ತಾರೆ. ಮನಃ ಪರಂ ಕಾರಣ ಆಮನಂತಿ. ಅದಕ್ಕೇನ್ ಮಾಡಬೇಕು? ಉದ್ಧರೇ ಮನಸಾ ಜೀವಂ ನ ಜೀವಂ ಅವಸಾದಯೇ. ಯಾವಾಗಲೂ ನಮ್ಮ ಮನಸ್ಸಿನಿಂದಲೇ ನಮ್ಮ ನಾಶ. ನಾವು ಇವತ್ತು ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ನಮ್ಮ ಮಗ ಅಂದರೆ ಕಾರಣ ಏನು? ಅವನ ಮನಸ್ಸು. ಓದ್ಲಿಕ್ಕೆ ಕೂತಿದ್ದಾನೆ, ಉಳಿದದ್ದನ್ನೆಲ್ಲ ತ್ಯಾಗ ಮಾಡಿದ್ದಾನೆ. ಹೌದಾ ಇಲ್ವ? ಮನಸ್ಸಷ್ಟು ಗಟ್ಟಿ ಮಾಡಿಕೊಂಡು ಬೆಳಗ್ಗೆ 4 ಗಂಟೆ ಎದ್ದು ತನ್ನ ಎಲ್ಲ ಉಣಸು ತಿನಿಸು ಆಟ ಪಾಠ ನೋಟ ಎಲ್ಲ ಬಿಟ್ಟು ಏಕಾಗ್ರ ಮನಸ್ಸಿನಿಂದ ಅವನು ಕೂತು ಓದಿದ್ದಾನೆ ಅಂತಂದದ್ದಕ್ಕೆ ಅವ್ರಿಗೇನು ಬಂತು? ಫಸ್ಟ್ ರ್ಯಾಂಕ್ ಬಂತು. ಹಾಗೆ ನಮ್ಮ ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸನ್ನು ದೃಢಗೊಳಿಸಿ ನಾವು ಸಾಧನೆ ಮಾಡ್ತೀವಲ್ಲ, ಅವಾಗ ನಮ್ಮ ಉದ್ಧಾರ. ಅದಕ್ಕೆ ಉದ್ಧರೇ ಆತ್ಮನಾತ್ಮಾನಂ ಆತ್ಮಾನಂ ಅವಸಾದಯೇ. ಶ್ರೀಗಳಾಚಾರ್ಯ ಹೇಳಿದರು, ನಿಮ್ಮ ಮನಸ್ಸಿನಿಂದಲೇ ನಿಮ್ಮ ಉದ್ಧಾರ. ಅದಕ್ಕೆ ಮನಸ್ಸನ್ನು ಶುದ್ಧಗೊಳಿಸಲಿಕ್ಕೆ ಮೊದಲು ಪ್ರಯತ್ನ ಮಾಡಬೇಕು, ಮನಸ್ಸನ್ನು ದೃಢಗೊಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ಇವೆಲ್ಲ ಪ್ರಾಣಾಯಾಮ ಜಪ ಪಾರ ಇವೆಲ್ಲ ಇರೋದೆಲ್ಲ ಯಾಕೆ ಅಂದರೆ ಮನಃಶುದ್ಧಿಗಾಗಿ, ಅಂತಃಕರಣ ಶುದ್ಧಿಯಾಗಿ. ಯಾವಾಗಲೂ ಯಾವುದು ಶುದ್ಧ ಇರ್ತದೋ ಅದು ಬಲಿಷ್ಠ ಇರ್ತದೆ. ಹೌದಾ ಇಲ್ಲ? ಯಾವುದು ಶುದ್ಧ ಇರ್ತದೋ ಅದು ಬಲಿಷ್ಠ ಇರ್ತದೆ. ಯಾವುದು ಇನ್ಫೆಕ್ಟೆಡ್ ಏನಂತಾರದು ಇನ್ಫೆಕ್ಷನ್ ಆಗಿರ್ತದೆ, ಕಲುಷಿತವಾಗಿರ್ತದೆ, ಅದು ದುರ್ಬಲ ಆಗ್ಕೊತ ಹೋಗ್ತದೆ. ಯಾವುದೋ ಅಷ್ಟೇ, ಚರ್ಮ ಯಾವುದು ಶುದ್ಧ ಇರ್ತದೆ ಚರ್ಮ ಅದು ನಿರೋಗವಾಗಿರ್ತದೆ, ಸದೃಢವಾಗಿರ್ತದೆ, ಬಲಿಷ್ಠವಾಗಿರ್ತದೆ. ಅದೇ ಆ ಚರ್ಮಕ್ಕೆ ಇನ್ಫೆಕ್ಷನ್ ಆಯಿತು, ಅದಕ್ಕೇನೋ ಬೇಡವಾದಂತಹ ವಸ್ತು ಬಂತು ಅಂದರೆ ತುರಿಕೆ ಶುರುವಾಗ್ತದೆ. ಅದು ತುರಿಸ್ತಾ ಗಾಯ ಆಗುತ್ತೆ, ಗಾಯ ಆದಮೇಲೆ ರಕ್ತ ಬರ್ತದೆ, ನೂರಾಗೆಂಟು ಶುರುವಾಗ್ತದೆ. ಎಲ್ಲಿ ದೋಷ ಇದೆ ಅಲ್ಲಿ ಬಲ ಕಡಿಮೆ ಆಗ್ತದೆ. ಮನಸ್ಸಿನಲ್ಲೂ ಅಷ್ಟೇ, ನಮ್ಮ ಮನಸ್ಸಿನಲ್ಲಿ ಎಷ್ಟು ದೋಷ ತುಂಬಿಕೊಳ್ತೇವೆ, ಪಾಪ ರಾಗದ್ವೇಷಗಳು, ಅಷ್ಟು ಮನಸ್ಸು ದುರ್ಬಲವಾಗ್ತದೆ. ಅದಕ್ಕೆ ಯಾವುದು ಶುದ್ಧ ಮಡಿ ಮಡಿ ಅಂದ್ರೆ ಏನು ಗೊತ್ತಿರ್ಲಿ? ಮಡಿ ಅಂದ್ರೆ ಇದೆ ಶುದ್ಧತೆ ಹಾಗೂ ಸದೃಢತೆ, ಸಾತ್ವಿಕತೆ, ಸತ್ವಯುತ. ಆದರೆ ಅದು ಈಗಿನ ನಾವು ಎಲ್ಲ ಏನು ಮಾಡಿಬಿಟ್ಟಿದ್ದೇವೆ ಅಂದರೆ ಸಾತ್ವಿಕರು ಅಂದರೆ ದುರ್ಬಲರು ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಪಾಪ ಸಾತ್ವಿಕ ಇದ್ದಾರೆ ನಾವು ಅನ್ನೋದೇ ಹೇಳಿ, ಯಾರಾದರೂ ಪಾಪ ಸಾತ್ವಿಕರನ್ನು ಕಂಡ್ರೆ ಯೋ ಪಾಪ ಅಂತಂತೀವಿ. ಭಾಳ ಸಾಧು ಇದ್ದಾರೆ ಇವರು, ಭಾಳ ಅಂದರೆ ಉಪಯೋಗ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಇವರು ಸಾಧುಗಳು ಸಂತರು. ಸಂತರು ಅಂದರೆ ದುರ್ಬಲರು ಅನ್ನೋ ಅರ್ಥದಲ್ಲಿ ನಾವು ಪ್ರಯೋಗ ಮಾಡ್ತೇವೆ. ಹಾಗಲ್ಲ, ಸತ್ವ ಅಂದರೆ ಶಕ್ತಿ ಅಂತ ಅರ್ಥ. ಸಾತ್ವಿಕತೆಯಲ್ಲಿ ಶಕ್ತಿ ಇದೆ. ನಮಗೇನು ಅನ್ನಿಸ್ತದೆ, ತಾಮಸ ಪದಾರ್ಥಗಳು ಅದನ್ನು ತಿಂದು ಭಾರಿ ಗಟ್ಟಿ ಆಗ್ತೇವೆ. ಮನಸ್ಸು ಗಟ್ಟಿದ್ರೆ ಮಾತ್ರ ಗಟ್ಟಿ, ದೇಹ ಗಟ್ಟಿ ಇದ್ದರೆ ತೊಗೊಂಡು ಏನು ಮಾಡೋದು? ಮನಸ್ಸೇ ಸರಿ ಇಲ್ಲ, ತಲೆನೇ ಸರಿ ಇಲ್ಲ, ಬುದ್ಧಿನೇ ಸರಿ ಇಲ್ಲ, ಮನಬುದ್ಧಿಗಳು ಸರಿ ಇಲ್ಲ ಅಂತಾದರೆ ದೇಹ ಎಷ್ಟು ಗಟ್ಟಿಯಾಗಿದ್ದರೂ ಉಪಯೋಗ ಇಲ್ಲ. ಅದಕ್ಕೆ ಮನಃಪರಂ ಕಾರಣ ಮಾಮನಂತಿ. ಜೀವಸ್ಯ ಬಂಧು ಶತ್ರುಶ್ಚ ಮನೆಯೇವ. ಶ್ರೀಮದಾಚಾರ್ಯ ಮನಸ್ಸಿನ ಮೇಲೆ ವಿಚಾರ ಮಾಡ್ತಾರೆ, ಹೇಳ್ತಾರೆ, ಪ್ರಮಾಣಗಳನ್ನು ಕೊಟ್ಟು. ಗೀತಾ ಭಾಷ್ಯ ಗೀತಾ ತಾತ್ಪರ್ಯಗಳಲ್ಲಿ ಜೀವಸ್ಯ ಬಂಧು ಶತ್ರುಶ್ಚ. ನಮಗೆ ಯಾರಾದರೂ ಬಂಧು ಇದ್ರೆ ಅದು ಮನಸ್ಸೇ ಬಂಧು, ನಮಗೆ ಯಾರೇ ಶತ್ರುಗಳಿದ್ರೆ ಅದು ನಮ್ಮ ಮನಸ್ಸೇ ಶತ್ರು, ಬೇರೆ ಯಾವ ಶತ್ರುಗಳಿಲ್ಲ. ನಮಗೆ ಭಾರಿ ನಾವೇನು ಅನ್ಕೋತೀವಿ, ಎದುರಾಳುಗಳಿ ಎದುರಾಳು ಆಳಿಗಳು
ಅಂದರೆ ಪರಪಕ್ಷದವರು, ನಮ್ಮ ಯಾವುದೋ ರಿಲೇಟಿವ್ಸು, ಮತ್ತೊಬ್ಬರು, ಮುಗಿದೊಬ್ಬರು, ಮಕ್ಕಳು, ಹೆಂಡತಿ, ಗಂಡ, ಇವು ಯಾರೋ ನಮ್ಮ ಶತ್ರುಗಳು ಅಂತ ತಿಳ್ಕೊಂಡಿದ್ದೇವೆ. ಅವ್ರು ಯಾರು ಹೊರಗಿನ ಶತ್ರುಗಳು ಆದರೆ ಒಳಗಡೆ ಒಂದು ಶತ್ರು ಇದೆ, ಅದು ಯಾವುದು ಅಂದರೆ ದುರ್ಬಲವಾದ ಮನಸ್ಸು ಹಾಗೂ ನಮ್ಮ ಇಂದ್ರಿಯಗಳು, ಇವೇ ನಮ್ಮ ಶತ್ರುಗಳು ಅಂತ ಒಂದು ಸೈಕಾಲಜಿ, ಒಂದು ಮನಃಶಾಸ್ತ್ರ, ಅದೆಲ್ಲವೂ ಶ್ರೀಮದಾಚಾರ್ಯರು ಸೂಕ್ಷ್ಮ ಸೂಕ್ಷ್ಮವಾಗಿ ಎಳೆ ಎಳೆಯಾಗಿ ಮೊದಲಿಗೆ ಮನಸ್ಸನ್ನು ಶುದ್ಧಗೊಳಿಸಲಿಕ್ಕೆ ಹೇಳ್ತಾರೆ. ತಥೋ ಜಯೇ ಬುದ್ಧಿಬಲೋ ನರಸ್ತದ್ದೇವೇ ಚ ಭಕ್ತ್ಯ ಮಧುಕೈತಧಾರೌ. ಹಾಗಾದರೆ ಈ ಮನಸ್ಸನ್ನು ದೃಢಪಡಿಸುವ ಉಪಾಯ ಏನು ಅಂದರೆ ದೇವೇ ಚ ಭಕ್ತ್ಯ ಮಧುಕೈತಧಾರೌ. ಭಗವಂತನಲ್ಲಿ ಭಕ್ತಿಯನ್ನು ಮಾಡುವುದೇ ಮನಸ್ಸನ್ನು ಶುದ್ಧಗೊಳಿಸು. ಕೈಟಭ, ಅದು ಕೈಟಭ, ಕೈಟಭ ಎಂಬ ರಾಕ್ಷಸರನ್ನು ಕೊಂದು ಹಾಕಿದ ಕೈಟಭಾರಿಯ ಗುಣಗಳಲ್ಲಿ ಆಸಕ್ತಿ, ಭಕ್ತಿ, ಇದು ನಮ್ಮನ್ನು ಸದೃಢಗೊಳಿಸುವ ಉಪಾಯ ಶ್ರೀಮದ್ ಆಚಾರ್ಯ ಹೇಳಿದರು. ಅದಕ್ಕೇನು ಮಾಡಬೇಕಾಗಾದ್ರೆ ತಥೋ ಜಯೇತ್ ಬುದ್ಧಿ ಬಲಹ ನರಹ. ಬುದ್ಧಿಯನ್ನು ಬಲಿಷ್ಠರನ್ನಾಗಿ ಮಾಡಿಕೊಂಡು ಎಲ್ಲ ಇಂದ್ರಿಯಗಳನ್ನು ಜಯೇತ್, ಅದಕ್ಕೆ ಉಪಾಯ ವಿಷಯಗಳಲ್ಲಿ ವಿರಕ್ತಿ, ಭಗವಂತನಲ್ಲಿ ಆಸಕ್ತಿ. ಇದೊಂದು ಎಲ್ಲ ಹೇಳಿ ಭಾಗವತದಲ್ಲಿ ಇದನ್ನೇ ಹೇಳ್ತಾರೆ. ಏನು ದೃಢಾರತಿ ಬ್ರಹ್ಮಣಿ ನಿರ್ಗುಣೇಚಯ, ದೃಢಾರತಿ ಬ್ರಹ್ಮಣಿ, ಇನ್ನ ಆಸಕ್ತಿ ಉಳಿದದ್ದರಲ್ಲಿ, ಇತರೇಷು ಭಗವಂತನನ್ನು ಬಿಟ್ಟು ಉಳಿದದ್ದರಲ್ಲಿ ಅಸಾರ ಬುದ್ಧಿ, ಇದು ಕ್ಷಣಿಕ ಅನ್ನುವ ಬುದ್ಧಿ, ಇದರಿಂದ ನಮ್ಮ ಉದ್ಧಾರ ಇಲ್ಲ ಅನ್ನುವ ಬುದ್ಧಿ, ಅದು ಎಷ್ಟು ಬರ್ತದೋ ಅಷ್ಟು ನಮ್ಮ ಉದ್ಧಾರ. ದೇವರಲ್ಲಿ ಇವನು ನಮ್ಮ ರಕ್ಷಕ, ಇವನಿಂದ ನಮ್ಮ ಉದ್ಧಾರ, ಇವನನ್ನು ಹೊಂದಿದರೆ ನಮ್ಮ ಕಷ್ಟಗಳು ನಾಶ ಆಗ್ತದೆ ಎನ್ನುವಂತಹ ಭಗವಂತನಲ್ಲಿಯ ಭಕ್ತಿ ಇದೆ. ಇದು ನಮ್ಮ ಮನಸ್ಸನ್ನು ಪ್ರಬಲಗೊಳಿಸ್ತದೆ, ನಿಶ್ಚಂಚಲವಾಗಿಸ್ತದೆ ಅಂತ ಶ್ರೀಮದಾಚಾರ್ಯರು ಭಾರೀ ಮಹತ್ವದ ಸಿದ್ಧಾಂತಗಳನ್ನು, ಸೂಕ್ಷ್ಮವಾದ ವಿಚಾರಗಳನ್ನು ಹೇಳ್ತಾರೆ. ಮತ್ತು ಮುಂದೆ ಹೇಳ್ತಾರೆ ಸುಹೃತ್ ಅಂದ್ರೆ ಯಾರು, ಶ್ರೀಮದಾಚಾರ್ಯ ಹೇಳ್ತಾರೆ ಸುಹೃತ್ ಅಂದ್ರೆ ಯಾರಿಗೆ ಸುಹೃತ್ ಅಂತಾರೆ ಅಂತಂದ್ರೆ, ಪ್ರತ್ಯುಪಕಾರ ನಿರಪೇಕ್ಷೆಯ ಉಪಕಾರ ಉಪಕಾರ ಕೃತ. ಪ್ರತ್ಯುಪಕಾರವನ್ನು ಅಪೇಕ್ಷಿಸದೆ ಯಾರು ನಮಗೆ ಉಪಕಾರ ಮಾಡ್ತಾರಲ್ಲ ಅವ್ರಿಗೇನಂತ ಹೆಸರು ಸುಹೃತ್. ನಮಗೆಲ್ಲ ನಾವು ಯಾರಿಗೂ ಸುಹೃತ್ ಆಗೋದಿಲ್ಲ, ಹೀಗಾಗಿ ನಮಗೂ ಯಾರು ಸುಹೃತ್ ಆಗೋದು, ಯಾಕಂದ್ರೆ ನಾವು ಏನೇ ಒಂದು ಪ್ರಯೋಜನ ಇಟ್ಟುಕೊಂಡೇ ಇನ್ನೊಬ್ಬರಿಗೆ ಉಪಕಾರ ಮಾಡಿರ್ತೇವೆ. ಹೌದಲ್ಲ ಹೇಳಿ, ಅವಳಿಂದ ಏನು ಆಗೋದಿದ್ದಿರಲಿಲ್ಲ, ಮತ್ತೊಬ್ಬರಿಂದ ನಮಗೇನು ಕೊಡೋದಿದ್ದಿಲ್ಲ ಅಂದ್ರೆ ನಾವು ಏನು ಮಾಡೋದಿಲ್ಲ, ಮಾಡಿದ್ದಕ್ಕೆ ಮಾಡ್ತೇವೆ, ಮಾಡಲಿ ಅಂತ ಮಾಡ್ತೇವೆ. ಹೌದಾ ಇಲ್ಲ, ಇವರಿಂದ ಏನೋ ಒಂದು ಹೆಲ್ಪ್ ಆಗಲಿ ಅಂತ ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತೇವೆ ಹೊರತು ಅವರಿಂದ ಏನೂ ಬಯಸದೆ ನಾವೇನೂ ಒಂದು ನಯಾ ಪಯಸ ಅವ್ರಿಗೆ ಕೊಡೋದಿಲ್ಲ. ಅದಕ್ಕೆ ಸೌಹಾರ್ದ ಅಂತ ಅನ್ನೋದಿಲ್ಲ, ಸುಹೃದ್ ಭಾವ ಅನ್ನೋದಿಲ್ಲ. ಅದಕ್ಕೆ ಪ್ರತ್ಯುಪಕಾರವನ್ನು ಅಪೇಕ್ಷಿಸದೇ ನಾವು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡುವ ದೊಡ್ಡ ಗುಣ ಏನಿದೆ ಇದಕ್ಕೆ ಸೌಹಾರ್ದ ಅಂತಂತಾರೆ. ಆ ಮನುಷ್ಯನಿಗೆ ಸುಹೃತ್ ಅಂತಂತಾರೆ. ಅವನು ಯಾರು ಬೇರೆ ಯಾರಲ್ಲ, ಭಗವಂತ ಒಬ್ಬವ, ತಾಯಿ ಒಬ್ಬಳು ಜಗತ್ತಿನೊಳಗೆ. ತಾಯಿ ನನ್ನ ಮಕ್ಕಳು ನಾಳೆ ನನ್ನನ್ನು ರಕ್ಷಣೆ ಮಾಡ್ತಾಳೆ ಅಂತ ಮಾಡಿ ಹಾಕೋದಿಲ್ಲ. ಅಥವಾ 10 ರೂಪಾಯಿ ಕೊಟ್ಟರೆ ನಿಮಗೊಂದು ಅನ್ನಕ್ಕೆ ಹಾಕ್ತೀನಿ ಅಂತ ದುಡ್ಡಿಗಾಗಿ ಅನ್ನ ಊಟ ಹಾಕೋದಿಲ್ಲ. ಹೌದಾ ಇಲ್ಲ, ತಾಯಿಯ ಗುಣ ಅನಂತಪಟ್ಟು ಭಗವಂತನಲ್ಲಿದೆ. ನಮ್ಮಿಂದ ಏನೂ ಅವನಿಗೆ ಅಪೇಕ್ಷೆ ಇಲ್ಲ, ಇಲ್ಲದೇ ಇದ್ರೂ ಎಲ್ಲವನ್ನೂ ಕೊಟ್ಟಿದ್ದಾನೆ. ಬೆಳಕು ಕೊಟ್ಟಿದ್ದಾನೆ, ಕುಕ್ಕಟೆಯಾಗಿ ನೀರು ಕೊಟ್ಟಿದ್ದಾನೆ, ಏನೇನು ನಾವು ಉಪಯೋಗಿಸ್ತೇವೋ, ಧನ ಧಾನ್ಯ, ನೀರು, ಆಕಾಶ, ಗಾಳಿ, ಬೆಂಕಿ, ಸೂರ್ಯ, ಚಂದ್ರ, ವನಸ್ಪತಿಗಳು, ಔಷಧಿಗಳು, ಧಾನ್ಯಗಳು, ಬಂಗಾರ, ಬೆಳ್ಳಿ, ಮತ್ತೊಂದು ಮುಗಿದೊಂದು ಎಲ್ಲ ತಗೋ ಭಗವಂತ ಕೊಟ್ಬಿಟ್ಟಿದ್ದಾನೆ. ಇದು ಭಗವಂತ ಸಹೃತ್, ಯಾಕಂದ್ರೆ ಅವರಿಗೆ ನಮ್ಮಿಂದ ಏನೂ ಉಪಕಾರ ಇಲ್ಲ. ಯತ್ರ ತ್ರಿಸರ್ಗೋ ಮೃಷ, ಮೃಷ ಅಂದರೆ ನಿಷ್ಪ್ರಯೋಜಕ. ಯಾರ ವಿಷಯದಲ್ಲಿ, ದೇವರ ವಿಷಯದಲ್ಲಿ. ಈ 3 ವಿಧವಾದ ಸೃಷ್ಟಿಯನ್ನು ಹೇಳ್ತಾ ಜಗತ್ತನ್ನು ನಿರ್ಮಾಣ ಮಾಡಿದ್ದಲ್ಲ ಭಗವಂತ, ಈ ಜಗತ್ತಿನಿಂದ ಏನೋ ಅವನಿಗೆ ಉಪಕಾರ ಇದೆ ಕಾಣಿಸ್ತದೆ, ನಮ್ಮಿಂದ ಏನೋ ಅವನಿಗೆ ಉಪಕಾರ ಇದೆ ಅನ್ನಿಸ್ತದೆ ಅಂದರೆ ಭಾಗವತ ವೇದವ್ಯಾಸದೇವರು ಬೈತಾರೆ, ಹೇ ಯತ್ರ ತ್ರಿಸರ್ಗೋ ಮೃಷ, ದೇವರಿಗೆ ಏನೂ ಆಗಬೇಕಾಗಿಲ್ಲ,
ನೀವು ಕೊಡುವಂತಹ ನೈವೇದ್ಯ ಅಥವಾ ನಾವು ಕೊಡುವಂತಹ ಯಾವ ವಸ್ತ್ರ ಒಂದೇನೋ ಒಂದು ಸೊಟ್ಟು ದೀಪ ಹಚ್ಚಿಟ್ರೆ ದೇವರಿಗೆಲ್ಲ ಬೆಳಕಾಗ್ತದೆ. ಏನೋ ಒಂದು ನಾಲ್ಕು ಬತ್ತಿಲೆ ದೇವರಿಗೆ ಮಂಗಳಾರತಿ ಮಾಡಿದರೆ ದೇವರಿಗೆ ಏನು ಬೆಳಕಾಗ್ತದ? ಏನೋ ಒಂದು ಗಿಂಡಿಯೊಳಗೆ ಸಣ್ಣ ಗಿಂಡಿಯೊಳಗೆ ನೀರು ದೇವರಿಗೆ ತಲೆಯಲ್ಲಿ ನೀರು ಹಾಕಿದರೆ ಸಾಲಿಗ್ರಹದ ಮೇಲೆ ನೀರು ಹಾಕಿದರೆ ದೇವರಿಗೆಲ್ಲಿ ಮುಟ್ಟುತ್ತದೆ ಅಂತಾರ. ಹ್ಯಾಗೆ ಅರ್ಜಿ ಸಲಿ ಬೆಚ್ಚಿ ಸಲಿ ನಾಗಶಯನರೇ ನಾರದ ವಂದಿತಲೇ ಕೃಷ್ಣ. ಅಲ್ಲಿ ಪುರಂದ್ರದಾಸರು ಹೇಳ್ತಾರೆ ಮಂಗಳಾಭಿಷೇಕಕ್ಕೆ ಬುಧಗಾತರುವೆನೇನೆ ಗಂಗೆ ಗುಂಗುಟದಲ್ಲಿ ಪಡೆದಿರುವೆ. ಇಡೀ ಗಂಗಾ ಜನಕ್ಕೆ ಗಡಿಗೆ ನೀರೆರೆವಳಂತೆ ಅಂತ ದಾಸರಂತ. ಗಂಗೆಯನ್ನೇ ಹುಟ್ಟಿಸಿದಂತಹ ಭಗವಂತನಿಗೆ ಒಂದು ಗಡಿಗೆ ನೀರು ಹಾಕಿದರೆ ಏನಾಗೋದಿಲ್ಲ. ಶತರವಿ ತೇಜನೆ ಆರತಿಯ ಎತ್ತುಗಳಂತೆ, ಶತರವಿ ತೇಜ ಅನಂತ ಸೂರ್ಯ ಧೀದಿತಿ, ಭಗವಂತನಿಗೆ ಒಂದು ಆರತಿ ತಟ್ಟಿಯೊಳಗೆ ಒಂದು ಆರತಿ ಮಾಡಿದರೆ ಏನು ಬೆಳಕನ್ನ ಕೊಟ್ಟಾಗ ಆಗ್ತದೆ? ದೇವ್ರಿಗೆ ಏನು ಬೆಳಕು ಕೊಡೋದು? ಏನು ಕೊಡೋದು ದೇವ್ರಿಗೆ? ಹೇಳ್ತಾ ಹೋಗ್ತಾರೆ ಶ್ರೀಮದಾಚ ಇವರು ಪುರಂದರದಾಸರು ಹೇಳ್ತಾರೆ ಹಾಸಿಗೆಯ ಹಾಸುವೆನೆಂದರೆ ಶೇಷನ ತಲ್ಪದಲ್ಲಿ ಮಲಗಿದ್ದಿ, ಬೀಸಣಿಗೆಯ ತಂದು ಬೀಸುವೆನೆಂದರೆ ಬೀಸುತಿಹ ಖಗರಾಜ ತನ್ನ ಪಕ್ಷದಲ್ಲಿ ತನ್ನ ಪಕ್ಕದಲ್ಲಿ. ಯಾವುದಕ್ಕೂ ಕೊರತೆ ಇಲ್ಲ ದೇವರಿಗೆ. ಅನಂತಾನಂತ ದಾಸರುಗಳಿದ್ದಾರೆ, ಅವರಿಂದಲೂ ಏನಾಗಬೇಕಾಗಿದ್ದಿಲ್ಲ. ಸ್ವತಂತ್ರ ಭಗವಂತ ನೈವಾತ್ಮನ ಪ್ರಭುರಯಂ ನಿಜಲಾಭಪೂರ್ಣ, ನಿಜಲಾಭಪೂರ್ಣನಾಗಿದ್ದಾನೆ ಭಗವಂತ. ಆಪ್ತ ಕಾಮಸ್ಯ ಕಾ ಸ್ಪೃಹ, ದೇವರೆಲ್ಲ ಪಡೆಯೋದನ್ನು ಪಡೆದು ಬಿಟ್ಟಿದ್ದಾನೆ, ಏನು ಯಾರಿಂದಲೂ ಅಪೇಕ್ಷೆ ಇಲ್ಲ. ಆದರೂ ಕರುಣೋ ಬೆಳೆಯುತ್ತೆ, ದೇವರು ನನ್ನ ಮೇಲೆ ಕಾರುಣ್ಯವನ್ನು ಮಾಡ್ತಾನೆ. ಅದಕ್ಕಾಗಿ ನಾವು ಕೊಟ್ಟಂತಹ ಅಲ್ಪವನ್ನು ಕೂಡ ಸ್ವೀಕಾರ ಮಾಡಿ ಮತ್ತೆ ನಮಗೇ ಕೊಡ್ತಾನೆ, ಕೊಟ್ಟುದ ಅನಂತ ಮಡಿ ಮಾಡಿ ಕೊಡುವ. ಇದು ಶ್ರೀಮದಾಚಾರ್ಯರು ಭಗವಂತನ ಮಹಿಮೆಯನ್ನು ನಮಗೆಲ್ಲರಿಗೂ ತಮ್ಮ ಶಾಸ್ತ್ರದ ಮೂಲಕ ಸಂದೇಶದ ಮೂಲಕ ತಿಳಿಸಿದ್ದಾರೆ. ಸರ್ವದಾ ಸರ್ವಭೂತೇಶು ಸಮಾನ್ಯ ಪ್ರಪಶ್ಯತಿ ಅಂತ ಹೇಳ್ತಾ ಅಚಲ ತಸ್ಯ ಭಕ್ತಿ ಸ್ಯಾತ್ ಯೋಗಕ್ಷೇಮಂ ವಹಾಮ್ಯ. ದೇವರು ನಮ್ಮನ್ನ ಯೋಗಕ್ಷೇಮ ವಹಿಸ್ತಾನಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಗರುಡ ಪುರಾಣದ ವಚನವನ್ನು ಕೊಟ್ಟು ಹೇಳ್ತಾರೆ, ಎಲ್ಲ ಕಡೆಗೂ ಎಲ್ಲ ಭೂತಗಳಲ್ಲಿಯೂ, ಭೂತ ಅಂದರೆ ಜೀವರಾಶಿಗಳಲ್ಲಿ ಭಗವಂತ ಸಮಾನನಾಗಿ ಇದ್ದಾನೆ ಅಂತ ಯಾರು ತಿಳಿತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೇನೆ ಅಂತ ಶ್ರೀಮದಾಚಾರ್ಯ ತಿಳಿಸ್ತಾರೆ. ದೇವರು ನಮ್ಮ ಯೋಗಕ್ಷೇಮವನ್ನು ಅವ ನೋಡ್ಕೊಳ್ತಾನೆ. ದೇವರು ಯಾವಾಗ ನೋಡ್ಕೊಳ್ತಾನೆ ಅಂದರೆ ಎಲ್ಲರಲ್ಲಿಯೂ ದೇವರನ್ನು ಕಾಣುವಂತಹ ಒಂದು ಅಚಲ ಭಕ್ತಿ ನಮ್ಮಲ್ಲಿ ಬೆಳಿವೆ. ಎಲ್ಲ ಜೀವರಾಶಿಗಳಲ್ಲಿಯೂ ದೇವರಿದ್ದಾನೆ, ಸಮಾನವಾಗಿ ಇದ್ದಾನೆ ಅಂತ ತಿಳಿಯಬೇಕು. ಸರ್ವದಾ ಸರ್ವಭೂತೇಶು ಸಮಂ ಮಾಮ್ಯ ಪ್ರಪಶ್ಯತಿ ಅಚಲಾತಸ್ಯ ಭಕ್ತಿ ಸ್ಯಾತ್ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೀಗೆ ಅನೇಕ ಮಾತುಗಳನ್ನು ಹೇಳ್ತಾ ಹೋಗ್ತಾರೆ. ಮುಂದೆ ಹೇಳ್ತಾರೆ ದೇವರನ್ನು ಪಡೀಲಿಕ್ಕೆ ಉಪಾಯಗಳನ್ನು ಹೇಳ್ತಾರೆ ಶ್ರೀಮದಾಚಾರ್ಯ. ನಾರದೀಯ ವಚನವನ್ನು ಕೊಟ್ಟು ಹೇಳ್ತಾರೆ, ಮೊದಲಿಗೆ ನನಗೆ ಶ್ರದ್ಧೆ ಬೇಕು, ಬಹಳ ಮಹತ್ವದವಾದ ಅತೀವ ಶ್ರದ್ಧೆಯಾಗಿಂತ ಮೊದಲೇದ್ದು ನಮಗೆ ದೇವರನ್ನು ಅಪರೋಕ್ಷೀಕರಣ ಮಾಡಿಕೊಂಡ್ರೆ ಮಾತ್ರ ಮೋಕ್ಷ ಅಂತ ಹೇಳಿದರು ಶ್ರೀಮದಾಚಾರ್ಯ. ಹಾಗಾದರೆ ದೇವರನ್ನು ಕಾಣಬೇಕಾದರೆ ನಮ್ಮಲ್ಲಿ ಯಾವ ಗುಣಗಳಿರಬೇಕು ಅನ್ನೋದನ್ನು ಶ್ರೀಮದಾಚಾರ್ಯರು ತಮ್ಮ ಸಂದೇಶದ ಮೂಲಕ ಹೇಳ್ತಾರೆ, ಶಾಸ್ತ್ರದ ಮೂಲಕ. ಅತೀವ ಶ್ರದ್ಧೆಯ ಯುಕ್ತ ಮೊದಲೇದ್ದು ಜಿಜ್ಞಾಸು, ನಮಗೆ ದೇವರ ವಿಷಯವನ್ನು ತಿಳ್ಕೊಳ್ಬೇಕು ಅನ್ನುವ ಇಚ್ಛೆ ಇರಬೇಕು ಮೊದಲೇದ್ದು. ಆಮೇಲೆ ವಿಷ್ಣು ತತ್ಪರ, ವಿಷ್ಣು ಪರನಾಗಿರಬೇಕು. ಜ್ಞಾತ್ವ ಧ್ಯಾತ್ವ ತಥಾ ದೃಷ್ಟ್ವ ಜನ್ಮಭಿ ಬಹುಭಿ ಕುಮಾರ್, ಈ ರೀತಿಯಾಗಿ ಸಾಧನೆಯನ್ನು ಒಂದು ಜನ್ಮ ಮಾಡಿದರೆ ಆಗೋದಿಲ್ಲ, ಬಹುಭಿ ಜನ್ಮಭಿ ಕುಮಾರ್, ಮತ್ತೆ ಹುಟ್ಟೋದು, ಮತ್ತೆ ಶಾಸ್ತ್ರ ಓದೋದು, ಮತ್ತೆ ಶ್ರದ್ಧೆ ಮಾಡೋದು, ಮತ್ತೆ ಜ್ಞಾನವನ್ನು ಪಡೆಯೋದು, ಧ್ಯಾನ ಮಾಡೋದು, ಮನನ ಮಾಡೋದು, ಮತ್ತೆ ಧ್ಯಾನ, ಹೀಗೆ ಮಾಡ್ತಾ 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 ವಿಷಯ ನಾರಾಯಣಂ ದೇವಂ ನಾಣ್ಯಥಾತು ಕಥಂಚನ, ಹೀಗೆ ಭಗವಂತನನ್ನು ಹೊಂದುವ ದಾರಿ ಇದೆ, ಸುಲಭ ಇಲ್ಲ. ಬಹುಮಾ ಬಹುನಾಂ ಜನ್ಮನಾವಂತೆ
ಜ್ಞಾನವಾನ್ ಪ್ರಪದ್ಯತೆ. ಅದಕ್ಕೆ ಮೊದಲೇದ್ದು ಶ್ರದ್ಧೆಯ ಯುಕ್ತ. ಶ್ರೀನಿವಾಸಾಚಾರ್ಯ ಹೇಳಿದ್ರು ಮೊದಲು ಶ್ರದ್ಧೆ ಇರಲಿ. ನಮ್ಮಲ್ಲಿ ಅದೇ ಒಂದು ದೊಡ್ಡ ಕೊರತೆ, ಶ್ರದ್ಧೆಯೇ ಇಲ್ಲ. ಶ್ರದ್ಧಾ ಅಂದ್ರೆ ಏನು? ಎರಡು ರೀತಿಯಾದ ಶ್ರದ್ಧೆ. ಒಂದು ಅತ್ರೋಕ್ತಂ ಸತ್ಯಂ, ಇಲ್ಲಿ ಶ್ರೀಮದಾಚಾರ್ಯ ಹೇಳಿದ್ದು ಶಾಸ್ತ್ರದಲ್ಲಿ ಹೇಳಿದ್ದು ಇದು ಸತ್ಯ. ಮತ್ತು ಅನೇನ ಮಮ ಪ್ರಯೋಜನ ಅಸ್ತಿ, ಇದು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಎಲ್ಲರೂ. ನಾವೆಲ್ಲ ಶ್ರೀಮದಾಚಾರ್ಯರು ಮೊದಲೆದ್ದು ನಮ್ಮಲ್ಲಿ ಶ್ರದ್ಧೆಯನ್ನು ಹುಟ್ಟಾಕ್ತಾರೆ. ಹೇಗೆ ಅಂದರೆ, ಭಾರೀ ರತ್ನಗಳ ರಾಶಿ ಇದೆ. ಆ ಎಲ್ಲ ರತ್ನಗಳನ್ನು, ಮುತ್ತುಗಳನ್ನು, ಹವಳಗಳನ್ನು ನಾವು ಒಂದು ದಾರದಲ್ಲಿ ಪೋಣಿಸ್ತೇವಲ್ಲ, ಪೋಣಿಸಿದಾಗ ಮಾತ್ರ ಅದು ಹಾರ ಆಗುತ್ತೆ. ಒಂದು ದಾರವನ್ನು ತೆಗೆದುಬಿಟ್ರೆ ಹೇಗೆ ಎಲ್ಲ ಮಣಿಗಳು ಚಲ್ಲಾಪಿಲ್ಲಿಯಾಗಿ ಹೋಗ್ತಾವೋ ಹಾಗೆ ಒಂದು ಶ್ರದ್ಧೆ ಇಲ್ಲ ಅಂದರೆ ನಾವು ಮಾಡಿದ ಪಾರಾಯಣ, ಜಪ, ಹೋಮ, ಯಜ್ಞ, ಸ್ನಾನ, ದಾನ ಎಲ್ಲ ವೇಸ್ಟ್ ಆಗಿ ಹೋಗ್ತಾರೆ. ಎಲ್ಲ ಚಲ್ಲಾಪಿಲ್ಲಿಯಾಗಿ ಸಿಗೋದೇ ಇಲ್ಲ. ಒಂದು ಹಾರ, ಅದಕ್ಕೆ ಆಧಾರ ಯಾವುದು? ದಾರ. ಹಾರಕ್ಕೆ ದಾರವೇ ಆಧಾರ. ಒಂದು ಹಾರ ಅಂದರೆ ಅದರಲ್ಲಿ ಎಲ್ಲ ಮುತ್ತುಗಳು, ರಕ್ತಗಳೆಲ್ಲ ಪೋಣಿಸಿರ್ತೇವೆ. ಆದರೆ ಅದಕ್ಕೆ ಒಂದೇ ಒಂದು ಆಧಾರ, ಅದ್ಯಾವುದು? ದಾರ. ಹಾಗೆ ನಾವು ಬೆಳಗ್ಗೆ ಹೇಳ್ತೇವೆ, ಜಪ ಮಾಡ್ತೇವೆ, ಪಾರಾಯಣ ಮಾಡ್ತೇವೆ, ಪ್ರದಕ್ಷಿಣೆ ಹಾಕ್ತೇವೆ, ಯಜ್ಞ ಅಂತೇವೆ, ಶಾಸ್ತ್ರ ಅಂತೇವೆ, ಎಲ್ಲ ಮಾಡ್ತೇವಲ್ಲ. ಶ್ರದ್ಧೆ ಒಂದು ಇಲ್ಲ ಅಂದರೆ ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ನಾವೆಲ್ಲ ಇಷ್ಟು ಮಾಡ್ತೇವ್ರಿ, ನಾವು ಯಾಕೋ ದೇವರು ನಮ್ಗೆ ಏನೂ ಮಾಡೇ ಇಲ್ಲ. ಎಷ್ಟು ಮಾಡ್ತೇವೆ ನಾವು? ಜಪ ಮಾಡ್ತೇವೆ, ಪಾರಾಯಣ ಮಾಡ್ತೇವೆ, ಶ್ರವಣ ಅಂತೇವೆ, ದೇವರ ಪೂಜೆ ಮಾಡ್ತೇವೆ. ಆದರೆ ನಮ್ಮ ಶ್ರದ್ಧೆ ಏನಿದೆ, ಆ ಶ್ರದ್ಧೆಯಲ್ಲಿ ಕೊರತೆ. ಅದಕ್ಕೆ ಅತೀವ ಶ್ರದ್ಧೆಯುಕ್ತ ಶ್ರೀಮದಾಚಾರ್ಯ ಹೇಳ್ತಾರೆ, ಅತೀವ ಶ್ರದ್ಧೆ ಇರಬೇಕು. ಅದಕ್ಕೆ ಶ್ರೀಮದಾಚಾರ್ಯರು ಇದಕ್ಕೆ ಯಾಕೆ ಹೇಳಿದ್ರಂದ್ರೆ, ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿ ತಾತ ಗಚ್ಚತಿ. ಭಗವದ್ವಚನ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ, ಸತ್ಕರ್ಮವನ್ನು ಶ್ರದ್ಧೆಯಿಂದ ಮಾಡಿದರೆ ಅದು ಎಂದೆಂದೆಂದೆಂದೂ ಅನರ್ಥವನ್ನು ಉಂಟು ಮಾಡೋದಿಲ್ಲ. ಒಂದು ನಾವು ಸತ್ಕರ್ಮವನ್ನು ಮಾಡ್ತಾ ಇದ್ದೇವೆ, ಈಗ ಪ್ರವಚನ ಕೇಳ್ತಾ ಇದ್ದೀರಿ, ಶ್ರದ್ಧೆಯಿಂದ ಕೇಳಬೇಕು, ಶ್ರದ್ಧೆಯಿಂದ ಹೇಳಬೇಕು. ಇದರಿಂದ ದೇವರು ಸಂತುಷ್ಟನಾಗೇ ಆಗ್ತಾನೆ, ಇದರಿಂದ ನನಗೆ ಮೋಕ್ಷ ರೂಪವಾದಂತಹ ಪ್ರಯೋಜನ ಸಿಕ್ಕೇ ಸಿಗ್ತದೆ, ದೇವರು ಪ್ರಸನ್ನನಾಗೇ ಆಗ್ತಾನೆ ಅಂತ ಕೇಳಬೇಕು. ಪ್ರದಕ್ಷಿಣೆ ಹಾಕುವಾಗಲೂ ಅಷ್ಟೇ, ದೇವರು ನಮ್ಮ ರಕ್ಷಣೆ ಮಾಡೇ ಮಾಡ್ತಾನೆ. ರಕ್ಷತಿ ತೇಮ ವಿಶ್ವಾಸ. ನಾವೆಲ್ಲ ಕರ್ಮಗಳನ್ನು ಹೇಗೆ ಮಾಡ್ತೇವೆ ಅಂದರೆ, ಒಂದು ಕಡೆಗೆ ಹೇಳ್ತಾರೆ, ಒಂದೇದು ಲಜ್ಜಾ, ನಾಚಿಕೆ ಪಟ್ಟುಕೊಂಡು ಮಾಡ್ತೇವೆ. ಏನು ಅನ್ಕೋತಾರೆ ಏನು, ಅಂಗಾರಕ್ಷಂತಿ ಹಚ್ಕೊಂಡ್ರೆ ಜಗತ್ತಿನೊಳಗೆ ಏನು ಅನ್ಕೋತಾರೆ ಏನು ಅಂತ ಅಂಗಾರಕ್ಷಂತಿ ಹಚ್ಕೊಳ್ಳೋದು. ಅದರಲ್ಲಿ ಶ್ರದ್ಧೆ ಇಲ್ಲ, ಸುಮ್ಮನೆ ಹಚ್ಕೊಳ್ಳಿಲ್ಲ ಅಂದರೆ ಯಾರಾದರೂ ಏನಾದರೂ ತಿಳ್ಕೊತಾರೆ ಅಂತ ಭಯ. ದೇವರು, ರಾಯರು, ಪ್ರಾಣದೇವರು ಏನಾದರೂ ಕಾಡು ಬಿಟ್ಟರೆ, ನಮ್ಮನ್ನು ಕಷ್ಟ ಕೊಟ್ಟರೆ, ಅದಕ್ಕೆ ಭಯದಿಂದ ಮಾಡ್ತಾರೆ. ಕೆಲವೊಂದು ಧರ್ಮಗಳನ್ನು ನಾವು ಸಂಶಯದಿಂದ ಮಾಡ್ತೇವೆ, ಕಾಪಾಡ್ತಾನೋ ಇಲ್ಲೋ, ಏನಾಗ್ತದೋ ಇಲ್ಲೋ. ಹೌದೋ ಇಲ್ಲ, ನಮ್ಮಲ್ಲಿ ಸಂಶಯ ಇದೆ, ಇಲ್ಲೋ ಶ್ರದ್ಧೆ ಇಲ್ಲ. ಶ್ರದ್ಧೆಯ ಬದಲು ನಮ್ಮಲ್ಲಿ ಶಂಕಾ ಇದೆ, ಆಮೇಲೆ ಏನಿದೆ, ಲಜ್ಜೆ ಇದೆ, ಭಯ ಇದೆ, ಜಿಗುಪ್ಸೆ ಇದೆ, ಗ್ಲಾನಿ ಇದೆ, ಅಹಂಕಾರ ಇದೆ, ಕುಲಶೀಲ ಮದ ಇದೆ. ಇಷ್ಟೆಲ್ಲ ಇಟ್ಟುಕೊಂಡು ನಾವು ಮಾಡಿದಂತಹ ಧರ್ಮಗಳು ನಮ್ಮನ್ನು ರಕ್ಷಣೆ ಮಾಡಲಿ ಅಂತನ್ನುವಂತಹ ಮಾತಿಗೆ ಬೆಲೆ ಇಲ್ಲ. ಶ್ರೀಮದಾಚಾರ್ಯ ಹೇಳ್ತಾರೆ, ಅವರೆಲ್ಲ ಹೊಡೆದು ಹಾಕಿ ಶ್ರದ್ಧೆ ಇದ್ದ ಅಂಗಾರಕ್ಷತೆ ಹಚ್ಚಿಕೊಂಡು ಏನು ಮಾಡ್ತಾರೆ ನೋಡೋಣ. ಚಂಡಿಕೆ ಬಿಡ್ರಿ, ಯಾರೇನು ತಿಳ್ಕೊತಾರೆ ನೋಡೋಣ. ಬೇರೆ ಬೇರೆ ಧರ್ಮದವರೆಲ್ಲ ಇದ್ದಾರೆ ಎಲ್ಲ. ಅದಕ್ಕೆ ಅವರು ಶೀಖ್, ಶೀಖ್ ಮಂದಿ ಯಾಕೆ ಅಂದರೆ ಅವ್ರ ಶಿಖ ಉದ್ದಿರ್ತದೆ, ಲಾಂಗ್ ಆಗಿರ್ತದೆ, ಅದಕ್ಕೆ ಅವರು ಶೀಖ್. ನಮ್ದೆಲ್ಲ ಏನಿರ್ತದೆ ಅಂದರೆ ಇಷ್ಟೇ, ಅದು ಚೇಷ್ಟೆ ಮಾಡ್ತಿರ್ತಾರೆ. ಸಂಧ್ಯಾ ವಂದನೆ ಸಮಯಕ್ಕೆ ಹೊರಗಡೆ ತೆಗೆಯೋದು, ಸಂಧ್ಯಾ ವಂದನೆ ಆದ ಕೂಡ ಕ್ರಾಫ್ ಒಳಗೆ ಅದರ ಒಳಗೆ ಹಾಕೊಂಡು, ಅದಕ್ಕೆ ಶಿಖ. ಶೀಖ್ ಇದ್ದದ್ದು ಏನಾಗಿದೆ ಅಂದರೆ ಶಿಖ, ಹ್ರಸ್ವ. ಅದಕ್ಕೆ ಯಾರೇನು ಮಾಡ್ತಾರೆ, ಎಷ್ಟು ಜನ ಅವರವರ ಸಂಪ್ರದಾಯ, ಅವರವರ ಮತದ ಪದ್ಧತಿಯ ಪ್ರಕಾರ ಶಿಖಾ ಸೂತ್ರಗಳನ್ನು ಬಿಟ್ಟಿದ್ದಾರೆ, ಗಡ್ಡವನ್ನು ಬಿಡ್ತಾರೆ, ಟೊಪಿಗೆ ಹಾಕೋತಾರೆ, ಆ ಜನ್ಮ ಕತ್ತರಿಸೋದೇ ಇಲ್ಲ. ಶೀಖ್ ಬಂದು ನೋಡ್ರಿ, ಅವರು ಬೆಳೆದಂತಹ ಏನೋ ಒಂದು ಕೂದಲಿದೆ ಅದನ್ನು ಎಂದೂ ಕತ್ತರಿಸೋದೇ ಇಲ್ಲ. ಅವರು ಬಟ್ಟಿ ಕಟ್ಕೊಂಡು ಅದನ್ನು ಚಂಡಿಕೆ ಕಟ್ಕೊಂಡಿರ್ತಾರೆ. ದೊಡ್ಡ ದೊಡ್ಡ ಕ್ರಿಕೆಟ್ಗಾರರು ಇದ್ದಾರೆ, ದೊಡ್ಡ ದೊಡ್ಡ
ಪ್ರೈಮ್ ಮಿನಿಸ್ಟರ್ ಆಗಿ ಹೋದರು ಎಲ್ಲರೂ ಆಗಿ ಹೋದರು ಅವ್ರಿಗೆಲ್ಲ ಅವು ಅಡ್ಡು ಬಂದಿತ್ತೇನೆ ಚಂಡಿಕಿ ಇವೆಲ್ಲ ನಮಗ್ಯಾಕೆ ಅಷ್ಟು ಶಕ್ತಿ ಇದು ಇಲ್ಲ ಶ್ರದ್ಧೆ ಇಲ್ಲ ಧರ್ಮದಲ್ಲಿ ಶ್ರದ್ಧೆ ಇಲ್ಲ ಕುಂಕುಮ ಹಚ್ಕೊಂಡ್ರೆ ಏನಾವಾಗ ಶಿಲಾಯುಗದ ಮಂದಿ ಅಂತ ಯಾರಾದರೂ ನಮ್ಮನ್ನು ಅವಮಾನ ಮಾಡ್ತಾರೆ ಅಂತ ಟಿಕೆ ಹಚ್ಕೊಳ್ಳೋದು ಚಿಕ್ಕ ಚಿಕ್ಕ ಸಣ್ಣ 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 ಕಾಣಿಸಿದ್ರು ಕಾಣಿಸದೇ ಇದ್ದ ಹಾಗೆ ಕುಂಕುಮ ಹಚ್ಕೊಳ್ಳೋದು ಏನದು ನಮ್ಮ ಸೌಮಂಗಲ್ಯ ನಮ್ಮ ಧರ್ಮ ಇದೆ ಶ್ರೀಮದಾಚಾರ್ಯರು ಅದಕ್ಕೆ ಧರ್ಮ ಸಂಸ್ಥಾಪನಾಯಚ ಅಂತ ಹೇಳಿದ ಹಾಗೆ ಭಗವಂತ ತಾನು ಹುಟ್ಟಿ ಬಂದ ಶ್ರೀಮದಾಚಾರ್ಯರನ್ನು ಕರೆಸಿದ ಬಿಡ್ರಿ ಅದೆಲ್ಲ ಲಜ್ಜೆಯಿಂದ ಬಿಡ್ರಿ ಲಜ್ಜೆ ಬಿಟ್ಟು ಕುಡಿಯಿರಿ ಎಂಬ ಕಾಗದ ಬಂದಿದೆ ಯಾರೇನು ಮಾಡ್ತಾರೆ ಇದು ಅತೀವ ಶ್ರದ್ಧೆಯ ಯುಕ್ತ ನಮ್ಮ ನಮ್ಮ ಧರ್ಮ ನಾವು ಮಾಡ್ಕೊಂಡು ಹೋದ್ರೆ ಯಾರೇನು ಇದು ಮಾಡ್ತಾರೆ ನಾನು ಧರ್ಮೋ ರಕ್ಷತಿ ರಕ್ಷಿತ ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂತಂತಾರೆ ಶ್ರೀಮದಾಚಾರ್ಯ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಒಂದು ಶಂಕೆಯಿಂದ ನಾವು ಸಾಧನೆ ಮಾಡ್ತೇವೆ ಏನೋ ಅಂತಾರೆ ಪಾರಾಯಣ ಮಾಡ್ರಿ ಅಂತ ಆಗ್ತದೋ ಏನೋ ಗೊತ್ತಿಲ್ಲ ದೇವರನ್ನ ಕಾಪಾಡ್ತಾರೋ ಇಲ್ಲೋ ಬರೀ ಇಲ್ಲೋ ಇಲ್ಲೋ ಆಗ್ತದೋ ಇಲ್ಲೋ ಆಗ್ ಮಾಡ್ತಾನೋ ಇಲ್ಲೋ ಬರೀ ಇಲ್ಲ ಇಲ್ಲ ಅನ್ಕೊತ ಕೂತ್ರೆ ಶಂಕ ಹೌದಾಯ್ತು ಹೇಳಿ ನಮ್ಗೆ ಎಲ್ಲ ಕಡೆ ಬರೀ ಗಿಲ್ ಪಂಚಕ ಅಂತ ನಮ್ಮ ಉತ್ತರ ಕರ್ನಾಟಕ ಭಾಷಾದವರು ಅದಿಲ್ಲ ಇದಿಲ್ಲ ಹಂಗಾಗಿಲ್ಲ ಹಿಂಗಾಗಿಲ್ಲ ಚಲೋ ಆಗಂಗಿಲ್ಲ ಅದಾಗಿಲ್ಲ ಬರೀ ಇಲ್ಲ 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 ಅಂತ ಇದು ಶಂಕಾದೊಳಗೆ ನಾವು ಬಿದ್ದಿ ಅದಕ್ಕೆ ಅತೀವ ಶ್ರದ್ಧೆಯಾಗಿಂತ ಚಲೋ ಹಚ್ಕೊಂಡು ಬರ್ರಿ ಗೋಪಿಚಂದನ ಇವೆಲ್ಲ ಬಾಹ್ಯ ದೀಕ್ಷೆ ಅಂತರ ದೀಕ್ಷೆಯೂ ಹಚ್ಕೊಳ್ಳೋಣ ಯಾವಾಗಲೂ ಹೃದಯದೊಳಗೆ ದೇವರು ನಮ್ಮನ್ನ ರಕ್ಷಣೆ ಮಾಡಿಯೇ ಮಾಡ್ತಾನೆ ಅನ್ನುವಂತಹ ದೃಢ ನಂಬಿಕೆ ಅದು ಶ್ರದ್ಧಾ ಅದು ಒಂದು ಇಲ್ಲ ಅಂದರೆ ನಾವು ಮಾಡಿದ ಯಾವ ಕರ್ಮಗಳು ಶಿಖೆಯನ್ನು ಬಿಡದೆ ಯಾರು ಹಿಂದೆ ಅಲ್ಲ ಇದು ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾಗಿದೆ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ ನಮ್ಮ ನಮ್ಮ ಬಾಹ್ಯ ದೀಕ್ಷೆ ಅಂತರ ದೀಕ್ಷೆಗಳನ್ನು ನಾವು ಕಳ್ಕೊಂಡ್ರೆ ನಮ್ಮನ್ನು ರಕ್ಷಣೆ ಮಾಡೋ ಯಾರೂ ಇಲ್ಲ ಪ್ರತಿನಿತ್ಯ ಒಂದು ದೇವರ ಪೂಜೆ ಸಂಕ್ಷೇಪವಾಗಿ ಆದರೂ ಒಂದು ಸಾಲಿಗ್ರಾಮ ಪ್ರತಿಮೆಯನ್ನು ಇಟ್ಟುಕೊಂಡು ಶುದ್ಧವಾಗಿ ಸ್ನಾನ ಮಾಡಿ ಬಂದು ಮನೆಯಲ್ಲೇ ಸಿಗುವಂತಹ ತುಳಸಿ ಹೂವುಗಳನ್ನು ದೇವರಿಗೆ ಅರ್ಪಣೆ ಮಾಡಿ ನೀರಿನಿಂದ ಅಭಿಷೇಕ ಮಾಡಿ ಒಂದು ಹಣ್ಣು ಒಂದು ಏನೋ ಒಂದು ಕಾಯಿಯೋ ಒಂದು ಸಮರ್ಪಣೆ ಮಾಡಿ ಸ್ವಾಮಿ ತ್ವದ್ದತ್ತಾನ್ನೇವ ತ್ವದೀಯಂ ಸಮರ್ಪಯಾನು ಇದೆಲ್ಲ ನಿನ್ನದು ಬೆಳಕು ಕೊಟ್ಟಿದ್ದಿ ನಿನಗೆ ದೀಪ ಹಚ್ಚುತ್ತೇನೆ ಇದರಿಂದ ಏನು ನೀನು ಪೂರ್ಣನಾಗಬೇಕಾಗಿಲ್ಲ ಆದರೆ ಇದು ನನ್ನ ಕರ್ತವ್ಯ ನೀನು ಕೊಟ್ಟ ಬೆಳಕಿನಿಂದ ನಾನು ಬದುಕಿದ್ದೇನೆ ನೀನು ಕೊಟ್ಟ ಅನ್ನದಿಂದ ನಾನು ಬದುಕಿದ್ದೇನೆ ನೀನು ಕೊಟ್ಟ ವಸ್ತ್ರದಿಂದ ನಾನು ಇವತ್ತು ಮರ್ಯಾದೆಯನ್ನು ಪಡಿತಾ ಇದ್ದೇನೆ ನೀನು ಕೊಟ್ಟದ್ದು ಸಕಲವೂ ನೀನು ನಿನ್ನದು ಸುಖದ ಕ್ಷಣಗಳನ್ನು ಕೊಟ್ಟಿದ್ದಿ ಅದಕ್ಕಾಗಿ ಪುಷ್ಪಗಳನ್ನು ಅರ್ಪಣೆ ಮಾಡ್ತೇನೆ ಒಳ್ಳೆಯ ಗಂಧ ಅದಕ್ಕಾಗಿ ಗಂಧವನ್ನು ತೆಗೆದು ಹಚ್ಚುತ್ತೇನೆ ದೇವರಿಗೆ ಇದೊಂದು ಪನಿಷ್ಮೆಂಟ್ ಅಂತ ತಿಳ್ಕೊಂಡಿದ್ದೇವೆ ಪೂಜೆ ಮಾಡೋದು ಅಂದರೆ ಪನಿಷ್ಮೆಂಟ್ ಅಂತ ಅಲ್ಲ ಅದು ಆದ್ಯ ಕರ್ತವ್ಯ ಶ್ರೀಮದಾಚಾರ್ಯ ಇನ್ನೊಂದು ಕಡೆ ಬೈತಾರೆ ಕೃಷ್ಣಾಮೃತ ಮಹಾರಣವದೊಳಗೆ ಏನು ಬೈತಾರೆ ಏನರ ಪಶವೋ ಲೋಕೆ ಕಿಂತೇಷಾಂ ಜೀವಿತೇ ಫಲಂ ಭಾರಿ ನಿಷ್ಠುರನಾಗಿ ಪ್ರಮಾಣವನ್ನು ಕೊಟ್ಟು ಹೇಳ್ತಾರೆ ಶ್ರೀಮದಾಚಾರ್ಯ ಏನು ಅಂದರೆ ಆ ಮನುಷ್ಯ ಅಂತರಂಗ ದೀಕ್ಷೆಯೂ ಇಲ್ಲ ಬಹಿರಂಗ ದೀಕ್ಷೆಯೂ ಇಲ್ಲ ಅಂದರೆ ಆ ಮನುಷ್ಯ ಪಶು ಅವನು ಬದುಕಿದ್ದಾದರೂ ಏನು ಪ್ರಯೋಜನ ಅಂತಂತ ಒಂದು ಬಾಹ್ಯ ದೀಕ್ಷೆ ಇಲ್ಲ ದೇವರ ಅರ್ಚನೆ ಮಾಡಲಿಲ್ಲ ಅಂದರೆ ಹೋಯಿತು ಜನ್ಮ ಯಮ ಪ್ರಶ್ನೆ ಮಾಡ್ತಾನಂತೆ ನಾಳೆ ನರಕದಲ್ಲಿ ಏನೋ ಎಂಥ ದೇವರ ಪೂಜೆಯನ್ನು ಮಾಡಲಿಲ್ವ ನೀನು ಒಂದು ದಿವಸವೂ ನಾರ್ಚಿತೋವ ಜನಾರ್ದನ ತ್ವಯ ಕಿನ್ ನಾರ್ಚಿತ ದೇವ್ರ ಪೂಜೆ ಮಾಡಲಿಲ್ವ ನೀನು ನಾನು ಕಷ್ಟಪಡೋದನ್ನು ನೋಡಿ ಯಮ ನಾವೆಲ್ಲ ಕಷ್ಟಪಡ್ತಿರ್ತೇವಲ್ಲ ನರಕದಲ್ಲಿ ಅವಾಗ ಕೇಳ್ತಾನಂತವನು ಯಾಕಿಷ್ಟು ಕಷ್ಟಪಡ್ಲಿಕ್ಕೆ ಹೋದೆಪ್ಪ ಒಂದು ದೇವ್ರ ಪೂಜೆ ಮಾಡಿದ್ದರೆ ಕಷ್ಟ ಬಿಡಿಸ್ತಿದ್ದಲ್ಲ ನಿನಗೆ ದೇವರು ನರಕಾದ್ಯನರ್ಥಗಳನ್ನು ಅಂತ ಒಂದು ದೇವರ ಪೂಜೆಯಲ್ಲಿ ಶ್ರದ್ಧೆ ಒಂದು ಶಾಸ್ತ್ರ ಶ್ರವಣದಲ್ಲಿ ಶ್ರದ್ಧೆ ಒಂದು ಧರ್ಮದಲ್ಲಿ ಶ್ರದ್ಧೆ ಈ ಶ್ರದ್ಧೆ ಇಲ್ಲ ಅಂದರೆ ಉಳಿಗಾಲವೇ ಇಲ್ಲ ಅದು ಆಕ್ಸಿಜನ್ ಇದ್ದಾರೆ ನಮಗೆ ಆಕ್ಸಿಜನ್ ಹಚ್ಚಿರ್ತಾರಲ್ಲ ಅದನ್ನು ತಗದ್ಬಿಟ್ರೆ ಓವಿಲ್ಲ ಹಾಗೆ ಒಂದು ಶ್ರದ್ಧೆ ಇಲ್ಲ ಅಂದರೆ ಏನಿಲ್ಲ ನಿಲ್ಲಿ ನಿಲ್ಲ ಅಂದರೆ ಏನಿಲ್ಲ ಅಂದ್ರೆ ನಿಲ್ಲ ಅಂತ ಅರ್ಥ ಅದೇ ಇಂಗ್ಲೀಷ್ನೊಳಗೆ ನಿಲ್ಲ ಅಂತ ಇಲ್ಲ ಏನೇನೇನೇನೂ ಇಲ್ಲ ಅದಕ್ಕೆ ಅತೀವ ಶ್ರದ್ಧೆಯಾಗಿಂತ ಶ್ರೀಮದಾಚಾರ್ಯ ಯಾಕೆ ಹೇಳಿದರು ದೇವರು ನಿಮಗೆ ಅನುಗ್ರಹ ಮಾಡಬೇಕಾದ್ರೆ ಮೊದಲೇ ಇದ್ದು ಅತೀವ ಶ್ರದ್ಧೆಯಾಗಿಂತ ವಿಷ್ಣು ತತ್ಪರ ಯಾವಾಗಲೂ ಭಗವತ್ ಪರತ್ವ
ಯಾವಾಗಲೂ ಭಗವತ್ಪರ. ಒಂದೇನೋ ಹಣ್ಣು ತಿನ್ನಿರಿ, ಇದು ದೇವರು ಕೊಟ್ಟದ್ದು, ಇದು ದೇವರು ದೇವರಿಗೆ ಅರ್ಪಣೆ. ಒಂದೇನೋ ಹೆಂಡತಿ ಮಕ್ಕಳು ಒಕ್ಕಲಾಡಿಸುವಾಗ ಮಡದಿಯೋಳು ಅಕ್ಕರಿ ನಲಿವಾಗ ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನ ವೇರಿ ಮೆರೆವಾಗ ಯಾವಾಗಲೂ ಕೃಷ್ಣ ನಾರಾಯಣ ನೀನು ಕೊಟ್ಟದ್ದು ನಿನ್ನದು, ಸಕಲವೆಲ್ಲವೂ ಹರಿಗೆ ಅರ್ಪಿತವೆನ್ನಿ. ಇದು ವಿಷ್ಣು ತತ್ಪರತೆ. ದೇವರ ಸಂಬಂಧ ಇಲ್ಲದೆ ನಾವು ತಿನ್ನೋ ಹಾಗಿಲ್ಲ, ಉಣ್ಣೋ ಹಾಗಿಲ್ಲ. ವಿಶೇಷವಾಗಿ ಹೇಳ್ತಾ ಅತೀವ ಶ್ರದ್ಧೆಯ ಯುಕ್ತ ಒಂದೊಂದು ಮಾತು ಶ್ರೀಮದಾಚಾರ್ಯರ ಸಿದ್ಧಾಂತ. ಒಂದೊಂದು ಮಾತಿಗೂ ಬೆಲೆ ಇದೆ. ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಪೂತಿ ಗರ್ಭಿತ ಅಂತಂದು ಹಾಗೆ ಎಷ್ಟು ಆಳವಾದ ಚಿಂತನೆ ಶ್ರೀಮದಾಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಸಮಯ ಇಲ್ಲ. ಈ ಗೀತಾ ಭಾಷ್ಯ ಗೀತಾ ತಾತ್ಪರ್ಯದ ಇನ್ನೂ ಅನೇಕ ಮಾತುಗಳನ್ನು ನಾವು ಬಿಟ್ಟು ಹೋಗ್ತಾ ಇದ್ದೇವೆ. ಮತ್ತಿನ್ನು ನಾಳೆ ದಿವಸ ಅದರ ಈ ಒಂದು ನಾಲ್ಕು ದಿವಸ ತಿಳಿದಂತಹ ಈ ಜ್ಞಾನ ಕಾರ್ಯದ ಮಂಗಲ ಮಹೋತ್ಸವ ಇದೆ. ಆವಾಗಲೂ ಒಂದು ಅರ್ಧ ಗಂಟೆ ಪ್ರವಚನಗಳ ಪ್ರವಚನ ಮೂಲಕ ತಿಳಿಲಿಕ್ಕೆ ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ ಗೀತಾ ಭಾಷ್ಯ, ಅದನ್ನು ಒಂದು ಹೇಳಿ ಇವತ್ತಿನ ಈ ಒಂದು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣಾಗತಿ ಅಂದರೆ ಏನು? ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ ದೇವರಿಗೆ ಶರಣಾಗುವುದು ಅಂದರೆ ಏನು? ಸುಮ್ಮನೆ ಸಾಕಾಗಿ ನಮಸ್ಕಾರ ಹಾಕಿಬಿಟ್ರೆ ಆಯ್ತೇನೋ ಇಲ್ಲ, ಅಥವಾ ಗಲ್ಲ ಗಲ್ಲ ಪಡ್ಕೊಂಡು ನಾವು ಪರಲಕ್ಷ್ಮಿ ತಿರುಗಿದರೆ ಶರಣಾಗತಿ ಏನು ಅಲ್ಲ. ಏನದ ಶರಣಾಗತಿ ಎನ್ನುವುದರಲ್ಲಿ ಎಲ್ಲ ಅಂಶಗಳ ಅಡಗಿವೆ ಎನ್ನುವುದನ್ನು ಒಂದು ಕಡೆಗೆ ವಿಷ್ಣು ಪುರಾಣದ ವಚನವನ್ನು ಕೊಟ್ಟು ಶ್ರೀಮದಾಚಾರ್ಯ ನಮ್ಮನ್ನು ಉದ್ಧಾರ ಮಾಡ್ತಾರೆ. ಏನು? ಮೊದಲೇದು ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ. ಮೊದಲೇದು ನಮಗೆ ಭಗವಂತನಲ್ಲಿ ಸರ್ವೋತ್ತಮತ್ವ ಜ್ಞಾನ. ನಾನಾಗಲೇ ಹೇಳಿದೆ ಸತ್ಯಂ ಸತ್ಯಂ ಪುರಸ್ಸತ್ಯಂ ಅಂತ ಹೇಳಿ, ಆ ವಿಶಿಷ್ಟವಾದ ಸರ್ವೋತ್ತಮತ್ವ ಜ್ಞಾನ. ತತ್ರ ಮನಸ್ಸದಾ ಸದಾ ತತ್ರ ಮನಃ, ಅವಾಗಲೂ ದೇವರಲ್ಲಿ ಮನಸ್ಸನ್ನೇ ಇಡೋದು, ಅದನ್ನು ಪ್ರಯತ್ನ ಮಾಡೋದು, ಇದು ಶರಣಾಗತಿ. ಸರ್ವಾಧಿಕ ಪ್ರೇಮಯುಕ್ತಂ, ಬಹಳ ಮಹತ್ವದ್ದು. ಎಲ್ಲ ವಸ್ತುಗಳಲ್ಲಿ ಮಾಡುವ ಚೇತನದಲ್ಲಿ ಮಾಡುವ ಪ್ರೇಮ ಇದೆ ಅಲ್ಲ, ಅದಕ್ಕಿಂತಲೂ ಅಧಿಕವಾದ ಪ್ರೇಮ ಭಗವಂತನಲ್ಲಿ ನಾವು ಮಾಡ್ತಿರ್ಬೇಕು, ಅದಕ್ಕೆ ಶರಣಾಗತಿ ಅಂತ. ಮಕ್ಕಳಲ್ಲಿ ನಾವೆಷ್ಟು ಪ್ರೇಮ ಮಾಡ್ತೇವೆ, ಒಂದು ಮುತ್ತು ಕೊಟ್ಟರೆ ದೇವರಿಗೆ 10 ಮುತ್ತು ಕೊಡಬೇಕು, 100 ಮುತ್ತು ಕೊಡಬೇಕು, ಅಂದರೆ ಅದಕ್ಕೆ ಶರಣಾಗತಿ ಅಂತ. ಆ ಮಗುವನ್ನು ಕೊಟ್ಟವನು ದೇವರು, ಆ ಮಗುವಿಗೆ ಆನಂದವನ್ನು ಕೊಟ್ಟು ನಮ್ಮನ್ನು ಸಂತೋಷಪಡಿಸುವನು ದೇವರು. ಆ ಮಗುವಿಗೆ ನಾವು ಮುತ್ತು ಕೊಡ್ತೀವಿ ಎಷ್ಟು ಚೆನ್ನಾಗಿದೆ ಅಂತ, ಆದ್ರೆ ಅದರ ಚೆನ್ನಾಗಿದೆ ಅಂತ ಆಗಬೇಕಾದ್ರೆ ದೇವರು ಎಷ್ಟು ಚೆನ್ನಾಗಿದ್ದಾನೆ. ಒಂದು ಮುತ್ತು ನಾವು ಮಕ್ಕಳಿಗೆ ಕೊಟ್ಟರೆ 1000 ಅಲ್ಲ ಅನಂತ ಮುತ್ತು ದೇವರಿಗೆ ಕೊಡಬೇಕು, ಅದು ನೆನಪು ಇರಬೇಕು. ಮಕ್ಕಳಾಡಿಸುವಾಗ ಮಡದಿಯೋಳು ಅಕ್ಕರಿ ನಲಿವಾಗ ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನ ವೇಲಿ ನೆರೆವಾಗ, ಇದು ಯಾವಾಗಲೂ ತತ್ರ ಮನಸ್ಸದಾ ಸದಾ ದೇವರಲ್ಲಿ ಮನಸ್ಸಿರಬೇಕು. ಒಂದೇನೋ ಒಂದು ಆರಾಮಾಗಿ ಕಾರ್ ಒಳಗೆ ಹೋಗಿ ಬಂದ್ವಿ, ದೇವರ ಸ್ಮರಣೆ ಆಗಬೇಕು. ಒಂದು ಫಸ್ಟ್ ಕ್ಲಾಸ್ ಭೋಜನವಾಯಿತು, ಹೊಟ್ಟೆ ತುಂಬಿತು, ಕೃಷ್ಣ ನೀನು ಕೊಟ್ಟದ್ದು ಅಂತ ಅನ್ಬೇಕು. ತತ್ರ ಮನಸ್ಸದ, ಒಂದು ಬಟ್ಟೆ ಉಟ್ಕೊಂಡ್ವಿ, ಇದು ನೀನು ಕೊಟ್ಟದ್ದು, ದೇವರನ್ನು ಮರೆಯೋ ಹಾಗಿಲ್ಲ, ಇದು ಶರಣಾಗತಿ. ಬರೇ ಬಂದ್ವಿ ಬಡ 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 ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿದ್ವಿ ಹೋದ್ವಿ ಅಂದ್ರೆ ಅದು ಶರಣಾಗತಿ ಅಲ್ಲ. ಅದಕ್ಕಾಗಿ ಹೇಳ್ತಾರೆ ಸರ್ವಸ್ಯಾತ್ರ ಸಮರ್ಪಣಂ. ಇನ್ನೊಂದು ಅಂಶ, ಎಲ್ಲವನ್ನು ಸುತಾಂ ದಾರಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯ, ಏನೇನು ನಮಗೆ ದೇವರು ಕೊಟ್ಟಿದ್ದಾರೆ ಅದೆಲ್ಲವೂ ಅವನಿಗೆ ಅರ್ಪಣೆ ಮಾಡಬೇಕು. ಒಂದು ಹಣ್ಣು ಕೊಟ್ಟ, ಹಣ್ಣು ಕೊಟ್ಟುತ್ತೀನಿ. ಒಂದು ನೀರು ಕೊಟ್ಟಿದ್ದಾರೆ, ಅಭಿಷೇಕ ಮಾಡಿ ನೀರಿಗೆ, ನೀರಿಗೆ ನೈವೇದ್ಯ, ದೇವರಿಗೆ ನೈವೇದ್ಯ ಮಾಡಿ ನೀರು ಕುಡಿ. ಒಂದು ಧಾನ್ಯ ಕೊಟ್ಟಿದ್ದಾನೆ, ಅದನ್ನು ದೇವರಿಗೆ ಅರ್ಪಣೆ ಮಾಡುತ್ತೀನಿ. ವಸ್ತ್ರ ದೇವರಿಗೆ ಅರ್ಪಣೆ, ಮಕ್ಕಳು ದೇವರಿಗೆ ಅಧೀನ ಅಂತ ವಿಚಾರ ಮಾಡಬೇಕು. ಒಂದು ಕೀರ್ತಿ ಬಂತು, ಯಶಸ್ಸು ಬಂತು, ಲಾಭ ಬಂತು, ದೇವರ ಮುಂದಿಟ್ಟು ಆಮೇಲೆ ತಿನ್ನೋದು, ಆಮೇಲೆ ನಾವು ಅದನ್ನು ಉಪಯೋಗಿಸ್ಕೊಳ್ಳೋದು. ಯಾವುದೇ ಒಂದು ವಸ್ತು, ಇವತ್ತು ನಾವು ಒಂದು ತುಪ್ಪ ತಗೊಂಡು ಬಂದ್ವಿ ಮನೆಗೆ, ಎಷ್ಟು ಸೂಕ್ಷ್ಮ ಇದೆ ತುಪ್ಪ, ಬಡ 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 ನಾವು ಹಾಕೊಂಡು ತಿಂದ್ಬಿಡೋದಲ್ಲ, ಅದನ್ನು ದೇವರ ಮುಂದೆ ಇಟ್ಟು ದೇವರಿಗೆ ಮೀಸಲಾಗಿ ತೆಗೆದಿಟ್ಟು ಆಮೇಲೆ ಅದನ್ನು ಅದರಲ್ಲಿ ಭಗವಂತ ಇದ್ದಾನೆ, ಅವನ ದಯದಿಂದ ನಮಗೆ ಆ ತುಪ್ಪ ಬಂದಿದೆ ಅಂತ ಚಿಂತನೆ ಮಾಡಿ ಆಮೇಲೆ ನೀವು ಭೋಗ ಮಾಡೋದು. ಒಂದು ಹೊಸ ವಸ್ತ್ರ ಬಂತು, ಆಮೇಲೆ ಉಟ್ಕೊಂಡ್ಬಿಡೋದಲ್ಲ, ದೇವರ ಮುಂದೆ ಇಟ್ಟು ಇದು ನಿನ್ನದು, ನಿನ್ನ ಅಧೀನ. ಇದು ಶ್ರೀಮದಾಚಾರ್ಯ ಸಿದ್ಧಾಂತ. ಇದು ಶ್ರೀಮದಾಚಾರ್ಯ ಇಡೀ ಜಗತ್ತಿಗೆ
ಭಗವತ್ ಪರತ್ವವನ್ನು ತಿಳಿಸಿದವರು. ಅಖಂಡ ತ್ರಿವಿಧ ಪೂಜಾ ತದ್ರತ್ತೈವ ಸ್ವಭಾವತಃ. ಕೊನೆಗೊಂದು ಹೇಳ್ತಾರೆ, ರಕ್ಷತೀತ್ಯೇವ ವಿಶ್ವಾಸ. ಇದು ಶರಣಾಗತಿ. ದೇವರು ಏನೇ ಆಗಲಿ ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಅನ್ನುವ ಲಾಸ್ಟ್ ಮೂಮೆಂಟ್ವರೆಗೂ ಇರಬೇಕದು. ನಾವೆಲ್ಲ ಏನು ಮಾಡ್ತೇವೆ, ಎಲ್ಲೋ ನಾಲ್ಕು ಪ್ರದಕ್ಷಿಣೆ ಹಾಕಿ ನೋಡ್ತೀವಿ ದೇವರು ಕಾಪಾಡ್ತಾನೋ ಇಲ್ಲೋ ಅಂತ. ಕಾಪಾಡಲಿಲ್ಲ ಅಂದ್ಕೊಳ್ಳೆ ದೇವ್ರ ಉಪಯೋಗ ಇಲ್ಲ ಅಂತ ಬೈದು ಬಂದ್ಬಿಡ್ತೀವಿ. ರಾಯಿಗೆ ಪ್ರದಕ್ಷಿಣೆ ಹಾಕ್ತೇವೆ, ರಾಯಿಗೆ ನಾವು ಅಂದ್ಕೊಂಡದ್ದನ್ನ ತಕ್ಷಣ ಕೊಟ್ಟು ಬಿಡಬೇಕು. ಕೊಡಲಿಲ್ಲ, ಮುಗದೇ ಹೋಯಿತು, ರಾಯರ ಕಥೆನೇ ಮುಗಿಸ್ಬಿಡ್ತೀವಿ. ಪ್ರಾಣದೇವರು ಹನುಮಂತ ದೇವರಿಗೆ ಒಂದು ದೀಪ ಹಚ್ಚಿದ್ವಿ ಅಂದರೆ ಎಲ್ಲ ಕೊಟ್ಬಿಡ್ಬೇಕು ಅವ್ರು. ಹಂಗಿರ್ತದ ನಮ್ದೆಲ್ಲ ಒಂಥರ. ನಮ್ಮ ಕಡೆ ಆ ಕಡೆ ಉತ್ತರ ಕರ್ನಾಟಕದೊಳಗೆಲ್ಲ ಹೇಳ್ತಾರೆ, ತಗೋ ಸತ್ಯನಾರಾಯಣ ಪೂಜೆ ಕೊಡು ಮಕ್ಕಳನ್ನ ಅಂತ. ಹಾಗೆ ಒಂಥರ ಇದು ಕೊಡುವಂತಹ ವ್ಯಾಪಾರ ನಾವು ಮಾಡ್ತೇವೆ. ಏ ನಾನು ಇಷ್ಟು ನಿಮಗೆ ಪ್ರದಕ್ಷಿಣೆ ಹಾಕಿದ್ದೇನೆ ಇಷ್ಟು ಮಾಡು ಅಂತ ದೇವರ ಜೊತೆಗೆ ವ್ಯಾಪಾರ ಮನೋಭಾವ ನಾವು ಅಂಗಡಿಯಲ್ಲಿ ಮಾಡ್ತೇವೆ. ಸವೈ ವಣಿಗ ಪ್ರಹ್ಲಾದರಾಜರು ಅಂತಾರೆ, ಹಾಗಿದ್ದಂತಹ ಭಕ್ತ ಅವನು ಭಕ್ತನಲ್ಲ, ಅವನು ವ್ಯಾಪಾರಿ. ದೇವರ ಜೊತೆಗೆ ವ್ಯಾಪಾರ ಮಾಡ್ತಾರ, ಇಷ್ಟು ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ಹೇಳ್ತಾರೆ ರಕ್ಷತೀತ್ತೇವ ವಿಶ್ವಾಸ. ನಮ್ಮ ಸುಧಾಮ ಮತ್ತೊಬ್ರು ಮುಗಿದೊಬ್ರು ಎಂಥ ಕಷ್ಟ ದಾರಿದ್ರ್ಯದಲ್ಲಿ ಬದುಕಿದರೂ ಕೂಡ ದೇವರು ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಅನ್ನುವಂತಹ ಅಚಲವಾದ ವಿಶ್ವಾಸ. ಅದನ್ನು ದೇವರು ನಮಗೆ ಯಾವತ್ತು ಕೊಡ್ತಾನೋ ಅಥವಾ ಯಾವತ್ತು ಅದನ್ನು ನಾವು ಬೆಳೆಸ್ಕೊಳ್ತೇವೋ ಅವತ್ತು ನಾವು ನಿಜವಾಗಿ ಶರಣಾಗತರಾಗದಂತೆ ದೇವರಿಗೆ. ಅಲ್ಲಿ ತನಕ ನಾವೆಲ್ಲ ಮಾಡೋದು ಇವೆಲ್ಲ ಡೊಂಬರಾಟ, ಸುಮ್ಮನೆ ಅವರು ಹೊಗಳಿ ಇವರು ಹೊಗಳಿ ಅಂತ ಇವೆಲ್ಲ ಆಡಂಬರ ಡೊಂಬರಾಟ ಅಂತಂತೇವಲ್ಲ, ಹಂಗೆ ಇವೆಲ್ಲ ನಕಲಿ ಡುಪ್ಲಿಕೇಟ್ ಭಕ್ತಿ ಅಲ್ಲ. ನಿಜವಾದ ಒರಿಜಿನಲ್ ಭಕ್ತಿ ಅಂದರೆ ಇದು. ಶ್ರೀಪದ ಆಚಾರ್ಯ ಹೇಳಿದ್ರು ಏನು, ಸರ್ವೋತ್ತಮತ್ವ ವಿಜ್ಞಾನಪೂರ್ವಂ ತತ್ರ ಮನಸ್ಸದಾ ಸರ್ವಾಧಿಕ ಪ್ರೇಮಯುಕ್ತಂ ಸರ್ವಸ್ಯಾತ್ರ ಸಮರ್ಪಣಂ ಅಖಂಡ ತ್ರಿವಿಧ ಪೂಜಾ ತದ್ರತ್ತೈವ ಸ್ವಭಾವತಃ ರಕ್ಷತೀತ್ತೇವ ವಿಶ್ವಾಸ ತದೀಯೋಹಂ ಇತಿ ಸ್ಮೃತಿ. ನಾನು ನಿನ್ನವ 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 ಶ್ರೀನಿವಾಸ, ನಾನನ್ಯವ ನರಿಯೇನೋ ಶ್ರೀನಿವಾಸ ಅನ್ನೋದು ಇದು ನಿಜವಾದ ಶರಣಾಗತಿ. ಶರಣಾಗತಿ ದೇಶಾ ಸ್ಯಾತ್ ವಿಷ್ಣು ಮೋಕ್ಷ ಫಲಪ್ರದ. ಇದರಿಂದ ನಮ್ಮ ಸಂಸಾರ ಹಿಂಗುತ್ತದೆ, ನಮ್ಮ ಕಷ್ಟಗಳು ದೂರ ಆಗ್ತವೆ. ಅಜ್ಞಾನದ ಕಾರ್ಯವಾದಂತಹ ಈ ಸಂಸಾರ ಒಂದು ದಿವಸ ನಿರ್ಮೂಲವಾಗ್ತದೆ ಅನ್ನುವಂತಹ ಸಂದೇಶವನ್ನು ಶಿವನಾಚಾರ್ಯರು ಜಗದ್ಗುರುಗಳು ನಮ್ಮ ಆದಿಗುರುಗಳು ನಮಗೆ ನೀಡಿ ನಮ್ಮನ್ನು ಉದ್ಧಾರ ಮಾಡಿದ್ದಾರೆ. ಅಂತಹ ಶಿವನಾಚಾರ್ಯರ ಚರಣ ಕಮಲಗಳಲ್ಲಿ ಅನಂತ ನಮಸ್ಕಾರಗಳನ್ನು ಮಾಡ್ತಾ ಇವತ್ತಿನ ಉಪನ್ಯಾಸವನ್ನು ಅವರ ಅಂತರ್ಯಾಮಿಯಾದ ಭಗವಂತನಿಗೆ ಅದನ್ನು ಸಮರ್ಪಣೆಯನ್ನು ಮಾಡೋಣ. ನಾಳೆ ದಿವಸ ಈ ಜ್ಞಾನ ಕಾರ್ಯದ ಮಂಗಲ ಮಹೋತ್ಸವ, ದೊಡ್ಡ ದಿವಸ ಮಧ್ವನವಮಿ. ಶ್ರೀಮದಾಚಾರ್ಯರು ನಮಗೆಲ್ಲ ಇಂಥ ಜ್ಞಾನವನ್ನು ಕೊಟ್ಟು ಅದೃಶ್ಯರಾದಂತಹ ದಿನ ನಿಮಗೆಲ್ಲ ಗೊತ್ತು. ಮಧ್ವನವಮಿ ಇಲ್ಲಿ ಶ್ರೀಮಠದಲ್ಲಿ ನಾನು ಕೇಳುತ್ತಿದ್ದೆ, ಭಾರೀ ವೈಭವದಿಂದ ನಮ್ಮ ಪೂಜ್ಯರಾದಂತಹ ಇಲ್ಲಿಯ ವ್ಯವಸ್ಥಾಪಕರು ಪ್ರಹ್ಲಾದ ಆಚಾರ್ಯರು ಭಾರಿ ಮಾಡ್ತಾರೆ ಮಧ್ವನವಮಿ ಅಂತ ಕೇಳಿದ್ದೆ ನಾನು. ಇಲ್ಲಿ ಬಂದ ಮೇಲೆ ಗೊತ್ತಾಗ್ತದೆ ಏನು ವೈಭವ, ಏನು ಭಾರಿ ವೈಭವ, ಏನು ಭಕ್ಷ್ಯ ಭೋಜ್ಯ, ಮುಖ್ಯವಾಗಿ ಧ್ಯಾನ ಕಾರ್ಯ ಇವೆಲ್ಲ ಮತ್ತೆ ಕೂಡಿ ಸಹಕಾರವನ್ನು ಮಾಡಿ ಅವರಿಗೆ ಒಂದು ಶಕ್ತಿಯನ್ನು ತುಂಬಿ ತಾವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದೀರಿ ಅಂದರೆ ಇದು ನಿಜವಾದ ಮಧ್ವನವಮಿ. ಆ ನಿಟ್ಟಿನಲ್ಲಿ ನಾಳೆ ದಿವಸ ಶ್ರೀಮದಾಚಾರ್ಯರ ಪ್ರತೀಕಕ್ಕೆ ವಿಶೇಷವಾದ ಏನು ಮಧು ಅಭಿಷೇಕ ಮತ್ತು ಪಂಚಾಮೃತ ಮೊದಲಾದಂತಹ ಕಾರ್ಯಕ್ರಮಗಳು 9:30 to 10:30 ಇಲ್ಲಿ ನಡೀತದೆ. ತಾವೆಲ್ಲ ಅವರ ಪರವಾಗಿ ಹೇಳ್ತೇನೆ, ಪ್ರಹ್ಲಾದಾಚಾರ್ಯರ ಪರವಾಗಿ ತಾವೆಲ್ಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅದಕ್ಕೆ ಭಾಗವಹಿಸಿ ಮತ್ತು ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು. 10:30 ಈ ಒಂದು ಮಂಗಲದ ಜ್ಞಾನ ಕಾರ್ಯದ ಮಂಗಲ ಮಹೋತ್ಸವ ಅನುವಾದ, ಇನ್ನೂ ಅನೇಕ ಮಾತುಗಳನ್ನು ಶ್ರೀಮದಾಚಾರ್ಯ ನಮಗೆ ನೀಡಿ ಹೋದಂತಹ ಅನರ್ಘ್ಯವಾದಂತಹ ಶಾಸ್ತ್ರರತ್ನ. ನಮ್ಮ ಆಚಾರ್ಯ ಹೇಳ್ತಿದ್ರು ಯಾಕೆ ಕೊಟ್ಟು ಹೋದ್ರು, ತಪ್ಪು ಮಾಡಿದ್ರೇನು ಶ್ರೀಮದಾಚಾರ್ಯರು ಅಂತಂತ. ನನ್ನ ಮಾತಲ್ಲ, ನಮ್ಮ ಪೂಜ್ಯ ಗುರುಗಳಾದ ಮಾಹುಲಿ ಆಚಾರ್ಯರು ಒಂದು ಪ್ರಸಂಗದಲ್ಲಿ ಹೇಳಿದರು, ಎಷ್ಟು ವ್ಯಾಲ್ಯೂಯಬಲ್ ಆದಂತಹ ಜ್ಞಾನದ ಸಂಪತ್ತನ್ನು ಅತ್ಯಂತ ನೀಚನಾದ ನಮಗೆ ಕೊಟ್ಟು ಹೋದ್ರಲ್ಲ,
ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಭಾರಿ ವ್ಯಾಲ್ಯೂಯಬಲ್ ಪ್ರೈಸ್ಲೆಸ್ ಆದಂತಹ ಶ್ರೀಗಳ ಆಚಾರ್ಯರ ಸಿದ್ಧಾಂತ ನಾವು ಪ್ರೈಸ್ ನಮಗೇನು ನಮಗೆ ಬೆಲೆ ಇಲ್ಲದ ನಮಗೆ ಏನೇ ಏನದು ಬೆಲೆ ಕಟ್ಟಲಾಗದ ಜ್ಞಾನವನ್ನು ಬೆಲೆ ಇಲ್ಲದ ಮನುಷ್ಯನಿಗೆ ಕೊಟ್ಟು ಹೋದ್ರಲ್ಲ ಏನೋ ಸ್ವಲ್ಪ ಶ್ರೀಗಳ ಆಚಾರ್ಯರು ತಪ್ಪು ಮಾಡಿದ್ರೇನೋ ಅನ್ನುವಷ್ಟು ಅನುಗ್ರಹ ನಮ್ಮ ಮೇಲೆ ಮಾಡಿದ್ದಾರೆ ಗ್ರಂಥಗಳನ್ನು ಕೊಟ್ಟು ಹೋದದ್ದು ಒಂದು ದೊಡ್ಡ ಅನುಗ್ರಹ ಹೃದಯದಲ್ಲಿ ಅಂತರಂಗದಲ್ಲಿ ಇದ್ದು ಪ್ರತಿ ಕ್ಷಣದಲ್ಲಿ ನಮ್ಮನ್ನ ಪ್ರೇರಣೆ ಮಾಡ್ತಾರಲ್ಲ ಇನ್ನೂ ದೊಡ್ಡ ಅನುಗ್ರಹ ಯಾವ ಗುರುಗಳಿಗಿದೆ ಈ ಭಾಗ್ಯ ಈ ವೈಭವ ಅಂತಹ ಗುರುಗಳನ್ನು ಹೊಂದಿದಂತಹ ನಮ್ಮೆಲ್ಲರ ಜನ್ಮ ನಿಜವಾಗಿ ಸಾರ್ಥಕ ಆಗಬೇಕಾದ್ರೆ ಅವರ ಗ್ರಂಥಗಳ ಬೆಳಕಿನ ಅಡಿಯಲ್ಲಿ ನಮ್ಮ ಜೀವನ ನಡೀಬೇಕು ಆ ನಿಟ್ಟಿನಲ್ಲಿ ಇನ್ನೂ ಅನೇಕ ಗ್ರಂಥಗಳ ಒಂದು ಸಣ್ಣ ಸಣ್ಣ ಬಿಂದುಗಳನ್ನು ಮಾತ್ರ ಆರಿಸಿ ನಾವು ತಿಳಿಯೋಣ ನಾಳೆ ದಿವಸ ಸಮಯ ಬಹಳ ಕಡಿಮೆ ಇದೆ ತಿಳಿಯೋದು ಬಹಳ ಇದೆ ಸಮಯಕ್ಕೆ ಏನು ಇದು ಲಗಾಮ್ ಇಲ್ಲ ಅದು ಮುಗಿಸಲೇಬೇಕು ಎಂಟರಿವೆ ಆ್ಯಕ್ಚುಲಿ ನಾನು 15 ನಿಮಿಷ ಹೆಚ್ಚಿಗೆ ಹೇಳಿದೆ ಇಲ್ಲಿ ನಮ್ಮ ನಾಳೆ ದಿವಸ ಇಷ್ಟು ಕಾರ್ಯಕ್ರಮ 10:00 to 11:00 ಭಾಗ ಇದು ಪ್ರವಚನ ಮತ್ತು ನಾಳೆ ದಿವಸ 9:00 to 10:00 ಘನಘನ ವಿದ್ವಾಂಸರು ಬರ್ತಾ ಇದ್ದಾರೆ ಅಂತಹ ವಿದ್ವಾಂಸರು ಮಾತನ್ನು ಆಡ್ತಾರೆ ಅವರ ಅನುಗ್ರಹ ಸಂದೇಶಗಳು ಇರ್ತದೆ ತಪ್ಪಿಸ್ಕೊಳ್ಬೇಡಿ ನಂತರದಲ್ಲಿ ಬ್ರಾಹ್ಮಣರ ವಿದ್ವಾಂಸರ ಪೂಜೆ ಆಮೇಲೆ ಅವರ ಭೋಜನ ಅನ್ನದಾನ ಮಹಾಪ್ರಸಾದ ಎಲ್ಲ ಇರ್ತದೆ ಅನ್ನದಾನ ಇರ್ತದೆ ಅದಕ್ಕೆಲ್ಲ ತಾವು ಬಂದು ಭಾಗವಹಿಸಬೇಕು ಶ್ರೀಕೃಷ್ಣ ನಮಸ್ತೆ ನಾಹಂಕರ್ತ ಹರಿಕರ್ತಾ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನನ್ಯಥ ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ